ಎಲ್ಲರಿಗೂ ನಮಸ್ಕಾರ. ನಾನು ಗಿರೀಶ್ ಬಿ ಎಚ್, ಸೀನಿಯರ್ ಅಗ್ರಾನಮಿಸ್ಟ್, ಜೈನ್ ಇರಿಗೇಷನ್ ಸಿಸ್ಟಮ್ ಲಿಮಿಟೆಡ್ ಕಂಪನಿಯ ವತಿಯಿಂದ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇನೆ. ರೈತ ಮಿತ್ರರೇ, ಈಗಿನ ಒಂದು ಕೊರೋನಾ COVID-19 ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನಮಗೆಲ್ಲರಿಗೂ ಸರಿಯಾದ ರೀತಿಯಲ್ಲಿ ಆಹಾರ ಪೂರೈಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ತಾವೇ ಕಾರಣ, ತಮ್ಮ ಕಠಿಣ ಪರಿಶ್ರಮವೇ ಕಾರಣ. ಇದಕ್ಕೆ ಇಡೀ ಜಗತ್ತೇ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ತಮಗೆ ಧನ್ಯವಾದಗಳು. ಇದೇ ರೀತಿ ಸರ್ಕಾರ ಕೊಡುತ್ತಿರ್ತಕ್ಕಂತಹ, ಕಾಲಕಾಲಕ್ಕೆ ಕೊಡ್ತಿರ್ತಕ್ಕಂತಹ ಗೈಡ್ಲೈನ್ಸ್, ಮಾರ್ಗಸೂಚಿಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಕೃಷಿ ಕಾರ್ಯಚಟುವಟಿಕೆಗಳನ್ನು ಮಾಡೋದಕ್ಕಾಗಿ ತಮ್ಮಲ್ಲಿ ವಿನಂತಿ. ರೈತರೇ, ನಾವೆಲ್ಲರೂ ಬಹಳ ಹಿಂದಿನ ಕಾಲದಿಂದಲೂ ಒಂದು ಒಳ್ಳೆಯ ಕೃಷಿಯನ್ನೇ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಒಂದು ಒಳ್ಳೆಯ ತಳಿ ಇರ್ಬೋದು, ಒಳ್ಳೆಯ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ತಾಂತ್ರಿಕತೆ ಇರ್ಬೋದು, ಇವನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಕೃಷಿಯನ್ನು ಮಾಡ್ತಾ ಬಂದಿದೆ. ಜೈನ್ ಇರಿಗೇಷನ್ ಸಿಸ್ಟಮ್ ಲಿಮಿಟೆಡ್ ಕಂಪನಿ ಕೂಡ ಇದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಜೈನ್ ಇರಿಗೇಷನ್ ಸಿಸ್ಟಮ್ ಲಿಮಿಟೆಡ್ ತಮ್ಮದೇ ಆದ ಭಾರತ ದೇಶದ ಕಂಪನಿಯಾಗಿದೆ. ಇದು ಬರೀ ನೀರಾವರಿಗೆ ಬೇಕಾದಂತಹ ಉಪಕರಣ ಸಾಮಗ್ರಿಗಳಲ್ಲದೆ ಹಲವಾರು ತಾಂತ್ರಿಕತೆಗಳನ್ನು ರೈತರಿಗೆ ಕೊಟ್ಟಿದೆ. ಅವುಗಳಲ್ಲಿ ಮುಖ್ಯವಾಗಿ ಅಂಗಾಂಶ ಕೃಷಿಯಿಂದ ಬಂದಂತಕ್ಕಂತಹ ಅಂದ್ರೆ ಟಿಶ್ಯೂ ಕಲ್ಚರ್, ಬಾಳೆ, ದಾಳಿಂಬೆ, ಒಂದು ಒಳ್ಳೆ ಉತ್ತಮ ಹಣ್ಣಿನ ಸಸಿಗಳಿರ್ಬೋದು, ಹಣ್ಣಿನ ಗಿಡಗಳ ಸಸಿಗಳಿರ್ಬೋದು, ಅದೇ ರೀತಿ PVC ಪೈಪ್ಗಳು, ಆಟೋಮೇಷನ್ ಮತ್ತು HDPE ಪೈಪ್ಗಳು ಮತ್ತು ಸೋಲಾರ್ ಪಂಪ್ ಸೆಟ್ಗಳು, ಇವನ್ನೆಲ್ಲ ಉಪಯೋಗಿಸ್ಕೊಂಡು ಬಳಸ್ಕೊಂಡು ರೈತರು ಈಗಾಗಲೇ ಒಳ್ಳೆಯ ಇಳುವರಿಯನ್ನು, ಗುಣಮಟ್ಟದ ಇಳುವರಿಯನ್ನು ಪಡಿತಾ ಇದ್ದಾರೆ ಹಾಗೂ ಹೆಚ್ಚಿನ ಆದಾಯ ಪಡಿತಾ ಇದ್ದಾರೆ. ಇದೇ ರೀತಿಯಲ್ಲಿ ಜೈನ್ ಇರಿಗೇಷನ್ ಸಿಸ್ಟಮ್ ಲಿಮಿಟೆಡ್ ಕಂಪ್ನಿಯು ಅಡಿಕೆಯಲ್ಲಿ ಕೂಡ ಒಂದು ಹನಿ ನೀರಾವರಿ ವ್ಯವಸ್ಥೆಯನ್ನು ರೈತರಿಗೆ ಒದಗಿಸಿಕೊಟ್ಟಿದೆ. ಇದು ಈಗಾಗಲೇ ಒಂದು ಸುಮಾರು 20 ವರ್ಷದ ಹಿಂದೆನೇ ಜೈನ್ ಇರಿಗೇಷನ್ ಸಿಸ್ಟಮ್ ಮೊತ್ತ ಮೊದಲಿಗೆ ಭಾರತದಲ್ಲಿ ಮೊತ್ತ ಮೊದಲಿಗೆ ಅಡಿಕೆಯಲ್ಲಿ ಹನಿ ನೀರಾವರಿ ವ್ಯವಸ್ಥೆಯನ್ನು ರೈತರಿಗೆ ತಿಳಿಸ್ಕೊಟ್ಟಿದೆ. ಅದು ಹೇಗೆ ಯಾವ ರೀತಿ ಮಾಡ್ತಾ ಇದ್ದೇವೆ, ಯಾವ ರೀತಿ ಅದರಲ್ಲಿ ಉತ್ತಮವಾದ ಫಲಿತಾಂಶವನ್ನು ನಾವು ಪಡ್ಕೋಬಹುದು, ಅದ ಆ ಪದ್ಧತಿಯ ಒಂದು ಪ್ರಭಾವ ಏನು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ, ಬನ್ನಿ. ಅಡಿಕೆಯ ಒಂದು ಸಸ್ಯಶಾಸ್ತ್ರೀಯ ವೈಜ್ಞಾನಿಕ ಹೆಸರು ಅಂತ ಹೇಳಿದ್ರೆ ಅರೇಕಾ ಕೆಟಚು ಅಂತೇಳಿ. ಇದು ಏನಂತ ಹೇಳಿದ್ರೆ ಎಲ್ಲ ಜನರು ಬೇರೆ ಬೇರೆ ವರ್ಗದ ಎಲ್ಲಾ ವರ್ಗದ ಜನರು ಕೂಡ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಸಮಾರಂಭಗಳಲ್ಲಿ ಬಹಳಷ್ಟು ವ್ಯಾಪಕವಾಗಿ ಬಳಸ್ತಾ ಇದ್ದಾರೆ. ವಿಶ್ವದಲ್ಲಿ ಅಡಿಕೆ ಉತ್ಪಾದನೆಯಲ್ಲಿ ಭಾರತ ಪ್ರಥಮ ಸ್ಥಾನ ಹೊಂದಿದೆ. ಇದಲ್ಲದೆ ಒಂದು ಅಡಿಕೆಯನ್ನು ಬಳಸೋದ್ರಲ್ಲೂ ಕೂಡ ಭಾರತ ಒಂದು ಪ್ರಥಮ ಸ್ಥಾನದಲ್ಲಿದೆ. ಅಡಿಕೆಗೆ ಭಾರತ ಒಂದು ದೊಡ್ಡ ಗ್ರಾಹಕವಾಗಿ ಕೂಡ ಆಗಿದೆ. ಅಡಿಕೆಯನ್ನ ಕರ್ನಾಟಕ, ಕೇರಳ, ಅಸ್ಸಾಂ, ಮೇಘಾಲಯ, ತಮಿಳುನಾಡು, ವೆಸ್ಟ್ ಬಂಗಾಳ, ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೀತಾರೆ. ಈಗ ಇದರ ಈ ಉತ್ಪಾದನೆ ಮೌಲ್ಯ ಎಷ್ಟಿದೆ ಅಂತ ನೋಡೋದಾದ್ರೆ, ತೋಟಗಾರಿಕೆ ಬೆಳೆಗಳಲ್ಲಿ ಉತ್ಪಾದನೆ ಮೌಲ್ಯ ಎಷ್ಟಾಗಿದೆ ಅಂತ ನೋಡೋದಾದ್ರೆ, ಈ ಒಂದು ತೋಟಪಟ್ಟಿ ಬೆಳೆಗಳು ಅಂದ್ರೆ ಪ್ಲಾಂಟೇಷನ್ ಕ್ರಾಪ್ಸ್ ಅಲ್ಲಿ ತೆಂಗಿನ ನಂತರ ಅತಿ ಹೆಚ್ಚಿನ ಉತ್ಪಾದನೆ ಮೌಲ್ಯ ಬರತಕ್ಕಂಥದ್ದು ಅಂತ ಹೇಳಿದ್ರೆ ಅಡಿಕೆ ಅಂದ್ರೆ ಸುಮಾರು 8,900 ಕೋಟಿ. 2015-16 ಇಸ್ವಿಯಲ್ಲಿ 8,900 ಕೋಟಿಯಷ್ಟು ಉತ್ಪಾದನೆ ಮೌಲ್ಯ, ಅಷ್ಟು ಮೌಲ್ಯ ಅಡಿಕೆಯಿಂದ ಬಂದಿದೆ. ಇನ್ನು ರಾಜ್ಯವಾರು ಪ್ರದೇಶ ಮತ್ತು ಅಡಿಕೆ ಉತ್ಪಾದನೆ ನೋಡೋದಾದ್ರೆ, ಈ ಭಾರತ ದೇಶದಲ್ಲಿ 2017-18 ಪ್ರದೇಶ ಹೆಕ್ಟೇರ್ ವಾರ ಪ್ರದೇಶ 496,000 ಅಂತ ಹೇಳಿದ್ರೆ 4.96 ಲಕ್ಷ ಹೆಕ್ಟೇರ್ ಇತ್ತು. ಅದೇ ಉತ್ಪಾದನೆ 8.32 ಲಕ್ಷ ಟನ್ ಉತ್ಪಾದನೆ ಇತ್ತು. ಆದ್ರೆ ಸರಾಸರಿ ಇಳುವರಿ ಇದೆಯಲ್ಲ, ಅದು ಬರೀ 16 ಕ್ವಿಂಟಾಲ್ ಪ್ರತಿ ಹೆಕ್ಟೇರ್ಗೆ ಇತ್ತು. 16-17 ಕ್ವಿಂಟಾಲ್ ಪ್ರತಿ ಹೆಕ್ಟೇರ್ ಇದೆ. ಅದೇ ಕರ್ನಾಟಕದಲ್ಲಿ ನೋಡೋದಾದ್ರೆ, ಕರ್ನಾಟಕದಲ್ಲಿ ಅಡಿಕೆ ಬೆಳೆಯತಕ್ಕಂಥ ಪ್ರದೇಶ 2.54 ಲಕ್ಷ ಹೆಕ್ಟೇರ್, ಅಂದ್ರೆ ಸುಮಾರು 2.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಅಡಿಕೆನ ಬೆಳೀತಾರೆ. ಅದೇ ಉತ್ಪಾದನೆ 5.17 ಲಕ್ಷ ಟನ್ ಉತ್ಪಾದನೆ ಇದೆ. ಮತ್ತು ಸರಾಸರಿ ಇಳುವರಿ ನೋಡೋದಾದ್ರೆ 20 ಕ್ವಿಂಟಾಲ್, 2.03 ಟನ್ ಪ್ರತಿ ಹೆಕ್ಟರ್, ಅಂದ್ರೆ 20 ಕ್ವಿಂಟಾಲ್ ಅಡಿಕೆ ಪ್ರತಿ ಹೆಕ್ಟೇರ್ಗೆ ಇದೆ ಉತ್ಪಾದಕತೆ ಅಥವಾ ಇಳುವರಿ. ಈಗ ಭಾರತದಲ್ಲಿ ಅಡಿಕೆ ನೋಡೋದಾದ್ರೆ, ಅಡಿಕೆ ಪ್ರದೇಶ ಮೊದಲೇ ಹೇಳಿದಾಗೆ 4.96 ಲಕ್ಷ ಹೆಕ್ಟೇರ್ ಇದೆ. ಅದರಲ್ಲಿ ಉತ್ಪಾದನೆ 8.32 ಲಕ್ಷ ಟನ್ ಇದೆ. ಅಡಿಕೆ ಉತ್ಪಾದನೆಯಲ್ಲಿ ಕರ್ನಾಟಕ ಸುಮಾರು 62% ಇದೆ, ಮತ್ತು ಕೇರಳ 20% ಇದೆ, ಅಸ್ಸಾಂ 16% ಇದೆ, ಮತ್ತೆ ಉಳಿದ ಪ್ರದೇಶಗಳಲ್ಲಿ ಇತರೆ ಪ್ರದೇಶಗಳಲ್ಲಿ ಬೆಳೀತಾರೆ. ಇದಲ್ಲದೆ ಸುಮಾರು 85% ಪ್ರದೇಶವು ಸಣ್ಣ ಮತ್ತು ಅತಿ ಸಣ್ಣ ರೈತ ಬಡತನದಲ್ಲಿದೆ. ಈ ಅಡಿಕೆ ಬೆಳೆಯತಕ್ಕಂತಹ ಪ್ರದೇಶ 85% ಸಣ್ಣ ಮತ್ತು ಅತಿ ಸಣ್ಣ ರೈತರ ಬಡತನದಲ್ಲಿದೆ. ಕರ್ನಾಟಕದಲ್ಲಿ ನೋಡೋದಾದ್ರೆ
ಕರ್ನಾಟಕದಲ್ಲಿ ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿಯನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಇಲ್ಲಿ ಬೆಳೀತಾ ಇದ್ರು. ಆದ್ರೆ ಇದೀಗ ಉತ್ಪಾದನಾ ಮೌಲ್ಯ ಹೆಚ್ಚಾಗಿರೋದ್ರಿಂದ ಅದಕ್ಕೆ ಹೆಚ್ಚಿನ ಒಂದು ಆದಾಯ ಬರತಕ್ಕಂತ ಕಾರಣದಿಂದಾಗಿ ಅದನ್ನು ಚಿತ್ರದುರ್ಗ, ದಾವಣಗೆರೆ, ಮೈಸೂರು, ಕೋಲಾರ, ತುಮಕೂರು, ಧಾರವಾಡ, ಅದಲ್ಲದೆ ಗದಗ್ಗಲ್ಲೂ ಕೂಡ ಇದನ್ನ ಅಡಿಕೆಯನ್ನು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳೀತಾ ಇದ್ದಾರೆ. ಇದು ಕರ್ನಾಟಕದಲ್ಲಿ ಉತ್ಪಾದನೆಯಾದ 5.17 ಲಕ್ಷ ಟನ್ ಅಡಿಕೆಯಲ್ಲಿ ದಕ್ಷಿಣ ಕನ್ನಡ 37.5% ಇದೆ, ಉತ್ತರ ಕನ್ನಡ 35% ಇದೆ, ಶಿವಮೊಗ್ಗ ಜಿಲ್ಲೆ 15% ಇದೆ, ಚಿಕ್ಕಮಗಳೂರು 12.5% ಇದೆ. ಈ ಅಡಿಕೆ ಉತ್ಪಾದಕತೆ ಇಳುವರಿ ಈಲ್ಡ್ ಅಲ್ಲಿ ಯಾಕೆ ಒಂದು ಏನೇನು ಸಮಸ್ಯೆಗಳಿದಾವೆ, ಯಾಕೆ ಅದು ಅಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ಅಡಿಕೆ ಇಳುವರಿ ಹೆಚ್ಚು ಯಾಕಿಲ್ಲ ಅನ್ನೋದನ್ನು ನೋಡೋದಾದ್ರೆ, ಮುಖ್ಯವಾಗಿ ಹೆಚ್ಚಿನ ಇಳುವರಿ ನೀಡತಕ್ಕಂತಹ ಪ್ರಭೇದಗಳ ತಳಿಗಳ ಕೊರತೆ ಇದೆ. ಹೆಚ್ಚಿನ ಇಳುವರಿ ನೀಡತಕ್ಕಂಥದ್ದು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ತಳಿ ತಗೊಂಡ್ರೆ ಅದು ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಆ ಒಂದು ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದನೂ ಇಳುವರಿ ಕಡಿಮೆ ಇರುತ್ತೆ ಆ ಒಂದು ತಳಿಗಳಲ್ಲಿ. ಇದಲ್ದನೆ ಆ ತಳಿಗಳು ಏನಂತ ಹೇಳಿದ್ರೆ ಹೆಚ್ಚಿನ ಒಂದು ಪೋಷಕಾಂಶ, ನಾವೇನು ಗೊಬ್ಬರಗಳ ನ್ಯೂಟ್ರಿಯೆಂಟ್ಸ್ ಕೊಡ್ತೀವಲ್ಲ, ಆ ಪೋಷಕಾಂಶಗಳನ್ನು ಹೀರುವಿಕೆಯ ಒಂದು ಸಾಮರ್ಥ್ಯ ಕೂಡ ಕಡಿಮೆ ಇದೆ. ಇವೆಲ್ಲ ಕಾರಣದಿಂದಾಗಿ ಆ ಹೆಚ್ಚಿನ ಇಳುವರಿ ಒಂದು ನೀಡುವಂತಹ ತಳಿಗಳು ಕೊರತೆ ಇದೆ. ಇದಲ್ದನೆ ಸರಿಯಾದ ರೀತಿಯಲ್ಲಿ ನೀರಾವರಿ ಮತ್ತು ನೀರಿನ ಒಂದು ನಿರ್ವಹಣೆ ಇಲ್ಲದೆ ಇರತಕ್ಕಂಥದ್ದು ಕೂಡ ಒಂದು ಅಡಿಕೆಯಲ್ಲಿ ಇಳುವರಿ ಕಡಿಮೆ ಆಗೋದಕ್ಕೆ ಕಾರಣ. ಇದಲ್ದನೆ ಅವೈಜ್ಞಾನಿಕ ಕಾರಣದಿಂದ ಅವೈಜ್ಞಾನಿಕ ಪೋಷಕಾಂಶಗಳು ಅಂದ್ರೆ ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟ್ ಸರಿಯಾದ ರೀತಿಯಲ್ಲಿ ಇಲ್ಲದೆ ಇರತಕ್ಕಂಥದ್ದು ಕೂಡ ಒಂದು ಕಾರಣ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಅಡಿಕೆಯನ್ನು ಹೆಚ್ಚಿನ ತರದಲ್ಲಿ ಒಂದು ಎರೆ ಮಣ್ಣು, ಜಿಗಿಟ್ ಮಣ್ಣು, ಜಂಬಿಟ್ಕೆ ಮಣ್ಣು, ಲ್ಯಾಟ್ರೆಟಿಕ್ ಸಾಯಲ್ ಬೆಳೀತಾರೆ. ಅದರಲ್ಲಿ ಏನಂತ ಹೇಳಿದ್ರೆ ಈ ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂ ಪೋಷಕಾಂಶಗಳು ಏನಾಗುತ್ತೆ ಅಂತ ಹೇಳಿದ್ರೆ ಅವು ನೀರಿನಲ್ಲಿ ಕರಗಿ ಹೆಚ್ಚಿನ ರೀತಿಯಲ್ಲಿ ಮಳೆ ಬರ್ತಾ ಇರುತ್ತೆ, ಆ ನೀರಿನಲ್ಲಿ ಕರಗಿ ಸೋರಿಕೆ ಆಗುತ್ತೆ, ಅಂದ್ರೆ ಲೀಚಿಂಗ್ ಆಗ್ತಾ ಇರುತ್ತೆ. ಇದು ಒಂದು ಕೂಡ ಅಡಿಕೆ ಕಡಿಮೆ ಇಳುವರಿಗೆ ಒಂದು ಕಾರಣ. ಇದಲ್ದನೆ ಈ ಒಂದು ಮಣ್ಣಿನಲ್ಲಿ ಫಾಸ್ಫರಸ್ ಸ್ಥಿರೀಕರಣ, ಫಾಸ್ಫರಸ್ ನ್ಯೂಟ್ರಿಯೆಂಟ್, ಫಾಸ್ಫರಸ್ ಪೋಷಕಾಂಶ ಇದೆಲ್ಲ ಅದು ಸ್ಥಿರೀಕರಣ ಅಂದ್ರೆ ಫಿಕ್ಸಿಂಗ್ ಆಗುತ್ತೆ. ಈ ಮಣ್ಣಿನ ಕಣದಲ್ಲಿ ಬೆರೆತು ಅದು ಬೆಳಗ್ಗೆ ಅಡಿಕೆ ಬೆಳಗ್ಗೆ ಸಿಗದೇ ಇದ್ದಂಗೆ ಆಗುತ್ತೆ. ಇದು ಕೂಡ ಒಂದು ತೊಂದರೆ ಇದೆ. ಇದಲ್ದನೆ ನೀರು ಬಸಿಯುವ ಸಮಸ್ಯೆ ಇದೆ, ಮತ್ತು ಹೆಚ್ಚಿನ ರೀತಿಯಲ್ಲಿ ಕೀಟ ಮತ್ತು ರೋಗಗಳು ಕೂಡ ಅಡಿಕೆಯನ್ನು ಬಾಧಿಸ್ತವೆ. ಇವೆಲ್ಲ ಕಾರಣದಿಂದಾಗಿ ಅಡಿಕೆಯಲ್ಲಿ ಒಂದು ಇಳುವರಿ ಅಥವಾ ಉತ್ಪಾದಕತೆ ಕಡಿಮೆ ಇದೆ. ಯಾವ ರೀತಿ ನಾವು ಹನಿ ನೀರಾವರಿ ಪದ್ಧತಿಯಲ್ಲಿ ಅಡಿಕೆ ಕೃಷಿಯನ್ನು ಮಾಡಿಕೊಂಡು ಹೆಚ್ಚಿನ ಯಾವ ಇಳುವರಿನ ಹೆಂಗೆ ತೆಗಿಬಹುದು ಅಂತದನ್ನ ಈಗ ನೋಡೋಣ. ಅಡಿಕೆಗೆ ಬೆಳೆಯಲು ಮಂಡಿ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅದು ಒಂದು ಕೆಂಪು ಮಣ್ಣಿನ ಪ್ರಕಾರದ ಜಲ್ಲಿಕಲ್ಲು ಅಂತ ಹೇಳಿದ್ರೆ ಈ ಜಂಬಿಟ್ಕೆ ಮಣ್ಣು ಅಂತ ಹೇಳ್ತಾರೆ, ಲ್ಯಾಟ್ರೈಟ್ ಸಾಯಿಲ್ ಜಂಬಿಟ್ಕೆ ಮಣ್ಣು ಅದಕ್ಕೆ ಅವಶ್ಯಕತೆ ಇದೆ. ಜಿಗುಟಾದ ಜೇಡಿ ಮಣ್ಣು ಒಂದು, ಮತ್ತೆ ಅತಿ ಹೆಚ್ಚು ಮರಳು ಇರತಕ್ಕಂಥದ್ದು ಮೆಕ್ಕಲು ಮಣ್ಣು ಅಂದ್ರೆ ಸುಣ್ಣ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಜಾಸ್ತಿ ಇರತಕ್ಕಂಥ ಮಣ್ಣು ಆ ಅಡಿಕೆ ಬೆಳೆಯಲು ಯೋಗ್ಯ ಅಲ್ಲ. ಒಂದು ಅಡಿಕೆ ಬೆಳೆಯಲು ಮಣ್ಣಿನ ಒಂದು pH ರಸಸಾರ 5.2 ರಿಂದ 7.7 ವರೆಗೂ ಇರಬೇಕಾಗುತ್ತೆ. ಅದಲ್ದನೆ ಮಣ್ಣಿನ ಒಂದು ಆಳ ಇರುತ್ತಲ್ಲ ಅದು 1.5 ಸುಮಾರು 150 cm 5 ಅಡಿಯಷ್ಟು ಚೆನ್ನಾಗಿ ಆಳ ಇರತಕ್ಕಂಥ ಮಣ್ಣಿನಲ್ಲಿ, ಮತ್ತು ಅವು ಚೆನ್ನಾಗಿ ಬಸಿಯುವಾಗಿರ್ಬೇಕು. ಬಸಿಯುವಂತ ಮಣ್ಣಿನಲ್ಲಿ ಚೆನ್ನಾಗಿ ಬರುತ್ತೆ ಈ ಅಡಿಕೆ. ಹೆಚ್ಚಿನ ರೀತಿಯ ಬರ ಅಂದ್ರೆ ನೀರಿಲ್ಲದೆ ಮಣ್ಣು ಒಣಗೋದು ಅಥವಾ ಹೆಚ್ಚು ನೀರು ನಿಲ್ಲುವುದನ್ನು ಕೂಡ ಇದು ತಡ್ಕೊಳತ್ತೆ. ಇದಾದ್ಮೇಲೆ ಎತ್ತರ ಆಲ್ಟಿಟ್ಯೂಡ್ ಅಂತ ನೋಡೋದಾದ್ರೆ, ಈ ಒಂದು ಈಶಾನ್ಯ ಪ್ರದೇಶದಲ್ಲಿ ಅಂದ್ರೆ ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ಒಂದು ಮೈದಾನ ಪ್ರದೇಶದಲ್ಲಿ ಬಯಲುಸೀಮೆಯಲ್ಲೂ ಕೂಡ ಬೆಳೀತಾರೆ. ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋದಿಲ್ಲ, ಹೆಚ್ಚಿನ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆಯೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಆ ಗುಡ್ಡಗಾಡಿನ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಟೆಂಪರೇಚರ್ ಬಹಳ ಕಡಿಮೆ ಇರುತ್ತೆ. ಆದ್ರಿಂದ ಗುಡ್ಡಗಾಡಿನಲ್ಲಿ ಅಡಿಕೆ ಬೆಳೆಯುತ್ತೆ. ಇದಲ್ದನೆ ಅಡಿಕೆಯನ್ನು ಒಂದು ಸಮುದ್ರ ಮಟ್ಟದಿಂದ 1000 ಮೀಟರ್ ವರೆಗೂ ಕೂಡ ಬೆಳಿಬಹುದು, ಅಂದ್ರೆ ಮೀನ್ ಸಿ ಲೆವೆಲ್ 1000 ಮೀಟರ್ ಮೀನ್ ಸಿ ಲೆವೆಲ್ ಕೂಡ ಅಡಿಕೆಯನ್ನು ಬೆಳಿಬಹುದು. ಅದಕ್ಕಿಂತ ಹೆಚ್ಚಿಗೆ ಇರತಕ್ಕಂಥ ಪ್ರದೇಶದಲ್ಲಿ ಬೆಳೆದ್ರೆ ಒಂದು ಅದರ ಗುಣಮಟ್ಟ ಚೆನ್ನಾಗಿರಲ್ಲ. ಉದಾಹರಣೆಗೆ ವೈನಾಡು, ಕೇರಳದಲ್ಲಿ, ಕೊಡಗಿನಲ್ಲಿ ಎಲ್ಲಿ 1000 ಮೀಟರ್ಗಿಂತ ಹೆಚ್ಚು ಎತ್ತರ ಇರತಕ್ಕಂಥ ಪ್ರದೇಶದಲ್ಲಿ ಬೆಳೆದ್ರೆ ಎಂಡೋಸ್ಪರಮ್ ಮತ್ತೆ ಕರ್ನಲ್ ಅಂತ ಹೇಳ್ತಾರಲ್ಲ ಅದು ಸಾಕಷ್ಟು ಗಟ್ಟಿಯಾಗಿರುತ್ತೆ. ಆದ್ರಿಂದ ಉತ್ತಮ ಗುಣಮಟ್ಟ ಬರುವುದಿಲ್ಲ. ಇನ್ನು ಹವಾಮಾನ ನೋಡೋದಾದ್ರೆ ಅಡಿಕೆ ಕೃಷಿಗೆ ಹೆಚ್ಚಾಗಿ ಅಂದ್ರೆ ಎಲ್ಲಿ ಬೆಳೀತಾರೆ ಅಂತ ಹೇಳಿದ್ರೆ ಈ ಸಮಭಾಜಕ ಅಂತ ಹೇಳಿದ್ರೆ ಈಕ್ವೆಟಾರ್, ಭೂಮಿಯ ಒಂದು ಸಮಭಾಜಕ ಈಕ್ವೆಟಾರ್ ಇಂದ 28 ಡಿಗ್ರಿ ಉತ್ತರ ಮತ್ತು ದಕ್ಷಿಣದಲ್ಲಿ ಮಾತ್ರ ಬೆಳೀತಾ ಇದ್ದಾರೆ. ಮತ್ತೆ ಇದಕ್ಕೆ ಟೆಂಪರೇಚರ್ ಉಷ್ಣತೆ 14 ರಿಂದ 36 ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಅಂತ ಹೇಳಿದ್ರೆ ಚೆನ್ನಾಗಿ ಬೆಳೀತಾರೆ. ಸಾಪೇಕ್ಷ ಆರ್ದ್ರತೆ ಅಂತ ಹೇಳಿದ್ರೆ ರಿಲೇಟಿವ್ ಹ್ಯುಮಿಡಿಟಿ ಆರ್ದ್ರತೆ ಹವಾಮಾನದಲ್ಲಿ 70-95% ನಷ್ಟು ಹ್ಯುಮಿಡಿಟಿ ಆರ್ದ್ರತೆ ಅಥವಾ ತೇವಾಂಶ
ಗಾಳಿಯಲ್ಲಿನ ತೇವಾಂಶ ಇದ್ರೆ ಚೆನ್ನಾಗಿ ಬರುತ್ತೆ. ಅದೇ ಕಡಿಮೆ ಆದ್ರತೆ, ಐದು ಕಡಿಮೆ ಆದ್ರತೆ ಇದ್ದು ಮತ್ತು ಈ ಒಂದು ಏರಿಳಿತ ಹವಾಮಾನದಲ್ಲಿ ಏರಿಳಿತ, ಒಂದು ದೈನಂದಿನ ಏರಿಳಿತ ಇರುತ್ತಲ್ಲ, ಟೆಂಪರೇಚರ್ ಒಂದು ವೇರಿಯೇಷನ್ ಅಂತ ಹೇಳ್ತೀವಲ್ಲ, ಏರಿಳಿತ ಅದು 5 ಡಿಗ್ರಿಗಿಂತ ಜಾಸ್ತಿ ಇದ್ದು ಮತ್ತು ಕಡಿಮೆ ಆದ್ರತೆ ಇತ್ತು ಅಂತ ಹೇಳಿದ್ರೆ ಅದು ಒಂದು ಎಲೆಗಳ ಹಾನಿಗೆ ಕಾರಣ ಆಗ್ತದೆ. ಇದಲ್ದೇ ಮಳೆ ಎಷ್ಟು ಬೇಕು ಅಂತ ಹೇಳಿದ್ರೆ ಸುಮಾರು 750 ಮಿಲಿಮೀಟರ್ ಅಂತ ಹಿಡಿದು 4,500 ಮಿಲಿಮೀಟರ್ ಮಳೆಯಾಗುವ ಪ್ರದೇಶಗಳಲ್ಲೂ ಕೂಡ ಅಡಿಕೆಯನ್ನು ಚೆನ್ನಾಗಿ ಬೆಳಿಬಹುದು. ಈಗ ಅಡಿಕೆ ಚೆನ್ನಾಗಿ ಬೆಳೆಯತಕ್ಕಂತಹ ಈ ಪಶ್ಚಿಮ ಕರಾವಳಿ ವೆಸ್ಟ್ ಕೋಸ್ಟ್ ಅಂತ ಹೇಳ್ತೀವಲ್ಲ, ಅಲ್ಲಿನ ಹವಾಮಾನ ಪರಿಸ್ಥಿತಿಯನ್ನು ನೋಡಿದ್ರೆ, ಇಲ್ಲಿ ನೋಡಿದ್ರೆ ನಾವು ಫಸ್ಟ್ಗೆ ಮಳೆ ಮಳೆ ಅಂತ ಹೇಳಿದ್ರೆ ಸುಮಾರು 1200 ಆವರೇಜ್ ರೈನ್ಫಾಲ್, ಒಂದು ಸರಾಸರಿ ಒಂದು ಮಳೆ 1227 ಮಿಲಿಮೀಟರ್ ಬರುತ್ತೆ. ಅಲ್ಲಿವರೆಗೂ ಕೂಡ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಹೆಚ್ಚಿನ ಟೆಂಪರೇಚರ್, ಮ್ಯಾಕ್ಸಿಮಮ್ ಟೆಂಪರೇಚರ್, ಹೆಚ್ಚಿನ ಉಷ್ಣತೆ ಒಂದು 32 ಡಿಗ್ರಿ ಇರುತ್ತೆ. ಕಡಿಮೆ ಕಡಿಮೆ ಅಂತ ಹೇಳಿದ್ರೆ ಸುಮಾರು ಒಂದು 19 ರಿಂದ 20 ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ. ಇಷ್ಟು ಈ ಒಂದು ಟೆಂಪರೇಚರ್ ಒಂದು ರೇಂಜ್ ನಲ್ಲಿ ಚೆನ್ನಾಗಿ ಅಡಿಕೆ ಚೆನ್ನಾಗಿ ಬರುತ್ತೆ. ಇದಲ್ದೇ ತಾವು ನೋಡ್ಬೋದು ಈ ಒಂದು ಏರಿಳಿತ ಇದೆಯಲ್ಲ, ಮ್ಯಾಕ್ಸಿಮಮ್ ಟೆಂಪರೇಚರ್ ಮತ್ತು ಮಿನಿಮಮ್ ಟೆಂಪರೇಚರ್, ಹೆಚ್ಚಿನ ಉಷ್ಣತೆ ಮತ್ತು ಕಡಿಮೆ ಉಷ್ಣತೆಯ ಒಂದು ಡಿಫ್ರೆನ್ಸ್ ಇರುತ್ತಲ್ಲ, ಆ ಡಿಫ್ರೆನ್ಸ್ ಹೆಚ್ಚಿನ ರೀತಿಯಲ್ಲಿ 5-6 ಈ ರೀತಿ ಇದ್ರೆ ಅಡಿಕೆ ಚೆನ್ನಾಗಿ ಬರುತ್ತೆ. ಅದಕ್ಕಿಂತ ಜಾಸ್ತಿ ಹೋಯಿತು ಅಂತ ಹೇಳಿದ್ರೆ ಈ ಡಿಫ್ರೆನ್ಸ್ ಟೆಂಪರೇಚರ್, ಹೆಚ್ಚಿನ ಗರಿಷ್ಠ ಉಷ್ಣಾಂಶ ಮತ್ತು ಕನಿಷ್ಠ ಉಷ್ಣಾಂಶದ ಒಂದು ಡಿಫ್ರೆನ್ಸ್ ಇರುತ್ತಲ್ಲ, ಅದು 5-6 ಡಿಗ್ರಿಗಿಂತ ಜಾಸ್ತಿ ಹೋದ್ರೆ ಅಡಿಕೆ ಇಳುವರಿ ಸ್ವಲ್ಪ ಕುಂಠಿತ ಆಗುತ್ತೆ. ರಿಲೇಟಿವ್ ಹ್ಯುಮಿಡಿಟಿ, ಸಾಪೇಕ್ಷ ಆರ್ದ್ರತೆ ಮೊದಲೇ ಹೇಳಿದಾಗೆ ಇದಕ್ಕೆ ಸುಮಾರು ಎಲ್ಲೆಲ್ಲಿ 85% ಅಥವಾ 90% ಇದೆಯೋ ಅಲ್ಲಿ ಅಡಿಕೆ ಚೆನ್ನಾಗಿ ಬರುತ್ತೆ. ಇನ್ನು ನಾವು ಮುಖ್ಯವಾಗಿ ನೋಡ್ತಾ ಇರ್ತಕ್ಕಂಥದ್ದು ನೀರಾವರಿ, ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದು, ಮತ್ತೆ ಗೊಬ್ಬರ ಪೋಷಕಾಂಶಗಳ ನಿರ್ವಹಣೆ, ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು. ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾದಂಥ ಬೇರುಗಳ ಸಮೂಹ, ಬೇರು ರೂಟ್ ಜೋನ್ ಯಾವ ರೀತಿ ಇರೋದು ಅಂತ ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಈಗ ಅಡಿಕೆಯಲ್ಲಿ ಬೇರು ವ್ಯವಸ್ಥೆ ಅಂತ ಹೇಳಿದ್ರೆ ಇದು ಏಕದಳ ಸಸ್ಯ ಇದೆ, ಏಕದಳ ಗಿಡ, ಏಕದಳ ಮರ ಇದೆ. ಇದರಲ್ಲಿ ಮುಖ್ಯವಾಗಿ ಅಡ್ವೆಂಟೇಶಿಯಸ್ ಅಥವಾ ಫೈಬ್ರಸ್ ಬೇರು ವ್ಯವಸ್ಥೆ, ಫೈಬ್ರಸ್ ರೂಟ್ ಸಿಸ್ಟಮ್ ಅನ್ನು ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲು ಮೊಳಕೆ ಒಡೆಯುವ ಇದರಿಂದ ಬೇರುಗಳು ಬರುತ್ತೆ, ಮೊಳಕೆ ಒಡೆಯುವ ಕಾಯಿಗಳಿಂದ ಬೇರುಗಳು ಬರುತ್ತೆ. ಆ ಬಿತ್ತನೆ ಮಾಡಿದ 90 ದಿವಸದಲ್ಲಿ ವಿವಿಧ ಗಾತ್ರದ ಒಂದು ಬೇರುಗಳು ರೂಪುಗೊಳ್ಳುತ್ತವೆ. ಸಂಪೂರ್ಣ ಬೆಳೆದ ಗಿಡ ಸುಮಾರು 10 ರಿಂದ 18 ಬೇರು ಸಾಲು, ಈ ಬೇರು ಸಾಲು ಅಂತ ಇರ್ತಾವಲ್ಲ, ಈ ಸುಮಾರು 10 ರಿಂದ 12 ಈ ಬೇರು ಸಾಲುಗಳು ಇರ್ತವೆ. ಇದು ಏನಂತ ಹೇಳಿದ್ರೆ, ಈ ಮೊದಲನೇ 3 ವರ್ಷದಲ್ಲಿ ಏನೇನೋ ಈ ಗರಿಗಳು ಎಲೆಗಳು ಉದುರ್ತಾವಲ್ಲ, ಆ ಗರಿಗಳು ಉದುರುವ ಸಂಖ್ಯೆಗೆ ಅದು ಅನುಗುಣವಾಗಿರ್ತದೆ. ಇದಲ್ದೇ ಈ ಬೇರೆ ಇರ್ತಲ್ಲ, ಅದ್ರ ತುದಿಯಲ್ಲಿ ಬೇರ್ ಕ್ಯಾಪ್ ಒಂದು ಟೋಪಿ ತರ ಒಂದು ವ್ಯವಸ್ಥೆ ಇರುತ್ತೆ, ಆ ವ್ಯವಸ್ಥೆಯಿಂದ ಬೇರು ರಕ್ಷಿಸಲ್ಪಟ್ಟಿರ್ತದೆ. ಇದಲ್ದೇ ಈ ಬೇರುಗಳಲ್ಲಿ ಹೀರಿಕೊಳ್ಳುವ ವಲಯ ಅಂತ ಹೇಳಿದ್ರೆ ನ್ಯೂಟ್ರಿಯಂಟ್ ಅಬ್ಸಾರ್ಪ್ಷನ್, ನ್ಯೂಟ್ರಿಯಂಟ್ ಪೋಷಕಾಂಶ ಆಯಿತು, ನೀರನ್ನು ಹೀರಿಕೊಳ್ಳುವ ಒಂದು ವಲಯ ಇರುತ್ತಲ್ಲ, ಅದು ಆ ರೂಟ್ ಕ್ಯಾಪ್ ಅಂದ್ರೆ ಬೇರಿನ ಒಂದು ಟೋಪ್ ಇರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಹಿಂದೆ ಇರುತ್ತದೆ. ಅದ್ ಮತ್ತದೇ ಬಿಳಿ ಬಣ್ಣದಲ್ಲಿರುತ್ತೆ, ಅದಕ್ಕೇನು ವೈಟ್ ರೂಟ್ ಅಂತ ಹೇಳ್ತಲ್ಲ, ಆ ರೂಟ್ಗಳು ವೈಟ್ ರೂಟ್ ಇರ್ತವೆ. ಇದಲ್ದೇ ಅಡಿಕೆಯ ಬೇರುಗಳು ಮಣ್ಣಿನಲ್ಲಿ ಲಂಬವಾಗಿ ಅಂದ್ರೆ ನೇರವಾಗಿ ಕೆಳಗಡೆ ಇಳುವ ಸಾಮರ್ಥ್ಯ ಕಡಿಮೆ ಇರುತ್ತೆ. ಅದೇ ಅಕ್ಕಪಕ್ಕದಲ್ಲಿ ಅಂತ ಹೇಳಿದ್ರೆ ಪಾರ್ಶ್ವವಾಗಿ ಅಂತ ಹೇಳಿದ್ರೆ ಒಂದು ಮೇಲ್ಮೈಯ ಸಮಾನಾಂತರವಾಗಿ ಅಕ್ಕಪಕ್ಕವಾಗಿ ಬೆಳೆಯುವಂತಕ್ಕ ಒಂದು ಶಕ್ತಿ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಈ ಮುಖ್ಯ ಬೇರುಗಳು ಇರ್ತಲ್ಲ, ಇವು 9 ರಿಂದ 18 ಮಿಲಿಮೀಟರ್ ಅಂತ ಹೇಳಿದ್ರೆ ಸುಮಾರು 2 ಸೆಂಟಿಮೀಟರ್ ಅಷ್ಟು ದಪ್ಪ ಇರುತ್ತೆ, 1 ಸೆಂಟಿಮೀಟರ್ ಅಂದ್ರೆ 2 ಸೆಂಟಿಮೀಟರ್ ಅಷ್ಟು ದಪ್ಪ ಇರುತ್ತೆ, ಮತ್ತು ಸುಮಾರು 2 ಮೀಟರ್ ಅಷ್ಟು ಉದ್ದ ಇರುತ್ತೆ, ಸುಮಾರು 6 ಅಡಿಯಷ್ಟು ಉದ್ದ ಇರುತ್ತವೆ. ಅದಲ್ದೇ ಮುಖ್ಯ ಬೇರುಗಳು ಈ ಪಾರ್ಶ್ವ ಬೇರುಗಳು ಅಂದ್ರೆ ಈ ಮುಖ್ಯ ಬೇರುಗಳು ಇದಾವಲ್ಲ, ಅವು ಸೈಡ್ಗೆ ಇನ್ನು ಕವಲು ಹೊಡೆದು ಅತಿ ಹೆಚ್ಚಿನ ಪಾರ್ಶ್ವ ಬೇರುಗಳನ್ನ ಆ ಪಕ್ಕದಲ್ಲಿ ಬರ್ತಕ್ಕಂಥ ಬೇರುಗಳನ್ನ ಕವಲು ಹೊಡೆದು ಬೆಳೀತಾರೆ, ಬೆಳೆಯಲಿಕ್ಕೆ ಸ್ಟಾರ್ಟ್ ಶುರು ಆಗುತ್ತೆ. ಇನ್ನು ಅಡಿಕೆ ಪ್ರಭೇದಗಳನ್ನ ನೋಡೋದಾದ್ರೆ ಹೆಚ್ಚಾಗಿ ಸ್ಥಳೀಯ ಲೋಕಲ್ ಪ್ರಭೇದಗಳು ಇದಾವಲ್ಲ, ಅವು ಏನಂತ ಹೇಳಿದ್ರೆ ಅತಿ ಹೆಚ್ಚು ಹೆಚ್ಚು ಎತ್ತರ ಇರ್ತವೆ, ಹೈಟ್ ಜಾಸ್ತಿ ಇರ್ತವೆ, ಮತ್ತು ಕಡಿಮೆ ಇಳುವರಿ ನೀಡ್ತವೆ. ಅದೇ ನಾವು ಈ ವಿಟ್ಲ ಪ್ರಾದೇಶಿಕ ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CPCR ಇಂದ ಅಧಿಕ ಇಳುವರಿ ಕೊಡುವ ಒಂದು ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಅವುಗಳಲ್ಲಿ ಮುಖ್ಯವಾಗಿ ಮಂಗಳ ಇದೆ, ಅದು ಒಂದು ಸುಮಾರು 3 ಕೆಜಿ ಚಾಲಿ, ಒಂದು ಮರಕ್ಕೆ 1 ವರ್ಷದಲ್ಲಿ 3 ಕೆಜಿ ಚಾಲಿ ಅಡಿಕೆಯನ್ನು ಕೊಡುತ್ತೆ. ಸುಮಂಗಳ ಇದೆ, 3.2 ಕೆಜಿ ಚಾಲಿ, ಒಂದು ಮರಕ್ಕೆ 1 ವರ್ಷದಲ್ಲಿ ಕೊಡುತ್ತೆ. ಶ್ರೀಮಂಗಳ ಅಂತ ಇದೆ, ಮೋಹಿತ್ ನಗರ ಅಂತ ಇದೆ. ಅದಲ್ದೇ ಧಾರವಾಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅವರು ಕೂಡ ಒಂದು ತಳಿಯನ್ನು SAS-1 ಅನ್ನೋ ತಳಿಯನ್ನು ಬಿಡುಗಡೆ ಮಾಡ್ತಾರೆ. ಅದು 4.6 ಕೆಜಿ ಚಾಲಿ ಚಾಲಿ ಅಡಿಕೆಯನ್ನು 1 ವರ್ಷದಲ್ಲಿ ಕೊಡುತ್ತೆ. ಈ ರೀತಿ ಅಡಿಕೆ ಪ್ರಭೇದಗಳು ಇದೆ. ನಾವು ಉತ್ತಮ ಗುಣಮಟ್ಟದ ಸಸಿಗಳನ್ನು ಆಯ್ಕೆ ಮಾಡಬೇಕು, ನಾಟಿ ಮಾಡ್ಬೇಕಾದ್ರೆ ನೆಡಬೇಕಾರೆ ಅಂತ ಹೇಳಿದ್ರೆ, ಆ ಒಂದು ಸಸಿಗಳು ಈಗಾಗಲೇ ರೈತರು ಕೂಡ ತಮ್ಮ ಹೊಲದಲ್ಲೇ ಸಸಿಗಳನ್ನು ತಯಾರು ಮಾಡ್ಕೊಂತಾರೆ. ಅಡಿಕೆ ಸಸಿಯನ್ನು, ಅಡಿಕೆ ಸಸಿ ಬೀಜ ಅಂತದ್ದು ಸಸಿ ಮಾಡ್ಕೊಂತಾರೆ. ಅದೇ ಮತ್ತೆ ಇದಲ್ದೇ ನರ್ಸರಿಲೂ ಕೂಡ ಸಿಗ್ತವೆ.
ಆ ಒಂದು ಸಸಿಗಳು ಯಾವ ರೀತಿ ಇರಬೇಕು ಅಂದ್ರೆ ಸುಮಾರು 10 ರಿಂದ 15 ತಿಂಗಳು ದೊಡ್ಡ ವಯಸ್ಸಾಗಿರ್ಬೇಕು, 10 ರಿಂದ 15 ತಿಂಗಳು. ಅದಲ್ದೇ ಒಂದು ಸುಮಾರು 4 ರಿಂದ 5 ಎಲೆಗಳು ಗರಿಗಳು ಎಲೆಗಳು ಆ ಒಂದು ಸಸಿಗಳಲ್ಲಿ ಇರಬೇಕು. ಇಂಥ ಒಂದು ಸಸಿಗಳನ್ನು ರೋಗ ಇಲ್ಲದಕ್ಕಂಥದ್ದು, ಕೀಟ ಇಲ್ಲದೆ ಇರತಕ್ಕಂಥ ಒಂದು ಉತ್ತಮ ಗುಣಮಟ್ಟದ ಸಸಿಗಳನ್ನು ಆಯ್ಕೆ ಮಾಡಿಕೊಂಡು ನಾವು ನಾಟಿ ಮಾಡಲು ಉಪಯೋಗಿಸ್ಬೇಕು. ಈಗ ಯಾವ ರೀತಿ ನಾಟಿ ಮಾಡಬೇಕು, ಮುಖ್ಯ ಕ್ಷೇತ್ರದಲ್ಲಿ ಯಾವ ರೀತಿ ನಡೋತಕ್ಕಂಥ ನೋಡೋದಾದ್ರೆ, ಈ ನಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಬಸಿತಾವಲ್ಲ ಒಂದು ಡ್ರೈನೇಜ್ ಬಸಿಯೋ ಚೆನ್ನಾಗಿ ನೀರು ನಿಲ್ದೇ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಅಂತ ಮಣ್ಣಿನಲ್ಲಿ ಮೇ ಅಥವಾ ಜೂನ್ ನಲ್ಲಿ ನಾವು ನಾಟಿ ಮಾಡಬೇಕು. ಅದೇ ಹೆಚ್ಚಿನ ರೀತಿಯಲ್ಲಿ ನೀರು ನಿಲ್ಲುವ ಪ್ರದೇಶದಲ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ನಾಟಿ ಮಾಡಬೇಕು. ಮತ್ತೆ ಅದೇ ಬಿಸಿಲಿನ ಹಾನಿ ಕಡಿಮೆ ಮಾಡಲು ಈ ಒಂದು ಅಡಿಕೆ ಸಸಿಗಳನ್ನ ಸಾಲುಗಳನ್ನ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ನಾವು ನಾಟಿ ಮಾಡೋದು ಒಳ್ಳೇದು. ಏನು ಒಂದು ಸ್ಪೇಸಿಂಗ್ ಅಂತರ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಹೆಚ್ಚಿನ ಒಂದು ಸೂಕ್ತವಾದ ಅಂತರ ಅಂತ ಹೇಳಿದ್ರೆ 2.7 ಮೀಟರ್ ಬೈ 2.7 ಮೀಟರ್ ಇದೆಯಲ್ಲ, ಇದು ಒಂದು ಸೂಕ್ತವಾದ ಅಂತರ. ಅಂದ್ರೆ ಸಾಲಿಂದ ಸಾಲಿಗೆ 2.7 ಮೀಟರ್, ಒಂದು ಸಸಿಯಿಂದ ಸಸಿಗೂ ಕೂಡ 2.7 ಮೀಟರ್, ಇದು ಒಂದು ಸೂಕ್ತವಾದ ಅಂತರ ಅಂತ ಹೇಳಿದ್ರೆ ಒಂದು ಎಕರೆಗೆ ಸುಮಾರು 537 ಸಸಿಗಳು ಬರುತ್ತೆ. ಆ ಸಸಿ ಏನಂತ ಹೇಳಿದ್ರೆ ಮುಂಚೆ ಒಂದು ಗುಣಿ ಅಥವಾ ಹೊಂಡ ತೆಗಿಬೇಕಾಗುತ್ತೆ. ಅದು ಒಂದು 90 ಸೆಂಟಿಮೀಟರ್ ಆಳ, 90 ಸೆಂಟಿಮೀಟರ್ ಅಗಲ, 90 ಸೆಂಟಿಮೀಟರ್ ಉದ್ದ ಇರ್ತಕ್ಕಂಥ ಒಂದು ಗುಣಿ ತೆಗಿಬೇಕಾಗುತ್ತೆ. ಅದೇ ಹೆಚ್ಚು ಜಿಗಟು ಮಣ್ಣು, ಗಟ್ಟಿ ಮಣ್ಣು ಇತ್ತು ಅಂತ ಹೇಳಿದ್ರೆ 60 ಸೆಂಟಿಮೀಟರ್ ಬೈ 60 ಸೆಂಟಿಮೀಟರ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಜಿಗಟು ಮಣ್ಣಲ್ಲೇ ನಾವು ಡ್ರೈನೇಜ್ ಬಸಿಗಾಲಿ ತೆಗಿಬೇಕಾದ್ರೆ ಆ ಒಂದು ಗಿಡ ನೆಡೋದಕ್ಕಿಂತ ನೆಡ್ತೀವಲ್ಲ ಅದಕ್ಕಿಂತ ಕೆಳಗಡೆ ನಾವು ಆ ಗುಂಡಿ ತೋಡ್ಬೇಕಾಗತ್ತೆ, ಬಸಿಗಾಲ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಜಿಗಟು ಮಣ್ಣಿನಲ್ಲಿ ಸ್ವಲ್ಪ ಅದರ ಆಳ, ಗುಣಿಯ ಹೊಂಡದ ಆಳ ಸ್ವಲ್ಪ ಕಡಿಮೆ ಇದ್ರೂ ನಡೆಯುತ್ತೆ. ಈ ಒಂದು ಗುಂಡಿಯಲ್ಲಿ, ಈ ಒಂದು ಹೊಂಡದಲ್ಲಿ ಅಥವಾ ಗುಣಿಯಲ್ಲಿ ನಾವು ಒಂದು ಮೇಲಿನ ಮಣ್ಣು ತೆಗೆದಿರ್ತಲ್ಲ, ಆ ಮಣ್ಣು ಯಥೇಚ್ಛವಾಗಿ ಒಂದು 10 ರಿಂದ 12 ಕೆಜಿ ಸಗಣಿ ಗೊಬ್ಬರ, ಮರಳು ಮತ್ತು 500 ಗ್ರಾಮ್ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನು ಹಾಕಿ 50 ಸೆಂಟಿಮೀಟರ್ ತುಂಬಿ ಅದರಲ್ಲಿ ನಾಟಿ ಮಾಡಬೇಕು. ಸಸಿಗಳನ್ನು 30 ರಿಂದ 40-50 ಸೆಂಟಿಮೀಟರ್ಗೂ ನಾಟಿ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಬೇರುಗಳ ಹರಡುವಿಕೆ ಇರುತ್ತಲ್ಲ, ಬೇರು ಬೆಳವಣಿಗೆ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಬೇರುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಕೂಡ ಸಿಗುತ್ತೆ. ಒಂದು ಉದುರು ಮಣ್ಣು, ಸಡಿಲವಾದ ಮಣ್ಣು ಕೂಡ ಸಿಗೋದ್ರಿಂದ ಆಳವಾಗಿ ನಾವು ನಾಟಿ ಮಾಡಬೇಕಾಗುತ್ತೆ. ಅದೇ ಮಲೆನಾಡ ಪ್ರದೇಶದಲ್ಲಿ ಹೆಚ್ಚು ಎಲ್ಲಿ ಹೆಚ್ಚು ಮಳೆ ಬೀಳುತ್ತೋ ಮತ್ತೆ ಎಲ್ಲಿ ಹೆಚ್ಚು ಜಿಗುಟು ಮಣ್ಣಿದೆ ಅಂತ ಅಂತ ಇದರಲ್ಲಿ 20-30 ಸೆಂಟಿಮೀಟರ್ ಆಳದಲ್ಲಿ ಮಾತ್ರ ಅದು ಹೆಚ್ಚಂದ್ರೆ ಮೇಲ್ಗಡೆ ಮೇಲೆ ಗುಣಿಯ ಮೇಲ್ಗಡೆಯಲ್ಲಿ ಹೆಚ್ಚು ಆಳದೆ ಮಾಡಿದ್ರೆ ಆಳದಲ್ದೇ ನೆಡಲಾಗುತ್ತೆ. ಅಲ್ಲಿ ಏನಂತ ಹೇಳಿದ್ರೆ ಮತ್ತೆ ನೆಟ್ಟಾದ್ಮೇಲೆ ಅದನ್ನ ದಿಬ್ಬ ಅಂದ್ರೆ ಬೋದಿ ಏರ್ಸೋದು ಅಥವಾ ಮಣ್ಣು ಏರ್ಸೋ ಕಾರ್ಯಕ್ರಮ ಕೆಲಸ ಮಾಡ್ತಾರೆ. ಇನ್ನ ಈ ನಾಟಿ ಮಾಡಾದ್ಮೇಲೆ ಹೆಚ್ಚು ಬಿಸಿಲು ಬರುತ್ತಲ್ಲ, ಆ ಬಿಸಿಲು ಬರೋದನ್ನ ತಡೆಯಲು ಏನಂತ ಹೇಳಿದ್ರೆ ಕೃತಕ ನೆರಳು ಅಂತ ಹೇಳಿದ್ರೆ ಬಾಳೆ ಗಿಡ ನೆಡೋದು ಅಥವಾ ಬೇರೆ ಯಾವ್ದಾದ್ರು ಒಂದು ಚೌಗುಚೆ ನೆಡೋದು, ಪಶ್ಚಿಮ ದಿಕ್ಕಿನಲ್ಲಿ ಒಂದು ದೊಡ್ಡ ದೊಡ್ಡ ಎತ್ತರದ ಮರಗಳನ್ನು ನೆಡೋದ್ರಿಂದ ನಾವು ನೆರಳನ್ನು ಒದಗಿಸ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ರೀತಿ ನಾವು ಡ್ರಿಪ್ ಇರಿಗೇಷನ್ಗೆ ಯಾವ ರೀತಿ ಗುಂಡಿ ತೆಗೋದು, ಒಂದು ಹೆಚ್ಚಿನ ಆಳದಲ್ಲಿ ನಾವು ಹಾಕಿ ಈ ಮರಳು ಮಣ್ಣು ಇತ್ತು ಅಂತಂದ್ರೆ ಹೆಚ್ಚಿನ ಒಂದು ಆಳದಲ್ಲಿ ನಾವು ಹಾಕಿ ನಾಟಿ ಮಾಡ್ತೀವಿ. ಅದ್ರ ಮೇಲ್ಗಡೆ ಒಂದು ಲ್ಯಾಟ್ರಲ್ ಅಂತ ಹೇಳಿದ್ರೆ ಡ್ರಿಪ್, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ, ಅದನ್ನ ನಾವು ಕೊಡೋದು. ಇನ್ನು ಅಡಿಕೆಯಲ್ಲಿ ನೀರಿನ ನಿರ್ವಹಣೆ ಯಾಕೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ, ಯಾಕಂತ ಹೇಳಿದ್ರೆ ಈ ನೀರಿನ ಒತ್ತಡ ಅದು ತಡ್ಕೊಳಲ್ಲ. ನೀರಿನ ಒತ್ತಡ ಅಂತ ಹೇಳಿದ್ರೆ ಈಗ ಹೆಚ್ಚಿಗೆ ಏನಂತ ಹೇಳಿದ್ರೆ ರೈತರು ಈಗ ಕಾಲುವೆ ಮುಖಾಂತರ, ಹಾಯಿ ನೀರಾವರಿ ಮುಖಾಂತರ, ಹರಿ ನೀರಾವರಿ ಮುಖಾಂತರ ನೀರು ಒದಗಿಸ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಸುಮಾರು 10 ದಿವಸಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ಅದು ನೀರನ್ನು ಕೊಡ್ತಾರೆ. ಏನಾಗುತ್ತೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೀವು ಕೊಟ್ಟಿರ್ತಾರೆ ನೀರು ಕೊಟ್ಟಿರ್ತಾರೆ, ಈಗ ಈ ನೀರ್ ತಕ್ಷಣ ನೀರು ಕೊಟ್ಟು ಅಂತ ಹೇಳಿದ್ರೆ ಆ ಒಂದು ಮಣ್ಣಿನಲ್ಲಿ ಗಾಳಿ ಇರೋದಿಲ್ಲ, ಬರೀ ನೀರೇ ಇರುತ್ತೆ, ಆ ಫುಲ್ ನೀರು ನಿಂತ್ಕೊಂಡಿರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನೀರು ಒಂದು 2-3 ದಿವಸಗಳ ಕಾಲ ಅಂತರೂ ನೀರು ಹೆಚ್ಚಿನ ರೀತಿಯಲ್ಲಿ ನೀರು ಇರುತ್ತೆ. ಅದಾದ್ಮೇಲೆ ಒಂದು 2-3 ದಿವಸ ಏನಾಗುತ್ತೆ ಅಂದ್ರೆ ಅಡಿಕೆಗೆ ಬೇರಿಗೆ ಎಷ್ಟು ಬೇಕೋ ಅಷ್ಟು ನೀರು ಇರುತ್ತೆ. 3 ದಿವಸ ಜಾಸ್ತಿ ನೀರಿರುತ್ತೆ, 3 ದಿವಸ ಸರಿಯಾದ ಪ್ರಮಾಣದಲ್ಲಿ ನೀರಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕ್ಷೇತ್ರ ಕ್ಷಮತೆ ಅಂತ ಹೇಳ್ತೀವಲ್ಲ, ಫೀಲ್ಡ್ ಕೆಪಾಸಿಟಿ ಅಂತ ಹೇಳ್ತೀವಿ. ಒಂದು 25 ಭಾಗ ನೀರು, 25 ಭಾಗ ಗಾಳಿ ಇರುತ್ತೆ. ಆ ಒಂದು ಸಿಚುಯೇಷನ್ 3 ದಿವಸ, ಆ ಒಂದು ಪರಿಸ್ಥಿತಿ 3 ದಿವಸ ಇರುತ್ತೆ. ಅದಾದ್ಮೇಲೆ ಇನ್ನು 3-4 ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನೀರು ಇಲ್ದೇನೆ ಒಂದು ಒಣಗುವ ಮಣ್ಣು ಕೂಡ ಒಣಗೋ ಸ್ಥಿತಿ ಬಂದ್ಬಿಡುತ್ತೆ. ಈ ರೀತಿ ಒಂದು ಮತ್ತೆ ಅದಾದ್ಮೇಲೆ ನೀರು ಮಣ್ಣು ಒಣಗಿದ ಮೇಲೆ ಮತ್ತೆ ಇಮಿಡಿಯೇಟ್ ಆಗಿ ಮತ್ತೆ ನೀರು ಕೊಡ್ತೀರ, ನೀರು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚು ನೀರು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಇದೆಲ್ಲ ಒಂದ್ಸರಿ ಹೆಚ್ಚು ನೀರು ಇರೋದು, ಒಂದ್ಸರಿ ನೀರು ಇಲ್ಲದೆ ಇರತಕ್ಕಂಥದ್ದು, ಈ ರೀತಿ ಒಂದು ಸೈಕ್ಲಿಕ್ ಇದ್ದಾಗ ಒಂದು ನೀರಿನ ಒತ್ತಡ ಅಂತ ಹೇಳ್ತಾರೆ. ಈ ನೀರಿನ ಒತ್ತಡದಿಂದ ಎಲೆ ಇರ್ತಾವಲ್ಲ
ಅಡಿಕೆ ಗರಿಗಳು ಎಲೆಗಳು ಒಣಗಕ್ಕೆ ಕಾರಣಗಳಾಗ್ತವೆ, ಹಳದಿ ಬಣ್ಣ ತಿರುಗ್ತವೆ. ಇದಲ್ದಾನೆ ಈ ನೀರಿನ ಒತ್ತಡದಿಂದ ಎಲೆಗಳ ವಿಸ್ತೀರ್ಣ ಕಡಿಮೆ ಆಗುತ್ತೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಹೇಳಿದ್ರೆ ಫೋಟೋಸಿಂಥೆಸಿಸ್ ಕೂಡ ಕಡಿಮೆ ಆಗುತ್ತೆ, ಅದ್ರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಬೇರುಗಳ ಚಟುವಟಿಕೆ ಕೂಡ ಕಡಿಮೆ ಆಗುತ್ತೆ. ಅತಿ ಹೆಚ್ಚು ಕಡಿಮೆ ನೀರಿನಿಂದ ಬೇರುಗಳು ಒಂದು ಪೋಷಕಾಂಶಗಳು, ನಾವೇನಾದ್ರು ನ್ಯೂಟ್ರಿಯೆಂಟ್ಸ್ ಹಾಕಿರ್ತೀವಲ್ಲ, ಗೊಬ್ಬರ ಹಾಕಿರ್ತೀವಲ್ಲ, ಅದನ್ನ ಹೀರ್ಕೊಳ್ಳುವಂತ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ನೀರಿನ ಒತ್ತಡ ಈ ಒಂದು ಎಲ್ಲ ಕಳಪೆ ಬೆಳವಣಿಗೆ ಕಾರಣವಾಗ್ತದೆ. ಇದಲ್ದಾನೆ ಎಲೆಗಳ ಒಂದು ವಿಸ್ತೀರ್ಣ, ಅದರ ಗಾತ್ರ, ಮೊಗ್ಗು, ಹೂವು, ಕಾಯಿಗಳ ಒಂದು ಸಂಖ್ಯೆ, ಅದರ ಗಾತ್ರ, ಒಂದು ಅಭಿವೃದ್ಧಿ ಕಡಿಮೆ ಆಗ್ತದೆ, ಕುಂಠಿತ ಆಗುತ್ತೆ. ಇದಲ್ದಾನೆ ಈ ಒತ್ತಡದಿಂದ ನಾವು ಹೆಚ್ಚಾಗಿ ನೋಡಬಹುದು ಈ ಮೊಗ್ಗುಗಳು, ಹೂಗಳು, ಒಂದು ಅರಳೆ ಹೂ ಕೂಡ ಉದ್ರೋಗಕ್ಕೆ ಇದರಲ್ಲಿ ಪ್ರಾರಂಭ ಆಗ್ತದೆ. ಇದರಿಂದ ಕಾಯಿಗಳ ತೂಕದ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಕೊನೆಯದಾಗಿ ಇಳುವರಿನೂ ತೀರ್ವವಾಗಿ ಕಡಿಮೆ ಮಾಡೋದು, ಬಹಳ ಕಡಿಮೆ ಮಾಡ್ತೀವಿ. ಈ ನೀರಾವರಿ ಪದ್ಧತಿಗಳನ್ನ ಯಾವ ರೀತಿ ಅಂತ ನೋಡಿದ್ರೆ ಈ ಸಿಪಿಸಿಆರ್ಐ ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದ್ರ ಶಿಫಾರಸು ಪ್ರಕಾರ ನವೆಂಬರ್ ಡಿಸೆಂಬರ್ ಅವಧಿಯಲ್ಲಿ ಪ್ರತಿ 6 ದಿನದಿಂದ 7 ದಿವಸಗಳು ಒಂದ್ಸರಿ ಕೊಡ್ಬೇಕಾಗುತ್ತೆ. ಜನವರಿ ತಿಂಗಳಲ್ಲಿ 4 ದಿವಸಗಳೊಂದ್ಸರಿ, ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ, ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಸುಮಾರು ಒಂದು ಪ್ರತಿ ನೀರಾವರಿಯು ಕೂಡ ಸುಮಾರು 175 ಲೀಟರ್ ನೀರನ್ನು ಒಂದು ಗಿಡಕ್ಕೆ ಕೊಡ್ಬೇಕು. ಸಾಂಪ್ರದಾಯಿಕವಾಗಿ ಏನಂತ ಹೇಳಿದ್ರೆ ಈ ನೀರಾವರಿ ಯಾವ ರೀತಿ ಮಾಡ್ತಿದ್ರು ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ತೋಟ ಅಡಿಕೆ ತೋಟದ ಎತ್ತರ ಪ್ರದೇಶದಲ್ಲಿ ಏನಿತ್ತು ಅಲ್ಲೊಂದು ಟ್ಯಾಂಕ್ ಅಥವಾ ತೊಟ್ಟಿ ಅಥವಾ ನೀರಿನ ಒಂದು ಕೃಷಿ ಹೊಂಡ ಆತರ ಇರ್ತಾ ಇತ್ತು. ಅದರಲ್ಲ ಆ ನೀರನ್ನ ಗುರುತ್ವಾಕರ್ಷಣೆಯಿಂದ ಕಾಲುವೆ ಮುಖಾಂತರ ಗಿಡಗಳಿಗೆ, ಅಡಿಕೆ ಗಿಡಕ್ಕೆ, ಅಡಿಕೆ ಮರಕ್ಕೆ ಕೊಡ್ತಾ ಇತ್ತು. ಇದಾದ್ಮೇಲೆ ಬಾವಿಗಳು ಬಂತು, ಆಮೇಲೆ ನದಿಗಳು, ಕೆರೆಗಳು, ಅದರಿಂದ ಏತ ನೀರಾವರಿ ಮೂಲಕ ನೀರಾವರಿ ಮಾಡ್ತಾರೆ. ಇದಾದ್ಮೇಲೆ ಕಾಲುವೆ ಮೂಲಕ ಇದನ್ನ ಏನಂತ ಹೇಳಿದ್ರೆ ಕಾಲುವೆ ಮುಖಾಂತರ ಹಾಯಿ ನೀರಾವರಿ ಅಥವಾ ಕಾಲುವೆ ತೆಗೆದು ಆ ಕಾಲುವೆಯಿಂದ ಹಾಯಿ ನೀರಾವರಿ ಅಥವಾ ಹರಿ ನೀರಾವರಿ ಮಾಡ್ತಾರೆ. 1980ರಿಂದ ಈ ತುಂತುರು ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್ ನೀರಾವರಿಯನ್ನು ಬಳಸ್ಕೊಳ್ತಾ ಇದ್ದಾರೆ. ಇದಲ್ದೇ 20 ವರ್ಷದಿಂದ ಈಗ ಹನಿ ನೀರಾವರಿ, ಈಗಾಗಲೇ ರೈತರು ಹನಿ ನೀರಾವರಿ ಅಂತ ಡ್ರಿಪ್ ಇರಿಗೇಷನ್ ಅನ್ನ ರೈತರು ಈಗಾಗಲೇ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅದರಿಂದ ಹೆಚ್ಚಿನ ಇಳುವರಿನ ಕೂಡ ಪಡ್ಕೊತಾ ಇದೆ. ಈ ತುಂತುರು ನೀರಾವರಿ ನೋಡಬಹುದು ಅಂತ ಹೇಳಿದ್ರೆ ಬಹಳ ಹೆಚ್ಚಿನ ಜನ ರೈತರು ತುಂತುರು ನೀರಾವರಿನ ಅಡಿಕೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಇದರಿಂದ ಅಡಿಕೆ ಹೈಟ್ ಇರೋದ್ರೆ, ಅಡಿಕೆ ಮರಗಳು ಎತ್ತರ ಇರೋದ್ರಿಂದ ಆ ಒಂದು ನೀರಿನ ಫೋರ್ಸ್ ರಭಸಕ್ಕೆ ಆ ಒಂದು ಮರಗಳಿಂದ ಅಡಚಣೆ ಆಗುತ್ತೆ. ಇದರಿಂದ ಏನಂತ ಹೇಳಿದ್ರೆ ಸಮಾನಾಂತರವಾಗಿ ಏಕರೂಪದಿಂದ ನೀರು ಗಿಡಗಳಿಗೆ ದೊರಕೋದಿಲ್ಲ. ಆದ್ರಿಂದ ಈ ತುಂತುರು ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಹೆಚ್ಚಿನ ರೂಪದಲ್ಲಿ, ಹೆಚ್ಚಿನ ರೀತಿಯಲ್ಲಿ ನೋಡೋದಾದ್ರೆ ಅಡಿಕೆಗೆ ಇದು ಸೂಕ್ತ ಅಲ್ಲ. ಇನ್ನ ನೀರಿನ ಬಳಕೆ ಸಾಮರ್ಥ್ಯ ನೋಡೋದಾದ್ರೆ, ಬಳಕೆ ಸಾಮರ್ಥ್ಯ ಅಂತ ಹೇಳಿದ್ರೆ ನಾವು ಒಂದು ಗಿಡಕ್ಕೆ ಒಂದು ಅಂದಾಜು 100 ಲೀಟರ್ ನಾವು ನೀರು ಕೊಟ್ಟಿದೀವಿ ಅಂತ ಹೇಳಿದ್ರೆ ಎಷ್ಟು ನೀರು ಉಪಯೋಗ ಆಗುತ್ತೆ, ಗಿಡ ಎಷ್ಟು ತಗೊಳತ್ತೆ. ಈ ಹಾಯಿ ನೀರಾವರಿ ಹನಿ ನೀರಾವರಿ ಮೂಲಕ ಕೊಟ್ಟಿವಿ ಅಂತ ಹೇಳಿದ್ರೆ ಬರೀ 30ರಿಂದ 40 ಲೀಟರ್ ಅಷ್ಟು ನೀರು ಗಿಡಕ್ಕೆ ಲಭ್ಯ ಆಗುತ್ತದೆ, ಬಾಕಿ ಏನೇನು ನೀರು ಇದೆಯಲ್ಲ ಅದೆಲ್ಲ ಪೋಲ್ ಆಗುತ್ತೆ, ವೇಸ್ಟ್ ಆಗುತ್ತೆ. ಅದೇ ತುಂತುರು ನೀರಾವರಿಯಿಂದ ನಾವು ಕೊಟ್ಟಿವಿ ಅಂತ ಹೇಳಿದ್ರೆ, ಸ್ಪ್ರಿಂಕ್ಲರ್ ಇಂದ ಕೊಟ್ಟಿವಿ ಅಂತ ಹೇಳಿದ್ರೆ ಸುಮಾರು 70ರಿಂದ 75 ಲೀಟರ್ ಮಾತ್ರ ನೀರು ಗಿಡಕ್ಕೆ ಮರಕ್ಕೆ ಲಭ್ಯತೆ ಆಗುತ್ತೆ, ಅದಕ್ಕೆ ಬಳಸ್ಕೊಳಕ್ ಆಗುತ್ತೆ, ಬಾಕಿ ಇದೆಲ್ಲ ವೇಸ್ಟ್ ಆಗುತ್ತೆ. ಅದೇ ನಾವು ಹನಿ ನೀರಾವರಿ ವ್ಯವಸ್ಥೆಯಿಂದ ಕೊಟ್ಟಿವಿ ಅಂತ ಹೇಳಿದ್ರೆ ಸುಮಾರು 90% ಅಂದ್ರೆ 90 ಲೀಟರ್, 100 ಲೀಟರ್ ಕೊಟ್ಟಿವಿ ಅಂದ್ರೆ 90 ಲೀಟರ್ ನೀರು ಗಿಡಗಳಿಗೆ ಬಳಕೆ ಆಗುತ್ತೆ, ಗಿಡ ಅದನ್ನು ಆರಾಮಾಗಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹನಿ ನೀರಾವರಿಯ ಮುಖ್ಯವಾದ ತತ್ವಗಳು ಏನಂತ ಹೇಳಿದ್ರೆ, ನೀರನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಕೊಡ್ತೀವಿ, ಬಹಳ ದೀರ್ಘಕಾಲದಲ್ಲಿ ಜಾಸ್ತಿ ಕಾಲದಲ್ಲಿ ಕೊಡ್ತೀವಿ, ಮತ್ತೆ ಪದೇ ಪದೇ ನೀರನ್ನು ಕೊಡ್ತಾರೆ. ಇದಲ್ದಾನೆ ಕಡಿಮೆ ಒತ್ತಡ, ಒಂದು ಕಡಿಮೆ ಪ್ರೆಷರ್ ಇರತಕ್ಕಂಥ ಒಂದು ವಿತರಣಾ ವ್ಯವಸ್ಥೆ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ ಇರುತ್ತಲ್ಲ, ಇರಿಗೇಷನ್ ಸಿಸ್ಟಮ್, ಪೈಪ್ಲೈನ್ಗಳ ಸಿಸ್ಟಮ್ ಮೂಲಕ ನಾವು ನೀರನ್ನು ಕೊಡ್ತೀವಿ. ಇವು ಮೂಲ ತತ್ವ. ಯಾಕೆ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಯಾಕೆ ಅವಶ್ಯಕ? ಇದು ನೋಡೋದಾದ್ರೆ ಈಗ ಎಲ್ಲ ಅಡಿಕೆ ಏನು ಸಾಮಾನ್ಯವಾಗಿ ಮಲೆನಾಡು ಪ್ರದೇಶದಲ್ಲಿ ಇರತಕ್ಕಂಥದ್ದು ಅಡಿಕೆ ಈಗ ಎಲ್ಲ ಕಡೆ ಬಯಲುಸೀಮೆಯಲ್ಲೂ ಕೂಡ ಬೆಳೀತಾ ಇದ್ದಾರೆ. ಅಂದ್ರೆ 2 ಎಕರೆ 3 ಎಕರೆ ಇತ್ತು ಅಂತ ಹೇಳಿದ್ರೆ 1 ಬೋರ್ 2 ಬೋರ್ ಹಾಕೊಂಡು ಕೂಡ ನೀರನ್ನು ಹಾಯಿಸ್ಕೊಂಡು ಅಡಿಕೆ ಬೆಳೀತಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅಂತರ್ಜಲ ಕುಸಿತಾ ಇದೆ, ಹಾಗೂ ನೀರಿನ ಏನು ಲಭ್ಯತೆ ಇದೆಯಲ್ಲ ಅದು ಕಡಿಮೆ ಆಗ್ತದೆ. ಇದಲ್ದಾನೆ ಅಸಮರ್ಪಕವಾದ ಒಂದು ವಿದ್ಯುತ್ ಲಭ್ಯತೆ, ಎಲೆಕ್ಟ್ರಿಸಿಟಿ ಅವೈಲೇಬಿಲಿಟಿ, ಎಲೆಕ್ಟ್ರಿಸಿಟಿ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಇದಂದ್ರೆ ಹಲವಾರು ಒಂದು ಕೆಲಸ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅಂದ್ರೆ ಕಾರ್ಮಿಕರು ಲೇಬರ್ ಸಿಗ್ಬೇಕು, ಅವು ಕೂಡ ಲೇಬರ್ಗಳು ಕೂಡ ಸಿಗ್ತಾ ಇಲ್ಲ. ಇದಲ್ದಾನೆ ಈ ಹಾಯಿ ನೀರಾವರಿ ಮಾಡೋದ್ರಿಂದ ಹಲವಾರು ಈ ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿ ಅದೆಲ್ಲ ಆಗುತ್ತೆ. ಒಂದು ಮಣ್ಣಿನ ಪೌಷ್ಟಿಕಾಂಶ ಪೌಷ್ಟಿಕತೆ ಫರ್ಟಿಲಿಟಿ ಅಂತ ಹೇಳ್ತಾರೆ ಅದು ಕಡಿಮೆ ಆಗ್ತಾ ಇರುತ್ತೆ.
ಇದಲ್ದನೆ ಎಲ್ಲಿ ಕೆಲವೊಂದ್ ಕಡೆ ಮಣ್ಣಿನಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಫರ್ಟಿಲಿಟಿ ಪೋಷಕಾಂಶಗಳು ಲಭ್ಯತೆ ಕಡಿಮೆ ಇರೋ ಒಂದು ಮಣ್ಣಿನಲ್ಲೂ ಕೂಡ ನಾವು ಹನಿ ನೀರಾವರಿ ಉಪಯೋಗಿಸ್ಕೊಂಡು ನಾವು ಅಡಿಕೆನ ಬೆಳಿಬೋದು. ಇದಲ್ದನೆ ಏನಂತ ಹೇಳಿದ್ರೆ ಮುಖ್ಯವಾಗಿ ಅಡಿಕೆ ಬೆಳೆಗೆ ಎಷ್ಟು ಅವಶ್ಯಕವಿದೆ ಅಷ್ಟೇ ನೀರನ್ನು ನಾವು ಕೊಡಲು ಉಪಯೋಗ ಹನಿ ನೀರಾವರಿ ಮಾಡ್ಕೋಬೇಕಾಗುತ್ತೆ. ಅದಲ್ದನೆ ಇವೆಲ್ಲ ಹೆಚ್ಚಿನ ಒಂದು ಇಳುವರಿನ ಕೂಡ ತೆಗಿಬೇಕು ಅಂತ ಹೇಳಿದ್ರೆ ನಾವು ಹನಿ ನೀರಾವರಿ ಮಾಡ್ಕೋಬೇಕು. ಈಗ ಹನಿ ನೀರಾವರಿ ವೇಳಾಪಟ್ಟಿಯನ್ನು ಯಾವ ರೀತಿ ತಯಾರಿಸ್ತೀವಿ ಅಂತ ಹೇಳಿದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂದ್ರೆ ವಿಶ್ವ ಆಹಾರ ಸಂಸ್ಥೆ ಇದೆಯಲ್ಲ ಅದು ಹೇಳುತ್ತೆ ಈ ಒಂದು ಅಡಿಕೆ ಮರಕ್ಕೆ ಈ ಒಂದು ಈ ಒಂದು ಬೆಳವಣಿಗೆ ಹಂತದಲ್ಲಿದೆ ಈ ಒಂದು ಈ ತಳಿ ಇದೆ ಈ ತರದ ಒಂದು ತಳಿ ಇದೆ ಈ ತಳಿಗಳಿಗೆ ಅನುಗುಣವಾಗಿ ಆ ಒಂದು ಬೆಳವಣಿಗೆ ಹಂತಕ್ಕೆ ಅನುಗುಣವಾಗಿ ಅದೇನು ಬರೀ ಎಲೆ ಕಾಂಡ ಗರಿಗಳನ್ನು ಬಿಡ್ತಾ ಇದೆಯೋ ಅಥವಾ ಹೂ ಬಿಡೋ ಟೈಮ್ ಇದೆಯೋ ಅಥವಾ ಕಾಯಾಗೋ ಟೈಮ್ ಇದೆಯೋ ಮಾಗುವ ಟೈಮ್ ಇದೆಯೋ ರೈಪನಿಂಗ್ ಸ್ಟೇಜ್ ಇದೆಯೋ ಆ ಒಂದು ಬೇರೆ ಬೇರೆ ಹಂತಗಳನ್ನು ನೋಡಿಕೊಂಡು ನಾವು ನೀರನ್ನು ಕೊಡಬೇಕಾಗತ್ತೆ. ಇದಲ್ದನೆ ಈ ಒಂದು ಹವಾಮಾನದಲ್ಲಿ ಇರ್ತಕ್ಕಂಥ ಒಂದು ಟೆಂಪರೇಚರ್ ಉಷ್ಣತೆ ರಿಲೇಟಿವ್ ಹ್ಯೂಮಿಡಿಟಿ ಆಮೇಲೆ ನೀರಿನ ಆವಿಯಾಗುವಿಕೆ ಆಪರೇಷನ್ ಇವನ್ನೆಲ್ಲ ನೋಡಿಕೊಂಡು ನಾವು ಒಂದು ಇಂತಿಷ್ಟೇ ಪ್ರಮಾಣದಲ್ಲಿ ನೀರು ಕೊಡಬೇಕು ಈ ಟೈಮಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು ಅಂತ ನಾವು ಒಂದು ವೇಳಾಪಟ್ಟಿ ತಯಾರಿಸ್ಕೊಳ್ತೀವಿ. ಆ ವೇಳಾಪಟ್ಟಿಯ ಪ್ರಕಾರ ನಾವು ನೀರನ್ನು ಕೊಟ್ಟರೆ ಒಂದು ಹೆಚ್ಚಿನ ಒಂದು ನೀರಿನ ಸದುಪಯೋಗ ಆಗುತ್ತೆ ಇಳುವರಿ ಕೂಡ ಹೆಚ್ಚಾಗುತ್ತೆ. ಈಗ ಉದಾಹರಣೆಗೆ ನಾವು ಚಳಿ ಇರೋ ಟೈಮಲ್ಲಿ ನಾವು ಕಡಿಮೆ ನೀರನ್ನು ಕೊಡಬೇಕಾಗತ್ತೆ. ಅದೇ ಬೇಸಿಗೆ ಟೈಮಲ್ಲಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಸುಮಾರು 26-28 ಲೀಟರ್ ಮೇ ತಿಂಗಳಲ್ಲಿ ಒಂದು 4ನೇ ವರ್ಷ ಗಿಡ 4 ಮತ್ತು 5ಕ್ಕಿಂತ ಹೆಚ್ಚಿರ್ತಕ್ಕಂಥ ಅಡಿಕೆ ಮರಕ್ಕೆ ಒಂದು 30 ಲೀಟರ್ ವರೆಗೂ ಒಂದು ದಿವಸಕ್ಕೆ ನೀರು ಕೊಡಬೇಕಾಗುತ್ತೆ. ಈ ರೀತಿಯಲ್ಲಿ ಒಂದು ಶೆಡ್ಯೂಲ್ ವೇಳಾಪಟ್ಟಿನ ತಯಾರಿಸ್ಕೊಂಡು ನಾವು ಅದೇ ರೀತಿ ನೀರು ಕೊಡಬೇಕಾಗುತ್ತೆ. ಅದೇ ಹಾಯಿ ನೀರಾವರಿ ಹರಿ ನೀರಾವರಿಯಲ್ಲಿ ಈ ರೀತಿ ನಾವು ಸರಿಯಾದ ಪ್ರಮಾಣದಲ್ಲಿ ನೀರು ಕೊಡೋದು ಸಾಧ್ಯ ಆಗೋದಿಲ್ಲ. ಅದು ಯಾವ ರೀತಿ ನಾವು ಕೊಡ್ಬೋದು ಅಂತ ಹೇಳಿದ್ರೆ ನಾವು ಹನಿ ನೀರಾವರಿಯಿಂದ ಕೊಟ್ಟು ಅಂತ ಹೇಳಿದ್ರೆ ಒಂದು ಗಿಡಕ್ಕೆ ಈ ಸ್ಟೇಜಲ್ಲಿ ನಾವು ಬರೀ 20 ಲೀಟರ್ ಕೊಡಬೇಕು 30 ಲೀಟರ್ ಕೊಡಬೇಕು ಇಷ್ಟೇ ಪ್ರಮಾಣದಲ್ಲಿ ನೀರು ಕೊಡ್ಬೋದು ಅಂತ ಹೇಳಿದ್ರೆ ಅಷ್ಟೇ ಪ್ರಮಾಣದಲ್ಲಿ ನಾವು ನೀರನ್ನು ಹನಿ ನೀರಾವರಿ ಮುಖಾಂತರ ಕೊಡ್ಬೋದು. ಈಗ ಹನಿ ನೀರಾವರಿ ಒಂದು ಡ್ರಿಪ್ ಇರಿಗೇಷನ್ ಒಂದು ಡಿಸೈನ್ ವಿನ್ಯಾಸ ಯಾವ ರೀತಿ ಇದೆ ಅಂತ ನೋಡೋಣ. ಮುಖ್ಯವಾಗಿ ಹನಿ ನೀರಾವರಿಗೆ ಮಾಡಲು ಬಾವಿ ಇರುತ್ತೆ ಅಥವಾ ಒಂದು ಕೆರೆ ಇರುತ್ತೆ. ನೀರಿನ ಮೂಲ ಬಾವಿ ಇರ್ಬೋದು, ಕೆರೆ ಇರ್ಬೋದು, ಅಥವಾ ಕೃಷಿ ಹೊಂಡ ಇರ್ಬೋದು, ಅಥವಾ ಬೋರ್ವೆಲ್ ಇರ್ಬೋದು. ಈ ಬೋರ್ವೆಲ್ಗೆ ಒಂದು ಪಂಪ್ ಸೆಟ್ ಇರುತ್ತೆ, ಪಂಪ್ ಸೆಟ್. ಆ ಪಂಪ್ ಸೆಟ್ ಇಂದ ನೀರನ್ನು ತೆಗೆದುಕೊಳ್ತೀವಿ. ಮೊದಲನೇದಾಗಿ ಈ ಪಂಪ್ ಸೆಟ್ ಆದ್ಮೇಲೆ ಒಂದು ಬೈಪಾಸ್ ವಾಲ್ ಅಂತ ಕೊಟ್ಟಿರ್ತೀವಿ. ಏನಾಗುತ್ತೆ ಅಂತ ಹೇಳಿದ್ರೆ ನಾ ಕೆಲವೊಂದು ಸಮಯದಲ್ಲಿ ಈ ಪೈಪ್ಲೈನ್ಗಳ ಒಂದು ವ್ಯವಸ್ಥೆಯಲ್ಲಿ ಹೆಚ್ಚಿನ ಒತ್ತಡ ಹೆಚ್ಚಿನ ಪ್ರೆಷರ್ ಬಂತು ಅಂದ್ರೆ ಈ ಪೈಪ್ಲೈನ್ ಕಿತ್ಕೊಂಬರೋ ಚಾನ್ಸಸ್ ಇರುತ್ತೆ, ಹಾನಿಯಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಒತ್ತಡವನ್ನು ಕಡಿಮೆ ಮಾಡಲು ಒಂದು ಬೈಪಾಸ್ ವಾಲ್ ಅಂತ ಕೊಟ್ಟಿರ್ತಾರೆ. ಈ ಎಲ್ಲರ ಈ ಒಂದು ಸಿಸ್ಟಮ್ ಅಲ್ಲಿ ಒತ್ತಡ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಆ ನೀರು ವಾಪಸ್ ಅದೇನು ಮೂಲ ಇದೆಯಾ ಆ ಒಂದು ಬಾವಿ ಇರ್ಬೋದು, ಕೆರೆ ಇರ್ಬೋದು, ಅದಕ್ಕೆ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ರೀಚಾರ್ಜ್ ಯೂನಿಟ್ ಅಂತ ಬೋರ್ವೆಲ್ಲಿಗೆ ರೀಚಾರ್ಜ್ ಅಂತ ಮಾಡ್ತಾ ಇರ್ತಾರ ಆ ಒಂದು ರೀಚಾರ್ಜ್ ಸೆಂಟರ್ ಕೂಡ ಅದು ನೀರು ಹೋಗುತ್ತೆ. ಇದಾದ್ಮೇಲೆ NRV ನಾನ್ ರಿಟರ್ನ್ ವಾಲ್ವ್ ಅಂತ ಹೇಳಿ ಏನಾಗುತ್ತೆ ಅಂತ ಹೇಳಿ ಕೆಲವೊಂದ್ಸರಿ ಪಂಪ್ ಆಫ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ನೀರು ಇರ್ತಲ್ಲ ಆ ನೀರು ವಾಪಸ್ ಪುನಃ ಈ ನೀರಿನ ಮೂಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಅದನ್ನು ತಡೆಗಟ್ಟಲು ಈ ನಾನ್ ರಿಟರ್ನ್ ವಾಲ್ವ್ NRV ಕೊಟ್ಟಿರುತ್ತೆ. ಇದಾದ್ಮೇಲೆ ಈ ಒಂದು ನೀರು ಮೂಲದಲ್ಲಿ ಹಲವಾರು ಒಂದು ಕಸ ಕಳೆ ಪಾಚಿ ಅದೆಲ್ಲ ಬಹಳ ಇಂಪ್ಯೂರಿಟೀಸ್ ಕಲ್ಮಶಗಳು ಇರ್ತವೆ. ಅವುಗಳನ್ನ ಪ್ಯೂರಿಫೈ ಮಾಡಬೇಕು ಅಥವಾ ಈ ಕಲ್ಮಶಗಳನ್ನ ಸೋಸ್ಬೇಕು ಅಂತ ಹೇಳಿದ್ರೆ ಫಿಲ್ಟರ್ಗಳನ್ನ ಹಾಕ್ಬೇಕಾಗುತ್ತೆ. ಅವುಗಳಲ್ಲಿ ಮುಖ್ಯವಾದ ಫಿಲ್ಟರ್ಗಳು ಯಾವಿದೆ ಅಂತ ನೋಡಿದ್ರೆ ಈಗ ನಮ್ಮ ಹತ್ರ ಬಾವಿ ಇದೆ, ಕೆರೆ ಇದೆ, ಕೃಷಿ ಹೊಂಡ ಇದೆ, ಓಪನ್ ಇರತಕ್ಕಂಥದ್ದು ಇದೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ರೀತಿ ಪಾಚಿ ಕಸ ಕಡ್ಡಿಗಳೆಲ್ಲ ಬರುತ್ತೆ, ಅವನ್ನ ಫಿಲ್ಟರ್ ಮಾಡ್ಬೇಕು ಅಂತ ಹೇಳಿದ್ರೆ ಸೋಸ್ಬೇಕು ಅಂತ ಹೇಳಿದ್ರೆ ನಾವು ಸ್ಯಾಂಡ್ ಫಿಲ್ಟರ್ನ ಉಪಯೋಗಿಸ್ಕೋಬೇಕು. ಅಥವಾ ಇದಲ್ದೆ ನಮ್ಮ ಹತ್ರ ಬೋರ್ವೆಲ್ ಇದೆ, ಆ ಬೋರ್ವೆಲ್ಲಿಂದ ಏನಾದ್ರು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಉಸುಕು ಮರಳು ಬರ್ತಾ ಇದೆ ಅಂತ ಹೇಳಿದ್ರೆ ಅವನ್ನ ಫಿಲ್ಟರ್ ಮಾಡೋದಕ್ಕೆ ನಾವು ಸ್ಯಾಂಡ್ ಸಪರೇಟರ್ ಅಥವಾ ಹೈಡ್ರೋಸೈಕ್ಲೈನ್ ಫಿಲ್ಟರ್ ಕೊಡ್ತೇವೆ. ಇವೆರಡರಲ್ಲಿ ಒಂದ್ ಯಾವ್ದನ್ನು ಕೊಡ್ತೇವೆ. ಇದಲ್ದೇನೆ ಇನ್ನೊಂದು ಫಿಲ್ಟರ್, ಇದು ಒಂದು ಸ್ಕ್ರೀನ್ ಫಿಲ್ಟರ್ ಅಥವಾ ಒಂದು ಸ್ಕ್ರೀನ್ ಫಿಲ್ಟರ್ ಅಥವಾ ಒಂದು ಸ್ಕ್ರೀನ್ ಫಿಲ್ಟರ್ ಅಥವಾ ಡಿಸ್ಕ್ ಫಿಲ್ಟರ್ ಅಂತ ಕೊಡ್ಬೇಕಾಗತ್ತೆ. ಇದರಿಂದ ಏನಾಗ್ತಂದ್ರೆ ಮಣ್ಣಿನಲ್ಲಿ ಅತಿ ಸಣ್ಣ ಕಣಗಳು ಇರ್ತಾವಲ್ಲ ಆ ಸಣ್ಣ ಕಣಗಳು ಕೂಡ ಇದರಲ್ಲಿ ಪ್ಯೂರಿಫೈ ಆಗ್ತವೆ. ಇದಲ್ದೇನೆ ನಾವು ಗೊಬ್ಬರ ಕೊಡಲು ಒಂದು ವೆಂಚುರಿ ಅಥವಾ ಒಂದು ಫರ್ಟಿಗೇಷನ್ ಟ್ಯಾಂಕ್ ಅನ್ನು ಕೊಡ್ಬೇಕಾಗುತ್ತೆ. ಇದನ್ನು ಕೂಡ ಒಂದು ಡೀಟೇಲ್ ಆಗಿ ಆಮೇಲೆ ಹೇಳ್ತೀವಿ.
ಇದಾದ್ಮೇಲೆ ಇಲ್ಲಿ ನೀರು ಫಿಲ್ಟರ್ ಆಗುತ್ತೆ, ಇದಾದ್ಮೇಲೆ ಗೊಬ್ಬರಗಳನ್ನು ಕೊಡ್ತೀವಿ, ಅಲ್ಲಿ ಬಂದಿರತಕ್ಕಂಥ ನೀರು ಮೇನ್ ಲೈನ್ ಮೂಲಕ ಹೋಗುತ್ತೆ. ಮೇನ್ ಲೈನ್ ಇಂದ ಈ ಸಬ್ಮೇನ್ ಲೈನ್ ಅಂತಂದ್ರೆ ಪಿಸಿ ಪೈಪ್ ಇಂದ ಒಂದು ಮೇನ್ ಲೈನ್ ಇರುತ್ತೆ, ಇದಾದ್ಮೇಲೆ ಸಬ್ಮೇನ್ ಬರುತ್ತೆ. ಈ ಸಬ್ಮೇನ್ ನಲ್ಲಿ ನಾವೇನಂದ್ರೆ ಒಂದು ಬಾಲ್ ವಾಲ್ ಕೊಟ್ಟಿರ್ತೀವಿ. ಪಿ ವಿ ಸಿ ಮೇನ್ ಲೈನ್ ಇಂದ ಸಬ್ಮೇನ್ ಹೋಗೋದ್ರೆ ಮೊದಲಿಗೆ ಬಾಲ್ ವಾಲ್ ಕೊಟ್ಟಿರ್ತೀವಿ, ಕೊನೆಗೆ ಫ್ಲಶ್ ವಾಲ್ ಅಂತ ಕೊಟ್ಟಿರ್ತೀವಿ. ಬಾಲ್ ವಾಲ್ ಇಂದ ನಾವು ನೀರಿನ ಒಂದು ಪ್ರೆಷರ್ ನೀರಿನ ಒಂದು ಹರಿವನ್ನ ನಾವು ನೋಡ್ಬೋದು. ಈ ಫ್ಲಶ್ ವಾಲ್ ಅಂತ ಹೇಳಿದ್ರೆ ಅಪ್ಪಿತಪ್ಪಿ ಏನಾದ್ರು ಒಂದು ಸಣ್ಣ ಕಲ್ಮಶ ಒಂದು ಬಂತು ಅಂತ ಹೇಳಿದ್ರೆ, ಏನಾದ್ರು ಒಂದು ಕಸ ಕಡ್ಡಿನ ಬಂತು ಅಂತ ಹೇಳಿದ್ರೆ ಈ ಫ್ಲಶ್ ವಾಲ್ ಅನ್ನು ತೆಗೆಯೋದ್ರಿಂದ ನಾವು ಆ ಕಸ ಕಡ್ಡಿಗಳನ್ನ ಒಂದು ಫ್ಲಶ್ ಔಟ್ ಮಾಡ್ಬೋದು, ತೆಗಿಬಹುದು. ಈ ಒಂದು ಸಬ್ಮೇನ್ ವಾಲ್ವ್ ಸಬ್ಮೇನ್ಗೆ ಲೈನ್ಗಳಿಗೆ ನಾವು ಏನಂತ ಹೇಳಿದ್ರೆ ಈ ಲ್ಯಾಟ್ರಲ್ ಗಳನ್ನ ಅಥವಾ ಕರಿ ಪೈಪ್ ಗಳನ್ನ ಜೋಡಿಸುತ್ತೇವೆ. ಈಗ ಅಡಕೆಗೆ ಸಾಮಾನ್ಯವಾಗಿ 9 ಅಡಿ ಅಂತರ ಇದೆ, 9 ಅಡಿಗೆ ಒಂದೊಂದು ನಾವು ಈ ಲ್ಯಾಟ್ರಲ್ ಅನ್ನು ಕೊಟ್ಟಿರ್ತೀವಿ. ಇದಾದ್ಮೇಲೆ ಅಡಿಕೆ ಮರ ಎಲ್ಲೆಲ್ಲಿ ಇದೆಯೋ ಅದಕ್ಕೆ ಮಣ್ಣಿನಿಗೆ ಅನುಗುಣವಾಗಿ ಆ ಗಿಡದ ಒಂದು ಏಜ್ ವಯಸ್ಸಿಗೆ ಅನುಗುಣವಾಗಿ ಎಷ್ಟು ಡ್ರಿಪ್ಪರ್ ಗಳು ಬೇಕೋ ಎಮಿಟರ್ ಗಳು ಬೇಕೋ ಅಷ್ಟನ್ನು ನಾವು ಇಲ್ಲಿ ಆ ಗಿಡದ ಅಕ್ಕಪಕ್ಕ ಕೊಡ್ತೀವಿ. ಇದಲ್ದನೆ ಈ ಮೈನ್ ಲೈನ್ ಅಲ್ಲಿ ಒಂದು ನಾನ್ ಏರ್ ವಾಲ್ ಅಂತ ಕೊಟ್ಟಿರ್ತೀವಿ. ಈ ವ್ಯವಸ್ಥೆಯಲ್ಲಿ ಏನಾದ್ರು ಏರ್ ಅಂದ್ರೆ ಗಾಳಿ ಏನಾದ್ರು ಇತ್ತು ಅಂದ್ರೆ ಅದು ಹೊರ ಹೋಗಲು ಏರ್ ವಾಲ್ ಅನ್ನು ಕೊಟ್ಟಿರ್ತೀವಿ. ಇದಿಷ್ಟು ಹನಿ ನೀರಾವರಿಯ ವಿನ್ಯಾಸ ಇದೆ. ಇನ್ನು ಮುಖ್ಯವಾಗಿ ಹನಿ ನೀರಾವರಿಯಲ್ಲಿ ನಾವು ಲ್ಯಾಟ್ರಲ್ ಪೈಪ್ ಗಳನ್ನು ಉಪಯೋಗ ಮಾಡ್ತೇವೆ. ಆ ಲ್ಯಾಟ್ರಲ್ ಪೈಪ್ ಅಂತ ಹೇಳಿದ್ರೆ ಈ 9 ಅಡಿಗೆ ಒಂದೊಂದು ಹಾಕ್ತಾರೆ ಆ ಲ್ಯಾಟ್ರಲ್ ಪೈಪ್ ಕರಿ ಪೈಪ್ಗಳು, ಇವು ಪ್ಲೈನ್ ಲ್ಯಾಟ್ರಲ್ ಅಂತ ಹೇಳ್ತೀವಿ. ಪ್ಲೈನ್ ಲ್ಯಾಟ್ರಲ್ ಇದು ಜೈನ್ ಇರಿಗೇಷನ್ ಇಂದ ಒಂದು ಜೈನ್ ಟಫರ್ಸ್ ಟ್ವಿನ್ ಲೈನ್ ಅಂತ ಒಂದು ಲ್ಯಾಟ್ರಲ್ ಪೈಪ್ ಕೊಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ 12 ಮಿಲಿಮೀಟರ್ ಇಂದ 32 ಮಿಲಿಮೀಟರ್ ವರೆಗೂ ಇವು ಲ್ಯಾಟ್ರಲ್ಗಳು ಸಿಗ್ತವೆ. ಇದರ ಒಂದು ಪ್ರೆಷರ್ 2 ಕೆಜಿ ಇಂದ 4 ಕೆಜಿ ಅಷ್ಟು ಪ್ರೆಷರ್ ಕೂಡ ಇದು ತಡ್ಕೊಳ್ತದೆ. ಇದಲ್ದನೆ ಇದಕ್ಕೆ ISISO ACAS ಮತ್ತು AST ಮಂಡ ಅಂತಕ್ಕಂಥ ಒಂದು ಹಲವಾರು ಸ್ಟ್ಯಾಂಡರ್ಡ್ಗಳು ಇದನ್ನ ಪಾಸ್ ಮಾಡಿದೆ. ಏನು ಜೈನ್ ಟಫೋಸ್ ಅಂತ ಇದೆಲ್ಲ ಟ್ವಿನ್ ಲೈನ್, ಇದು ಪಾಲಿಟ್ಯೂಬ್ ನಮ್ಮ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ 12786 ಪ್ರಕಾರ ಇದು ಮಾನ್ಯತೆ ಪಡೆದಿದೆ. ಇದಲ್ದನೆ ಈ ಲ್ಯಾಟ್ರಲ್ ಅಲ್ಲಿ ರೋಡೆಂಟ್ ಡಿಟರೆಂಟ್ ಅಂತ ಕೂಡ ಒಂದು ರೋಡೆಂಟ್ ಡಿಟರೆಂಟ್ ಅಂತ ಹೇಳಿದ್ರೆ ಈಗ ತೋಟದಲ್ಲಿ ಇಲಿ ಇರ್ತವೆ, ಹೆಗ್ಣ ಇರ್ತವೆ, ಅಳಿಲಿ ಇರ್ತವೆ, ಇವೆಲ್ಲ ಈ ಒಂದು ಕರಿ ಪೈಪ್ಗಳ ಲ್ಯಾಟ್ರಲ್ನ ಕಚ್ಚೋಸ್ತವೆ, ಕಚ್ಚು ಹಾನಿ ಮಾಡ್ತವೆ. ಈ ಒಂದು ರೋಡೆಂಟ್ ಡಿಟರಲ್ಲಿ ರಿಟರ್ನ್ ಅಲ್ಲಿ ಆ ಒಂದು ಇರ್ತಕ್ಕಂಥ ಒಂದು ಕೆಮಿಕಲ್ನ ಕಾಣೋದ್ರಿಂದ ಆ ಒಂದು ಹೆಗ್ಗಣ ಅಥವಾ ಇಲಿಗಳು ಆ ಪೈಪ್ಗಳನ್ನ ಕಚ್ಚುವುದಿಲ್ಲ. ಈ ಲ್ಯಾಟ್ರಲ್ ಪೈಪ್ ಆದ್ಮೇಲೆ ನಮಗೆ ಏನಂತ ಹೇಳಿದ್ರೆ ಡ್ರಿಪ್ಪರ್ಗಳು ಬೇಕಾಗುತ್ತೆ. ಆ ಗಿಡದ ಹತ್ತಿರ ಒಂದು ಡ್ರಿಪ್ಪರ್ಗಳನ್ನು ಹಾಕ್ಬೇಕಾಗುತ್ತೆ. ಆ ಡ್ರಿಪ್ಪರ್ಗಳಿಗೆ ಆನ್ಲೈನ್ ಡ್ರಿಪ್ಪರ್ ಅಂತ ಹೇಳ್ತೀವಿ. ಜೈನ್ ಇರಿಗೇಷನ್ ಇಂದ ಜೈನ್ ಜೆ ಟರ್ಬೋ ಕಿ ಪ್ಲಸ್ ಡ್ರಿಪ್ಪರ್ಗಳು ಬಹಳ ಪ್ರಚಲಿತವಾಗಿದೆ. ಬಹಳ ಎಲ್ಲ ಆಲ್ಮೋಸ್ಟ್ ಬಹಳಷ್ಟು ಜನ ರೈತರು ಇವನ್ನು ಉಪಯೋಗಿಸ್ತಾ ಇದ್ದಾರೆ. ಇದೇನಂತ ಹೇಳಿದ್ರೆ ನಮ್ದು ಗುಣಮಟ್ಟ ಮತ್ತು ಗುಣಮಟ್ಟ ಕ್ವಾಲಿಟಿ ಇಸ್ ದ ಫಸ್ಟ್. ಇದು ಏನಂತ ಹೇಳಿದ್ರೆ ದೀರ್ಘ ಬಹಳ ಕಾಲ ಇದು ಪರಿಣಾಮಕಾರಿಯಾಗಿರುತ್ತೆ ಮತ್ತು ಇದು ತೊಂದರೆ ಯಾವುದೇ ಒಂದು ತೊಂದರೆ ಇಲ್ಲದೇ ಒಂದು ಕೆಲಸ ಮಾಡುತ್ತೆ. ಇದಲ್ದನೆ ಇದು ಒಂದು ಹಲವಾರು ಗುಣಮಟ್ಟದ ಪರೀಕ್ಷೆಯನ್ನು ಕೂಡ ಇದು ಪಾಸ್ ಮಾಡಿಕೊಂಡು ಬಂದಿದೆ. ಇದಲ್ದನೆ ಇಂಡಿಯನ್ ಸ್ಟ್ಯಾಂಡರ್ಡ್ IS 13487 ಕೂಡ ಮತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ISO 9260 ಕೂಡ ಇದು ಪಾಸ್ ಆಗಿದೆ. ಇದು ಈ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಇದೆ ಜೈನ್ ಟರ್ಬೋ ಕಿ ಪ್ಲಸ್ ಡ್ರಿಪ್ಪರ್. ಇದರಲ್ಲಿ ಮುಖ್ಯವಾಗಿ ನಾವು 4 ಥರದ್ದು ನೋಡ್ಬೋದು. ಹಳದಿ ಕಲರ್ ಇದೆ ಅಂತ ಹೇಳಿದ್ರೆ ಅದು 2 ಲೀಟರ್ ಪರ್ ಅವರ್, LPH ಲೀಟರ್ ಪರ್ ಅವರ್ ಅಂತ ಹೇಳಿದ್ರೆ ಒಂದೊಂದು ಡ್ರಿಪ್ಪರ್ ಕೂಡ ಒಂದೊಂದು ತಾಸಿಗೆ ಈ ಹಳದಿ ಕಲರ್ ಇತ್ತು ಯೆಲ್ಲೋ ಕಲರ್ ಇತ್ತು ಅಂದ್ರೆ 2 ಲೀಟರ್ನ ನೀರನ್ನು ಕೊಡ್ತಾರೆ. ಅದೇ ಬ್ಲ್ಯಾಕ್ ಕಪ್ಪು ಬಣ್ಣದಿತ್ತು ಅಂತ ಹೇಳಿದ್ರೆ 4 ಲೀಟರ್ ಕೊಡ್ತಾರೆ. 4 ಲೀಟರ್ 4 LPH 1 ಗಂಟೆಗೆ 4 ಲೀಟರ್ ಕೊಡ್ತಾರೆ. ಅದೇ ಬ್ಲೂ ಇತ್ತು ಅಂದ್ರೆ ನೀಲಿ ಕಲರ್ ಇತ್ತು ಅಂತ ಹೇಳಿದ್ರೆ ಅದು 8 LPH ಅಂದ್ರೆ 8 ಲೀಟರ್ ನೀರನ್ನು ಪ್ರತಿ ಗಂಟೆ ಕೊಡ್ತಾರೆ. ಗ್ರೀನ್ ಇತ್ತು ಅಂತ ಹೇಳಿದ್ರೆ ಹಸಿರು ಇತ್ತು ಅಂತ ಹೇಳಿದ್ರೆ 15 ಲೀಟರ್ ನೀರು. ಇನ್ನೂ ಒಂದು ಅಂತ ಹೇಳಿದ್ರೆ SCPC ಡ್ರಿಪ್ಪರ್ ಅಂತೇಳಿ, ಜೈನ್ SCPC ಪ್ಲಸ್ ಡ್ರಿಪ್ಪರ್ ಅಂತ ಹೇಳಿದ್ರೆ ಇದೇನಂತ ಹೇಳಿದ್ರೆ ಈಗ ಕೆಲವೊಂದ್ ಕಡೆ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಹೆಚ್ಚು ಇಳಿಜಾರು ಇರತಕ್ಕಂಥ ತಗ್ಗು ಗುಡ್ಡ ಪ್ರದೇಶದಲ್ಲಿ ಅಡಕೆ ಬೆಳೀತಾರೆ. ಈ ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಿ ಇಳಿಜಾರು ಜಾಸ್ತಿ ಇದೆ ಅಥವಾ ಎತ್ತರ ಕಡಿಮೆ ಇದೆ, ಎಲ್ಲಿ ತಗ್ಗಿದೆ ಅಂತ ಪ್ರದೇಶದಲ್ಲಿ ಜಾಸ್ತಿ ನೀರು ಬರುತ್ತೆ. ಎಲ್ಲಿ ಎತ್ತರ ಜಾಸ್ತಿ ಇದೆ, ಎಲ್ಲಿ ಗುಡ್ಡ ಇದೆ, ಎಷ್ಟು ಹೆಚ್ಚು ಎತ್ತರ ಇದೆ ಅಂತ ಪ್ರದೇಶದಲ್ಲಿ ನೀರು ಕಡಿಮೆ ಬೀಳುತ್ತೆ. ಅದಕ್ಕೂ ಈ ಒಂದು ಪ್ರೆಷರ್ ಕಾಂಪನ್ಸೇಟಿಂಗ್ PC ಅಂತ ಹೇಳಿದ್ರೆ ಪ್ರೆಷರ್ ಕಾಂಪನ್ಸೇಟಿಂಗ್ ಡ್ರಿಪ್ಪರ್ ಆಗಿದೆ. ಪ್ರೆಷರ್ ಕಾಂಪನ್ಸೇಟ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಸಾಮಾನ್ಯ ತರದ ಒಂದು ಸಿಲಿಕಾನ್ ಡಯಾಫ್ರಮ್ ಅಂತ ಇರುತ್ತೆ. ಇದು ಒಂದು ಪ್ರೆಷರ್ ಅಂದ್ರೆ ಒತ್ತಡವನ್ನು ನಿಯಂತ್ರಣ ಮಾಡಿಕೊಂಡು ಅತಿ ಹೆಚ್ಚಿನ ಗುಡ್ಡ ಪ್ರದೇಶದಲ್ಲಿ ಎಷ್ಟು ಲೀಟರ್ ಒಂದು ನೀಲಿದೆ ಅಂತ ಹೇಳಿದ್ರೆ 8 ಲೀಟರ್ ಕೊಡಬೇಕು ಒಂದು ತಾಸಿಗೆ. 8 ಲೀಟರ್ ನೀರನ್ನು ಮೇಲ್ಗಡೆ ಪ್ರದೇಶದಲ್ಲಿ ಎತ್ತರ ಪ್ರದೇಶದಲ್ಲಿ ಕೊಟ್ಟರು ಕೂಡ ಇಳಿಜಾರು ಪ್ರದೇಶದಲ್ಲಿ ತಗ್ಗಿನ ಪ್ರದೇಶದಲ್ಲೂ ಕೂಡ ಸಮಾನವಾಗಿ 8 ಲೀಟರ್ ನೀರನ್ನೇ ಕೊಡಬೇಕು. ಇದು ಒಂದು
ಮಾತು ಎಸ್ ಸಿ ಪಿ ಸಿ ಅಂತೇಳಿ, ಎಸ್ ಸಿ ಅಂತ ಹೇಳಿದ್ರೆ ಸೆಲ್ಫ್ ಕ್ಲೀನಿಂಗ್ ಅಂತ ಹೇಳಿದ್ರೆ ಏನಾದ್ರು ಸಣ್ಣದಾಗಿ ಕಲ್ಮಶ ಇಂಪ್ಯೂರಿಟೀಸ್ ಇತ್ತು ಅಂತೇಳಿ ಅವನು ಕೂಡ ಕ್ಲೀನ್ ಮಾಡ್ಕೊಳ್ಳುವಂತ ಒಂದು ಸಾಮರ್ಥ್ಯ ಈ ಒಂದು ಎಸ್ ಸಿ ಪಿ ಸಿ ಡ್ರಿಪ್ಪರ್ಗೆ ಎಮಿಟರ್ಗೆ ಇದೆ. ಇನ್ನೊಂದು ಥರದ್ದು ಅಂತ ಹೇಳಿದ್ರೆ ಈಗ ರೈತರು ಈಗ ಬಹಳಷ್ಟು ಜನ ಈ ಒಂದು ಜೇಲಾಕ್ ಎಮಿಟರ್ನ ಕೂಡ ಉಪಯೋಗ ಮಾಡ್ತಾ ಇದ್ದಾರೆ. ಇದೇನಂತ ಹೇಳಿದ್ರೆ ಇದು ಎರಡು ಪೀಸ್ ಅಂತ ಹೇಳಿದ್ರೆ ಎರಡು ಇದರಲ್ಲಿ ಅಂದ ಎರಡು ಪೋರ್ಷನ್ ಇರ್ತವೆ, ಅದರಲ್ಲಿ ಎರಡು ತುಂಡುಗಳಿರ್ತವೆ, ಒಂದು ಮೇಲ್ಗಡೆ ತುಂಡು ಕೆಳಗಡೆ ಒಂದು ತುಂಡು. ಈ ಒಂದು ಎಂತ ಹೇಳಿದ್ರೆ ಇದರಲ್ಲಿ ನಾವು ಅಡ್ಡವಾಗಿ ಕೂಡ ಒಂದು ಲ್ಯಾಟ್ರಲ್ಗೆ ಅಡ್ಡವಾಗಿ ಕೂಡ ನಾವು ಇದನ್ನ ಜೋಡಿಸ್ಬೋದು, ಅದೇ ಲಂಬವಾಗಿ ಕೂಡ ಜೋಡಿಸ್ಬೋದು. ಎಂತ ಹೇಳಿದ್ರೆ ಅಡ್ಡವಾಗಿ ಅಂತ ಹೇಳಿದ್ರೆ ನಾವು ಎಲ್ಲಿ ಒಂದು ಈ ಹತ್ತತ್ರ ನಾವು ಅಂತರ ಬೆಳೆ ಮಾಡಿರ್ತೀವಲ್ಲ ಅಂತ ಟೈಮಲ್ಲಿ ನಾವು ಅಡ್ಡವಾಗಿ ನಾವು ಈ ಒಂದು ಜೇಲಾಕನ್ನ ಜೇಲಾಕ್ ಮೀಟರ್ನ ನಾವು ಕೊಡ್ಬೇಕಾಗುತ್ತೆ. ಅಂದ್ರೆ ಇದು ಈ ಲ್ಯಾಟ್ರಗಳನ್ನ ಸುತ್ತಿಡಲು ಕೂಡ ಈಸಿ ಆಗುತ್ತೆ. ಅದೇ ಲಂಬವಾಗಿ ಯಾವಾಗ ಕೊಡ್ಬೇಕು ಅಂತ ಹೇಳಿದ್ರೆ ಈ ಸಸಿಗಳು ಮತ್ತೆ ಮಡಿಕೆಯಲ್ಲಿ ಮತ್ತೆ ಸಸಿ ಮಾಡ್ತಾ ಇರ್ತಲ್ಲ ಅಂತ ಟೈಮಲ್ಲಿ ಆ ನರ್ಸರಿಯಲ್ಲಿ ನಾವು ಮಡಿಕೆಯಲ್ಲಿ ಪಾಟ್ಗಳಲ್ಲಿ ಪಾಲಿಥಿನ್ ಬ್ಯಾಗ್ಗಳಲ್ಲಿ ನಾವು ಲಂಬವಾಗಿ ಕೊಡೋದ್ರಿಂದ ಒಂದು ಉತ್ತಮ ಆಗುತ್ತೆ. ಇದರಲ್ಲೂ ಕೂಡ ಎರಡು ಎಲ್ ಪಿ ಎಚ್ ಇಂದ ಹಿಡಿದು 15 LPH ಪರ್ ಅವರೆಗೂ ಕೂಡ ಈ ಒಂದು ಡ್ರಿಪ್ಪರ್ಗಳು ಎಮಿಟರ್ಗಳು ಸಿಗ್ತವೆ. ಇನ್ನು ಯಾವ ರೀತಿ ನಾವು ಜೋಡಣೆ ಮಾಡಬೇಕು ಡ್ರಿಪ್ಪರ್ಗಳನ್ನ, ಲ್ಯಾಟ್ರಲ್ಗಳನ್ನಂತೂ ನಾವು 9 ಅಡಿ ಒಂದು ಲ್ಯಾಟ್ರಲ್ ಹಾಕಿದ್ವಿ. ಈಗ ಡ್ರಿಪ್ಪರ್ಗಳನ್ನ ಯಾವ ರೀತಿ ಅಂತ ಹೇಳಿದ್ರೆ ಮುಂಚೆ ಹೇಳಿದೆ ನಾನು ಒಂದು ಆ ಮರದ ಒಂದು ಎಷ್ಟು ಅದಕ್ಕೆ ಎಷ್ಟು ವಯಸ್ಸಿದೆ ಅದು ನೋಡಿಕೊಂಡು ಅದಲ್ಲನೆ ಒಂದು ಮಣ್ಣಿನ ಗುಣಧರ್ಮ ನೋಡ್ತಾರೆ. ಈಗ ಮರಳು ಮಣ್ಣು ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ನೇರವಾಗಿ ಕೆಳಗಡೆ ಇಳುತ್ತೆ, ಅದೇ ಜಿಗುಟು ಮಣ್ಣಿತ್ತು ಅಂತ ಹೇಳಿದ್ರೆ ಅಕ್ಕಪಕ್ಕ ನೀರು ಹೋಗುತ್ತೆ, ಅಕ್ಕಪಕ್ಕದಲ್ಲಿ ನೀರು ಮಣ್ಣಿನ ಮೇಲ್ಮೈಗೆ ಸಮಾನಾಂತರವಾಗಿ ಹೋಗುತ್ತೆ. ಸ್ಯಾಂಡಿ ಸಾಯಿಲ್ ಅಂತ ಹೇಳಿದ್ರೆ ಮರಳು ಮೂಲ ಏನಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಡ್ರಿಪ್ಪರ್ಗಳನ್ನ ಹತ್ತತ್ರ ಕೊಡ್ಬೇಕಾಗುತ್ತೆ, ಬಹಳ ಕೊಡ್ಬೇಕಾಗುತ್ತೆ, ನಂಬರ್ ಜಾಸ್ತಿ ಮಾಡ್ಬೇಕಾಗುತ್ತೆ, ಹತ್ತತ್ರ ಕೊಡ್ಬೇಕಾಗುತ್ತೆ. ಅದೇ ನಾವು ಹೆವಿ ಸಾಯಿಲ್ ಜಿಗುಟು ಮಣ್ಣು ಅಥವಾ ಜೇಡಿ ಮಣ್ಣು ಎರೆ ಮಣ್ಣಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಡ್ರಿಪ್ಪರ್ಗಳನ್ನು ಸ್ವಲ್ಪ ದೂರ ದೂರದಲ್ಲಿ ಇಟ್ಟು ಕೂಡ ನಡೆಯುತ್ತೆ. ಡ್ರಿಪ್ಪರ್ಗಳ ನಿಯೋಜನೆ ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ರೆ ಸರಾಸರಿ ಒಂದು ಒಂದು ಗಿಡಕ್ಕೆ ಒಂದು ಅಡಿಕೆ ಮರಕ್ಕೆ 14 ಲೀಟರ್ ನೀರು ಪ್ರತಿದಿನ ಪ್ರತಿ ಮರಕ್ಕೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು 8 ಲೀಟರ್ ಪರ್ ಅವರ್ ಅಂದ್ರೆ ನೀಲಿ ಡ್ರಿಪ್ಪರ್ಗಳನ್ನ ಎರಡು ಕೊಟ್ಟರೆ ಸಾಕಾಗುತ್ತೆ. ಇದರಿಂದ ಏನಂತ ಹೇಳಿದ್ರೆ 1 ಗಂಟೆಯಲ್ಲಿ ನಾವು 14 ಲೀಟರ್ ನಾವು ಕೊಡ್ಬೋದು. ಅದೇ ಅಂತರ್ ಬೆಳೆ ನಾವೇನಾದ್ರು ಹಾಕಿದ್ವಿ, ಮೆಣಸು ಹಾಕಿದ್ವಿ, ವೀಳ್ಯದೆಲೆ ಹಾಕಿದ್ವಿ, ಬೇರೆ ಯಾವುದೋ ಮಿಶ್ರ ಬೆಳೆ ಇತ್ತು ಅಂತ ಹೇಳಿದ್ರೆ ಒಂದು ಹೆಚ್ಚಿನ ಒಂದು ಇನ್ನೊಂದೆರಡು ಡ್ರಿಪ್ಪರ್ ಕೊಡ್ಬೇಕು. ಅದೇ 10 ವರ್ಷ ಆಯಿತು ಅಂತ ಹೇಳಿ ಗಿಡ ದೊಡ್ಡದಾಯ್ತು ಅಂತ ಹೇಳಿದ್ರೆ ಇನ್ನೂ ಒಂದೆರಡು ಡ್ರಿಪ್ಪರ್ಗಳನ್ನು ಹೆಚ್ಚುವರಿಯಾಗಿ ಕೊಡಬೇಕು. ಇದು ಯಾವ ರೀತಿ ನಾವು ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತೇಳಿ, ಯಾವ ರೀತಿ ಮೇನ್ ಲೈನ್ ಟ್ರೆಂಚ್ ಹೊಡಿತೀವಿ, ಟ್ರೆಂಚ್ ಸಾಮಾನ್ಯವಾಗಿ ರೈತರು ಹೊಡಿಬೇಕಾಗುತ್ತೆ, ಈ ಒಂದು ಟ್ರೆಂಚ್ ತೆಗೆಸ್ಬೇಕಾಗುತ್ತೆ. ಅದರಲ್ಲಿ ನಾವು ಮೇನ್ ಲೈನು ಸಬ್ಮೇನ್ ಅನ್ನು ಜೋಡಣೆ ಮಾಡ್ತೀವಿ, ಆಮೇಲೆ ಲ್ಯಾಟ್ರಲ್ಗಳನ್ನ ನಾವು ಜೋಡಣೆ ಮಾಡ್ತೀವಿ. ಇದು ಒಂದು ಯಾವ ರೀತಿ ನಾವು ಫಿಲ್ಟರ್ಗಳನ್ನ ಜೋಡಣೆ ಮಾಡಿದ್ವಿ. ಇದು ಒಂದು ಸ್ಯಾಂಡ್ ಫಿಲ್ಟರ್, ಎಲ್ಲಿ ಕೆರೆ ಕೃಷಿ ಹೊಂಡ ಇದೆಯೋ ಅಂಥದಕ್ಕೆ ಸ್ಯಾಂಡ್ ಫಿಲ್ಟರ್ ಜೋಡಣೆ ಮಾಡಿದ್ವಿ. ಯಾವ ರೀತಿ ಬೆಳೆ ಇದೆ ಹೊಸದಾಗಿ ನೆಟ್ಟಿರ್ತಕ್ಕಂತ ಒಂದು ಜಮೀನಿನಲ್ಲಿ ನಾವು ಹನಿ ನೀರಾವರಿ ವ್ಯವಸ್ಥೆನ ಜೋಡಿಸಿದ್ವಿ. ಇದು ಕೆಲವೊಂದು ಫೋಟೋಗಳು ಯಾವ ರೀತಿ ನಾವು ಜೋಡಣೆ ಮಾಡಿದ್ವಿ, ಹನಿ ನೀರಾವರಿ ವ್ಯವಸ್ಥೆನ ಯಾವ ರೀತಿ ಮಾಡಿದ್ವಿ ಅನ್ನೋದು ಒಂದು ಚಿತ್ರ. ಇನ್ನ ಮುಂದಿನ ವಿಷಯ ಅಂತ ಹೇಳಿದ್ರೆ ಪೋಷಕಾಂಶಗಳ ನಿರ್ವಹಣೆ, ರಸಾವರಿ ಅಂತ ಹೇಳಿದ್ರೆ ಫರ್ಟಿಗೇಷನ್ ಯಾವ ರೀತಿ ಮಾಡ್ಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಈ ಒಂದು ಸಿ ಪಿ ಸಿ ಆರ್ ಐ ಒಂದು ರೆಕಮೆಂಡೇಶನ್ ಶಿಫಾರಸು ಪ್ರಕಾರ ನಾವು ನೋಡೋದು ಅಂತ ಹೇಳಿದ್ರೆ 3 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಮರಗಳಿಗೆ 140 ಮತ್ತು 140 ಅಷ್ಟು ಗೊಬ್ಬರ ನಾವು ಕೊಡಬೇಕಾಗುತ್ತೆ. ಅದನ್ನು ಸಾಮಾನ್ಯವಾಗಿ 220 ಗ್ರಾಮ್ ಯೂರಿಯಾ, 200 ರಾಕ್ ಫಾಸ್ಫೇಟ್ ಶಿಲಾರಂಜಕ, 230 ಯೂರಿಯಾ ಪೊಟ್ಯಾಷಿಯಂ ಕೊಡೋ ಮೂಲಕ ಕೊಡಬೇಕಾಗುತ್ತೆ. ಅದರಲ್ಲಿ ಅಂತ ಹೇಳಿದ್ರೆ ಮುಖ್ಯವಾಗಿ ಮೊದಲನೇ ಡೋಸ್ ಇದೆಯಲ್ಲ ಏಪ್ರಿಲ್ ಮೇಲೆ ಕೊಡೋಕ್ಕಾಗುತ್ತೆ ಮುಂಗಾರಿಗಿಂತ ಅಂತೆ. ಎರಡನೇ ಡೋಸು ಮುಂಗಾರು ಆದ ಮಳೆ ಬಂದ ಅಕ್ಟೋಬರ್ ಆ ಥರ ಕೊಡಬೇಕಾಗುತ್ತೆ. ಇದು ಸಿ ಪಿ ಸಿ ಆರ್ ರೆಕಮೆಂಡೇಶನ್. ಈಗ ಕೃಷಿ ಸಲಹೆ, ನಾಟಿ ಮಾಡುವ ಮೊದಲು ಸಸಿನ ಮಾಡೋಕ್ಕಿಂತ ಮುಂಚೆ ನಾವು ಏನಂತ ಹೇಳಿದ್ರೆ 3 ವರ್ಷಗಳಿಗೆ ಒಂದು ಸಾರಿ ನಾವು
ಮಣ್ಣಿನ ಪರೀಕ್ಷೆ ಮಾಡಬೇಕಾಗುತ್ತೆ. ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಒಂದು ಗೊಬ್ಬರಗಳ ಒಂದು ಪೌಷ್ಟಿಕಾಂಶಗಳ ನಿರ್ವಹಣೆ ಮಾಡ್ತೇವೆ. ಮುಂಗಾರು ನಂತರ ಅವಧಿಯಲ್ಲಿ ಗೊಬ್ಬರ ಕೊಡೋದು ಹೆಚ್ಚು ಪರಿಣಾಮಕಾರಿ, ಯಾಕಂತ ಹೇಳಿದ್ರೆ ಮಳೆಗಾಲದ ನಂತರ ಒಂದು ಅಡಿಕೆ ಒಂದು ಮರದ ಬೆಳವಣಿಗೆ ಜಾಸ್ತಿ ಇರುತ್ತೆ. ಬರೀ ಸಾರಜನಕ ಪೂರೈಸ ಗೊಬ್ಬರಗಳಾದ ಯೂರಿಯಾ ಗೊಬ್ಬರಗಳನ್ನು ಮಾತ್ರ ಕೊಡದೆ ಪೊಟ್ಯಾಷಿಯಂ ಅಂತ ಗೊಬ್ಬರಗಳು ಕೂಡ ಪೋಷಕಾಂಶಗಳು ಕೂಡ ಇದಕ್ಕೆ ಬಹಳ ಮುಖ್ಯವಾಗಿರುತ್ತವೆ. ಆದ್ರಿಂದ MOP ಮೊರಟ ಪೊಟ್ಯಾಶ್ ಜೊತೆಗೆ ಅಡಿಕೆ ಒಟ್ಟು ಗ್ಲಿರಿಸಿಡಿಯಾ ಆ ಥರದ ಒಂದು ಸಾವಯವ ವಸ್ತುಗಳನ್ನು ಕೂಡ ಕೊಡೋದು ಬಹಳ ಅವಶ್ಯಕವಾಗಿದೆ. ಲ್ಯಾಟ್ರೈಟ್ ಮಣ್ಣಿನಲ್ಲಿ ಪೊಟ್ಯಾಷಿಯಂ ಮತ್ತು ಸತ್ವಿನ ಜಿಂಕ್ನ ಕೊರತೆ ಜಾಸ್ತಿ ಕಂಡುಬರ್ತಾ ಇದೆ. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳಿದ್ರೆ ಜಿಂಕ್ ಸಲ್ಫೇಟ್ ಸತ್ವಿನ ಸಲ್ಫೇಟ್ ಅನ್ನ 10 ಗ್ರಾಂ ಪ್ರತಿ ಮರಕ್ಕೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡಬೇಕಾಗುತ್ತೆ. ಇದಲ್ಲದೆ ಒಂದು ಮಲೆನಾಡು ಪ್ರದೇಶದಲ್ಲಿ ಮಣ್ಣು ಒಂದು ಈ ಒಂದು pH ನ ಅಂಶ ಇದೆಯಲ್ಲ ಅದು ಬಹಳ ಕಡಿಮೆ ಇರುತ್ತೆ. ಅಂತ ಹೇಳಿದ್ರೆ 5ಕ್ಕಿಂತ ಕಡಿಮೆ ಇರುತ್ತೆ. ಅಂತ ಪ್ರದೇಶದಲ್ಲಿ ನಾವು ಸುಣ್ಣವನ್ನು ಕೊಟ್ಟು pH ನ ಜಾಸ್ತಿ ಮಾಡ್ತೀವಿ. ರಸಾವರಿ ಯಾವ ರೀತಿ ಮಾಡೋದು ನೋಡೋದಾದ್ರೆ, ರಸಾವರಿ ಅಂತ ಹೇಳಿದ್ರೆ ಫರ್ಟಿಗೇಷನ್ ಅಂತ ಹೇಳಿದ್ರೆ ನೀರಾವರಿ ನೀರಿನ ಮೂಲಕ ಪೋಷಕಾಂಶಗಳ ಬಳಕೆಯನ್ನು ಕೊಡೋದೇ, ಪೋಷಕಾಂಶಗಳನ್ನು ಕೊಡೋದಕ್ಕೆ ರಸಾವರಿ ಅಂತ ಹೇಳ್ತಾರೆ. ಯಾವ ರೀತಿ ಮಾಡಬೇಕು? ಅಡಿಕೆಯಲ್ಲಿ ಈ ವಿಧಾನವನ್ನು ಲಾಭದಾಯಕ ಮಾಡ್ಬೋದು. ಅಡಿಕೆಯ ಬೆಳೆಯ ಬೆಳವಣಿಗೆ ಹಂತ ಅದು ಯಾವ್ದು ಗ್ರೋತ್ ಸ್ಟೇಜಸ್ ಇದಾವೆ, ಆ ಗ್ರೋತ್ ಸ್ಟೇಜಸ್ ಅಲ್ಲಿ ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಅದಕ್ಕೆ ಎಷ್ಟು ಅವಶ್ಯಕತೆ ಇದೆಯಾ ಅದ್ರ ಪ್ರಕಾರ ನಾವು ರಸಾವರಿ ಮೂಲಕ ಗೊಬ್ಬರವನ್ನು ಕೊಡ್ಬೋದು. ಈಗ ರಸಾವರಿ ವೇಳಾಪಟ್ಟಿಯನ್ನು ತಯಾರು ಮಾಡ್ತೇವೆ. ಅದಕ್ಕೇನು ಮೂಲ ಇರುತ್ತೆ ಅಂತ ಹೇಳಿದ್ರೆ ಈ ಮೇ ಮುಖ್ಯವಾಗಿ ರಸಾವರಿ ಒಂದು ಸಸ್ಯಗಳ ಹಂತಗಳು, ಆ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿದೆ, ಮತ್ತು ಒಂದು ಈ ಒಂದು ರಸಾವರಿ ಯಾವ ರೀತಿ ಕೊಡಬೇಕಂತ ಒಂದು ಪ್ರಕಾರಗಳಿದ್ದಾವೆ, ಹಾಗೂ ಆ ಗೊಬ್ಬರಗಳ ಒಂದು ಗುಣಮಟ್ಟ ಇದ್ದು ಇವುಗಳನ್ನ ನೋಡಿಕೊಂಡು ಒಂದು ರಸಾವರಿ ವೇಳಾಪಟ್ಟಿ ತಯಾರು ಮಾಡಿ ಈ ರಸಾವರಿ ಮಾಡಲು ಈ ಒಂದು ರಸಗೊಬ್ಬರಗಳ ಆಯ್ಕೆ ಯಾಕೆ ಯಾವ ರೀತಿ ಮಾಡ್ತೀವಿ? ಈಗ ಈ ರಸಗೊಬ್ಬರಗಳು ನಾವು ಆಯ್ಕೆ ಮಾಡ್ತೀವಿ, ಆ ರಸಗೊಬ್ಬರಗಳು ಫರ್ಟಿಲೈಸರ್ಗಳು ಈ ಒಂದು ಡ್ರಿಪ್ ಸಿಸ್ಟಮ್ ವ್ಯವಸ್ಥೆ ಹನಿ ನೀರಾವರಿ ವ್ಯವಸ್ಥೆ ಸವಕಳಿ ಆಗೋ ರೀತಿ ಮಾಡಬೇಕು. ಅದಲ್ಲದೆ ಅವು ನೀರಿನಲ್ಲಿ ಸಂಪೂರ್ಣವಾಗಿ ಕರಗಬೇಕು, ಮತ್ತು ಆ ಒಂದು ರಸಗೊಬ್ಬರಗಳು ಇರತಕ್ಕಂಥ ಒಂದು ಕೆಮಿಕಲ್ಸ್ ಇದಾವಲ್ಲ, ಆ ಕೆಮಿಕಲ್ಸ್ ಆ ಒಂದು ರಾಸಾಯನಿಕ ವಸ್ತುಗಳು ಈ ನೀರಿನಲ್ಲಿ ಇರತಕ್ಕಂಥ ಒಂದು ಸಾಲ್ಟ್ ಇರ್ಬೋದು, ಲವಣ ಇರ್ಬೋದು, ಅಥವಾ ಇತರೆ ಒಂದು ಕೆಮಿಕಲ್ಸ್ ಜೊತೆಗೆ ಪ್ರತಿಕ್ರಿಯಿಸಿ ರಿಯಾಕ್ಟ್ ಮಾಡಿಕೊಂಡು ಅದು ಡ್ರಿಪ್ಪರ್ಗಳ ಚೋಕಿಂಗ್ ಮಾಡಬಾರ್ದು. ಅಂದ್ರೆ ಕೆಲವೊಂದ್ ಸರಿ ಏನಾಗುತ್ತೆ, ನೀರಿನಲ್ಲಿ ಕೆಲವೊಂದು ಅಂಶ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ ಇರ್ಬೋದು, ಅಥವಾ ಸಲ್ಫೇಟ್ ಇರ್ಬೋದು, ಅವು ಈ ಒಂದು ಗೊಬ್ಬರದಲ್ಲಿರ್ತಕ್ಕಂಥ ಒಂದು ರಾಸಾಯನಿಕಗಳು ರಿಯಾಕ್ಟ್ ಮಾಡಿಕೊಂಡು ಆ ಒಂದು ಗಟ್ಟಿ ಪದಾರ್ಥ ಆಗಿ ಚೋಕರ್ಗಳನ್ನ ಒಂದು ಈ ಒಂದು ಡ್ರಿಪ್ಪರ್ಗಳನ್ನ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಆ ರೀತಿ ಗೊಬ್ಬರಗಳು ಇರ್ಬಾರ್ದು. ಇನ್ನು ಯಾವ್ಯಾವ ಗೊಬ್ಬರಗಳು ಸೂಕ್ತ ರಸಾವರಿಗೆ ಅಂತಂದ್ರೆ, 100% ವಾಟರ್ ಸಾಲಿಬಲ್ ನೀರಿನಲ್ಲಿ ಕರಗುವಂತಹ ಗೊಬ್ಬರಗಳಿರ್ಬೇಕು. ಅವು ಯಾವಂತ ಯೂರಿಯಾ ಇದೆ, ಅದರಲ್ಲಿ 46% ನೈಟ್ರೋಜನ್ ಇದೆ, 12-61-0 12-61-0 ಅಂದ್ರೆ ಮಾನೋ ಅಮೋನಿಯಂ ಫಾಸ್ಫೇಟ್ ಇದೆ, 0-52-34 0-52-34 ಮಾನೋ ಪೊಟ್ಯಾಷಿಯಂ ಫಾಸ್ಫೇಟ್ ಇದೆ, ವೈಟ್ ಪೊಟ್ಯಾಶ್ ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂತ ಬರ್ತಾರೆ, ಅದರಲ್ಲಿ ಬಿಳಿಯ ಒಂದು MOP ಇದೆ, ಕೆಂಪುದಾದ್ರೆ ಅದರಲ್ಲಿ ಕೆಲವೊಂದು ಕಲ್ಮಶಗಳು ಇರ್ತವೆ ಅದು ರಸಾವರಿ ಫರ್ಟಿಗೇಷನ್ ಮಾಡಲು ಸೂಕ್ತ ಅಲ್ಲ. ಅದೇ ವೈಟ್ ಪೊಟ್ಯಾಶ್ ವೈಟ್ MOP ಅಂತ ಬರುತ್ತೆ, ಅದರಲ್ಲಿ ಸುಮಾರು 60% ಪೊಟ್ಯಾಶ್ ಇರುತ್ತೆ ಅದು ಕೂಡ ಸೂಕ್ತ. ಇದಲ್ದನೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಬಳಸ್ಕೋಬಹುದು, 19-19-94 ಅಂತ ಇದೆಲ್ಲ ಅದನ್ನು ಕೂಡ ನಾವು ರಸಾವರಿಗೆ ಬಳಸ್ಕೋಬಹುದು. ಇನ್ನು ಪೌಷ್ಟಿಕಾಂಶದ ಬಳಕೆ ಸಾಮರ್ಥ್ಯ ಯಾವ ರೀತಿ ಇದೆ ಅಂತ ನೋಡಿದ್ರೆ, ಅಂತ ಹೇಳಿದ್ರೆ ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಯಾವ ರೀತಿ ಇದೆ ಅಂತ. ಯೂಶಲಿ ಏನಂತ ಹೇಳಿದ್ರೆ ಈಗ ರೈತರಲ್ಲಿ ಏನಂತ ಹೇಳಿದ್ರೆ ಆ ಗಿಡದ 2 ಅಡಿ ದೂರದಲ್ಲಿ ಒಂದು ಪಾತಿ ಅಥವಾ ಕಾಲುವೆ ತರ ಮಾಡಿಕೊಂಡು ಒಂದು 10-15 cm ಒಂದು ಆಳದ ಒಂದು ಗುಂಡಿ ತರ ತೆಗೆದು ಅದರಲ್ಲಿ ಈ ಎಲ್ಲ ಗೊಬ್ಬರಗಳನ್ನು ಹಾಕಿ ಮುಚ್ಚಿ ನೀರು ಬಿಡ್ತಾರೆ. ಆ ಒಂದು ಹಾಕೋದು ಪಾತಿ ಮಾಡಿ ಹಾಕೋದು, ಇನ್ನೊಂದು ರಸಾವರಿ. ಇದರಲ್ಲಿ ನೋಡೋದಾದ್ರೆ ಕಂಪೇರ್ ಮಾಡೋದಾದ್ರೆ ಈ ಒಂದು ನೈಟ್ರೋಜನ್ ಪೌಷ್ಟಿಕಾಂಶ ಇದೆಯಲ್ಲ ಅದು ಮಣ್ಣಿನಲ್ಲಿ 30-50% ಮಾತ್ರ ಅದಕ್ಕೆ ಉಪಯೋಗ ಆಗುತ್ತೆ, ಬಾಕಿ ಇದೆಲ್ಲ ವೇಸ್ಟ್ ಆಗೋಗುತ್ತೆ, ಪೋಲ್ ಆಗೋಗುತ್ತೆ, ಅದು ನೀರಿನಲ್ಲಿ ಬೆರೆತ್ಕೊಂಡು ಸೋರಿ ಕೂಡ ಹೋಗುತ್ತೆ, ಸೋರಿಕೆ ಆಗುತ್ತೆ, ಲೀಚ್ ಆಗುತ್ತೆ, ಇನ್ನೂ ಆವಿಯಾಗಿ ಹೋಗೋ ಚಾನ್ಸಸ್ ಕೂಡ ಇದೆ. ಅದೇ ರಸಾವರಿಯಲ್ಲಿ ಮಾಡಿದ್ವಿ ಅಂತ ಹೇಳಿದ್ರೆ ಸುಮಾರು 95% ಅದು ಗಿಡಕ್ಕೆ ಬೆಳೆಗಳಿಗೆ ಚೆನ್ನಾಗಿ ಸಿಗುತ್ತೆ. ಫಾಸ್ಫರಸ್ ಅನ್ನತಕ್ಕಂಥದ್ದು ಈ ನಾವು ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅದು ಸ್ಥಿರೀಕರಣ ಆಗುತ್ತೆ, ಫಿಕ್ಸೇಷನ್ ಆಗುತ್ತೆ, ಅದು ಕೂಡ ಪ್ರಾಬ್ಲಮ್ ಇದೆ. ಆದ್ರಿಂದ
ನಾವು ಮಂಡಿನಲ್ಲಿ ಹಾಕಿ ಪಾತಿ ಮಾಡಿ ಹಾಕೋದ್ರಿಂದ ಬರೀ 20% ಮಾತ್ರ ಅಡಿಕೆಗೆ ಸಿಗುತ್ತೆ, ಬಾಕಿ 80% ಲಾಸ್ ಆಗುತ್ತೆ, ಪೋಲಾಗುತ್ತೆ. ಅದೇ ನಾವು ಹನಿ ನೀರಾವರಿ ರಸಾವರಿ ಮೂಲಕ ಕೊಟ್ಟರೆ 45% ಅದು ಬೆಳೆಗೆ ಸಿಗುತ್ತೆ, ಅಡಿಕೆಗೆ ಸಿಗುತ್ತೆ, ಅಡಿಕೆ ಬೆಳೆಗೆ ಸಿಗುತ್ತೆ. ಪೊಟ್ಯಾಷಿಯಂ ನೋಡೋದಾದ್ರೆ ಪೊಟ್ಯಾಷಿಯಂ ಕೂಡ ಮಣ್ಣಿನಲ್ಲಿ ಪಾತಿ ಮಾಡಿ ಹಾಕೋದ್ರಿಂದ 50% ಮಾತ್ರ ಸಿಗುತ್ತೆ, ಅದೇ ನಾವು ರಸಾವರಿ ಮಾಡೋದ್ರಿಂದ 80% ಬೆಳೆಗೆ ಸಿಗುತ್ತೆ. ಇದು ಒಂದು ಬಳಕೆ ಸಾಮರ್ಥ್ಯ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ, ಪೋಷಕಾಂಶ ಬಳಕೆ ಸಾಮರ್ಥ್ಯ. ಇನ್ನು ನಾವು ಯಾವ ರೀತಿ ನಾವು ಪೋಷಕಾಂಶಗಳ ವೇಳಾಪಟ್ಟಿ ಅಂದ್ರೆ ಫರ್ಟಿಗೇಷನ್ ಶೆಡ್ಯೂಲ್ ಯಾವ ರೀತಿ ತಯಾರು ಮಾಡ್ತೀವಿ ಅಂತ ನೋಡೋದ್ರೆ, ಇದು ಒಂದು CPRI ರೆಕಮೆಂಡೇಶನ್ ಪ್ರಕಾರ 140 140 ಇರುತ್ತೆ. ಅದರಲ್ಲಿ ಅದು 3 ವರ್ಷ ಮತ್ತು 3 ವರ್ಷ ಆದ್ಮೇಲೆ ಅದರಲ್ಲಿ 2/3 ಎರಡನೇ 3 ರಷ್ಟು ನಾವು 2ನೇ ವರ್ಷ ಹಾಕ್ತೀವಿ, 1/3 ರಷ್ಟು ನಾವು 1ನೇ ವರ್ಷ. ಇದನ್ನ ನಾವು ಸಾಮಾನ್ಯ ತಳಿಗೆ ಒಂದು ಕಡಿಮೆ ಮಾಧ್ಯಮಿಕ ಒಂದು ಇಳುವರಿ ಬರ್ತಕ್ಕಂಥ ಒಂದು ತಳಿಗೆ ಮತ್ತು ಒಂದು ಉತ್ತಮ ಮಣ್ಣಿಗೆ ಹಾಕ್ತೀವಿ. ಅದೇ ಇದು ಒಂದು ಹೆಚ್ಚಿನ ಇಳುವರಿ ಬರುವಂತಹ ತಳಿಗೆ ಮತ್ತು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಕಡಿಮೆ ಪೋಷಕಾಂಶಗಳಿದ್ರು ಕೂಡ ನಾವು ಇದನ್ನ ಸ್ವಲ್ಪ ಚೇಂಜ್ ಮಾಡೋಕ್ಕಾಗತ್ತೆ, ಅದನ್ನ ವ್ಯತ್ಯಾಸ ಮಾಡಿಕೊಂಡು ಒಂದು ಅತಿ ಹೆಚ್ಚಿನ ಒಂದು ಈ ಒಂದು NPK ನೈಟ್ರೋಜನ್ ಫಾಸ್ಫರ ಪೊಟ್ಯಾಷ್ ಅನ್ನ ಕೊಡ್ಬೇಕಾಗುತ್ತೆ. ನಾವು ಪೋಷಕಾಂಶ ವೇಳಾಪಟ್ಟಿ ಅಂತ ಹೇಳಿದ್ರೆ ಫರ್ಟಿಗೇಷನ್ ವೇಳಾಪಟ್ಟಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ನಾವು ನೈಟ್ರೋಜನ್ ಮತ್ತು ಪೊಟ್ಯಾಷ್ ಅನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡ್ತೀವಿ, 100% ಕೊಡ್ತೀವಿ. ಅದೇ ಫಾಸ್ಫರಸ್ ಅನ್ನು ನಾವು 20% ಫಾಸ್ಫರಸ್ ಅನ್ನು ನಾವು ರಾಕ್ ಫಾಸ್ಫೇಟ್ ಮೂಲಕ ಕೊಡ್ತೀವಿ, ಅಂದ್ರೆ ರಾಕ್ ಫಾಸ್ಫೇಟ್ ಶಿಲಾರಂಜಕದ ಮೂಲಕ ಕೊಡ್ತೀವಿ. ಬಾಕಿ 80% ಇದೆಯಲ್ಲ ಅದನ್ನ ನಾವು ಫರ್ಟಿಗೇಷನ್ ಮೂಲಕ ಕೊಡ್ತೀವಿ. ಈ ಸಾಮಾನ್ಯವಾಗಿ 9/9 ಅಡಿ ನಾವು ತಗೊಂಡ್ವಿ ಅಂತ ಹೇಳಿದ್ರೆ 537 ಗಿಡ ಬರ್ತವೆ 1 ಎಕರೆ. ಅದರ ಪ್ರಕಾರ ನಾವು ಫರ್ಟಿಗೇಷನ್ ಅನ್ನು ನಾವು ಮಾಡ್ತೀವಿ. ಇದ್ರ ಪ್ರಕಾರ ನೋಡೋದಾದ್ರೆ ನಾವು ಮೊದಲನೇ ವರ್ಷ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರೈತರು ಜೂನ್ ಅಥವಾ ಜುಲೈ ಅಥವಾ ಆಗಸ್ಟ್ ಅಥವಾ ಸೆಪ್ಟೆಂಬರ್ಲ್ಲೂ ಕೂಡ ನಾಟಿ ಮಾಡ್ತಾರೆ. ನಾಟಿ ಮಾಡಿ ಸುಮಾರು 2 ತಿಂಗಳಾದ್ಮೇಲೆ ನಾವು ಫರ್ಟಿಗೇಷನ್ ಕೊಡೋದು. ನಾಟಿ ಮಾಡೋ ಟೈಮಲ್ಲಿ SSP 500 ಗ್ರಾಮ್ ಕೊಟ್ಟಿರ್ತೀರ, ಸಾವಯವ ಗೊಬ್ಬರ ಕೊಟ್ಟಿರ್ತೀರ. ನಾಟಿ ಮಾಡಿ 2 ತಿಂಗಳಾದ್ಮೇಲೆ ಈ ಒಂದು ಫರ್ಟಿಗೇಷನ್ ರಸಾವರಿಯನ್ನು ನಾವು ಶುರು ಮಾಡಬೇಕಾಗುತ್ತೆ. ಇದರಲ್ಲಿ ಏನಂತ ಹೇಳಿದ್ರೆ ನಾವು ನಮ್ಮ ಒಂದು ಶಿಫಾರಸಿನ ಪ್ರಕಾರ, ನಮ್ಮ ರೆಕಮೆಂಡೇಶನ್ ಪ್ರಕಾರ ಪ್ರತಿ 3 ದಿವಸಗಳಿಗೆ ಒಂದ್ಸರಿ ನಾವು ಗೊಬ್ಬರನ ಕೊಡೋದು ಬಹಳ ಉತ್ತಮ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಸುಮಾರು 10 ಡೋಸ್ 10 ಸಾರಿ ನಾವು ರಸವನ್ನು ಕೊಡಬೇಕಾಗುತ್ತೆ. ನಾವು ಇಲ್ಲಿ MAP ಯೂರಿಯಾ ಮತ್ತು ಮ್ಯೂರೇಟಾ ಪೊಟ್ಯಾಷ್ ಗೊಬ್ಬರಗಳನ್ನು ತಗೊಂಡಿದ್ವಿ. MAP ಅಂದ್ರೆ ಫಾಸ್ಫರಸ್ ಸಿಗೋಸ್ಕರ, ಹೆಚ್ಚಿನ ಫಾಸ್ಫರಸ್ಗೆ, ಯೂರಿಯಾ ನೈಟ್ರೋಜನ್ಗೆ, MOP ಪೊಟ್ಯಾಷ್ಗೆ ತಗೊಂಡಿದ್ವಿ. ಇದೊಂದು ಪ್ರತಿ ತಿಂಗಳು ಒಂದು 10 10 ಡೋಸ್ ಅಂದ್ರೆ 3 ದಿವಸಕ್ಕೆ 1 ಸಾರಿ ಒಂದು ಡೋಸ್ ಮಾಡ್ತೀವಿ. ಆ ಡೋಸ್ ಪ್ರಕಾರ ನಾವು ಗೊಬ್ಬರಗಳು ಅಂದ್ರೆ ಉದಾಹರಣೆಗೆ ಸೆಪ್ಟೆಂಬರ್ ಅಲ್ಲಿ ನಾಟಿ ಮಾಡಿ ಒಂದು 2 3 2 ತಿಂಗಳು ಆದ್ಮೇಲೆ ನಾವು MAP ಪ್ರತಿ 3 ದಿವಸಕ್ಕೆ 0.4 ಒಂದು 400 ಗ್ರಾಮ್ ಕೊಡ್ತೀವಿ. ಯೂರಿಯಾ 0.8 ಗ್ರಾಮ್ 0.8 KG 0.4 KG ಇದು 0.8 KG KG ಪರ್ ಏಕರ್ ಪರ್ ಡೋಸ್ 0.4 KG ಕೊಡ್ತೀವಿ. ಯೂರಿಯಾ 0.8 KG ಕೊಡ್ತೀವಿ. MOP 0.8 KG ಕೊಡ್ತೀವಿ. ಈ ರೀತಿ ಕೊಟ್ಕೊಂಡು ನಾವು 3 ದಿವಸಕ್ಕೊಂದ್ಸರಿ ನೀರಿನಲ್ಲಿ ಕರಗಿಸಿ ಈ ಒಂದು ರಸಾವರಿ ಮೂಲಕ ಇದೇ ರೀತಿ 2ನೇ ವರ್ಷನೂ ಕೂಡ ಉದಾಹರಣೆ ತಗೊಂಡ ಅಂತ ಹೇಳಿದ್ರೆ ಜೂನಿಂದ ಸ್ಟಾರ್ಟ್ ಮಾಡ್ತೀವಿ. ಜೂನಿಂದ 2ನೇ ವರ್ಷ ಜೂನಿಂದ ನಾವು ಮಾರ್ಚ್ವರೆಗೂ ಕೊಡ್ತೀವಿ. 2ನೇ ವರ್ಷ ಆ ಒಂದು ಅಡಿಕೆಗೆ 2ನೇ ವರ್ಷ ಆಗಿರುತ್ತೆ ಮುಂದಿನ ಒಂದು ಜೂನ್ ತಿಂಗಳಲ್ಲಿ. ಆ 2ನೇ ವರ್ಷದಲ್ಲಿ ನಾವು ಒಂದು ಪ್ರತಿ 3 ದಿವಸಕ್ಕೊಂದ್ಸಾರಿ 150 ಗ್ರಾಮ್ 0.15 KG MAP 0.7 KG ಯೂರಿಯಾ 0.8 KG MOP ಕೊಡ್ತಾ ಹೋಗ್ತೀವಿ. ಅದನ್ನ ಹಾಗೆ ಜಾಸ್ತಿ ಮಾಡ್ಕೊತಾ ಬರ್ತೀವಿ ನಾವು. ಅದಾದ್ಮೇಲೆ ಸುಮಾರು ಅಕ್ಟೋಬರ್ನೇ ತಿಂಗಳಲ್ಲಿ ಪ್ರತಿ 3 ದಿವಸಕ್ಕೆ ಒಂದ್ಸಾರಿ 0.45 KG MAP ಯೂರಿಯಾ 1.1 KG 1.2 KG MOP ಕೊಡ್ತೀವಿ. ಇದಲ್ದೇ 14 KG ರಾಕ್ ಫಾಸ್ಫೇಟ್ ಅನ್ನು ಕೂಡ ಅಂದ್ರೆ 20% ಫಾಸ್ಫರಸ್ ನ ಶಿಲಾರಂಜಕ ರೂಪದಲ್ಲಿ 14 KG ರಾಕ್ ಫಾಸ್ಫೇಟ್ ಅನ್ನು ಪ್ರತಿ ಎಕರೆಗೆ ಕೊಡ್ತೀವಿ. 3ನೇ ವರ್ಷನೂ ಕೂಡ ಇದೇ ರೀತಿ ಒಂದು ಶೆಡ್ಯೂಲ್, 3 ದಿವಸಕ್ಕೊಂದ್ಸಾರಿ ಜೂನ್ ತಿಂಗಳಲ್ಲಿ 0.4 KG MAP 1 KG ಯೂರಿಯಾ 1.25 KG MOP ಕೊಡ್ತೀವಿ. ಇದನ್ನ ಜಾಸ್ತಿ ಮಾಡ್ಕೊತ ಹೋಗ್ತೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ 0.6 KG MAP 1.75 KG ಯೂರಿಯಾ 1.7 KG 0.75 KG MOP ಪ್ರತಿ 3 ದಿವಸಕ್ಕೊಂದ್ಸಾರಿ 1 ಎಕರೆಗೆ ಅಂದ್ರೆ 537 ಒಂದು 537 ಅಡಿಕೆ ಮರತ್ತಲ್ಲ ಆ ಒಂದು 537 ವಾಲ್ಗೆ ಇಷ್ಟು ನಾವು ಕೊಡ್ತೀವಿ. ಈ ರೀತಿಯಾಗಿ ನಾವು ರಸಾವರಿ ಮೂಲಕ ಮಾಡ್ತೀವಿ. ಇದಲ್ದೇ
21 ಕೆ ಜಿ ರಾಕ್ ಫಾಸ್ಫೇಟ್ ಅನ್ನು ಶಿಲಾರಂಜಕವನ್ನು ಮಣ್ಣಿನಲ್ಲಿ ಸೇರಿಸ್ಬೇಕು. ಇನ್ನು ರಸಾವರಿ ಮಾಡಲು ಯಾವ್ಯಾವ ಉಪಕರಣಗಳಿದ್ದಾವೆ? ನಮ್ಮಲ್ಲಿ 5 ಹೆಚ್ಚು ಎಕರೆ ಇತ್ತು, ಜಮೀನು ಇತ್ತು ಅಂತ ಹೇಳಿದ್ರೆ ನಾವು ಫರ್ಟಿಗೇಷನ್ ಟ್ಯಾಂಕ್ನ ಉಪಯೋಗಿಸ್ಬೋದು. 5 ಎಕರೆಗಿಂತ ಕಡಿಮೆ ಇತ್ತು ಪ್ರದೇಶ ಇತ್ತು ಅಂತಂದರೆ ವೆಂಚರಿ ಕೂಡ ಉಪಯೋಗ ಮಾಡ್ಕೋಬೋದು. ಈ ಮ್ಯಾನಿಫೋಲ್ಡ್ ಅಂತ ಇರುತ್ತೆ, ಈ ಮ್ಯಾನಿಫೋಲ್ಡಲ್ಲಿ ನಾವು ಜೋಡಣೆ ಮಾಡ್ತಾಯಿರುತ್ತೆ. ಈ ಜೋಡಣೆ ಮಾಡಿಕೊಂಡು ಈ ವೆಂಚರಿ ಅಥವಾ ಫರ್ಟಿಗೇಷನ್ ಟ್ಯಾಂಕ್ ಮುಖಾಂತರ ಗೊಬ್ಬರಗಳನ್ನು ಕೊಡ್ತೀವಿ. ಇದಲ್ಲದೆ ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ಆಟೋಮೇಷನ್. ಆಟೋಮೇಷನ್ ಅಂತ ಹೇಳಿದ್ರೆ ಸ್ವಯಂಚಾಲಿತ ಒಂದು ನೀರಾವರಿ ವ್ಯವಸ್ಥೆ ಇದೆ. ಈ ಆಟೋಮೇಷನಲ್ಲಿ ಫರ್ಟಿಗೇಷನ್ ಅಂತ ಅಲ್ಲ, ನೀರಾವರಿ ಕೂಡ ಮಾಡ್ಬೋದು. ಇದೇನಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಬಾವಿ ಇರುತ್ತೆ, ಬೋರ್ವೆಲ್ ಇರುತ್ತೆ, ಇಲ್ಲಿಂದ ನಾವು ಫಿಲ್ಟರ್ ಮಾಡ್ಕೊತೀವಿ. ಫಿಲ್ಟರ್ ಮಾಡಿಕೊಂಡು ಫಿಲ್ಟರ್ ಆದಮೇಲೆ ಅಲ್ಲೊಂದು ವಾಟರ್ ಮೀಟರ್, ನೀರು ಎಷ್ಟು ಹೋಗುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಕ್ಕೆ ವಾಟರ್ ಮೀಟರ್ ಇರುತ್ತೆ. ಅಲ್ಲಿಂದ ನಾವು ಮುಖ್ಯವಾಗಿ ಒಂದು ಗೊಬ್ಬರಗಳನ್ನು ಮಿಕ್ಸ್ ಮಾಡಿಕೊಂಡು ನಾವು ಗಿಡಗಳು ಕೊಡ್ತೀವಿ. ಇಲ್ಲಿ ಏನು ಆಟೋಮೇಷನ್ ಅಂತ ಹೇಳಿದ್ರೆ ಇದರಲ್ಲಿ 3 ಪ್ರಕಾರದಿದೆ. ಒಂದು ಅಂತ ಹೇಳಿದ್ರೆ ಟೈಮ್ ಬೇಸ್ಡ್. ಟೈಮ್ ಬೇಸ್ಡ್ ಅಂತ ಹೇಳಿದ್ರೆ ಈಗ ನಮ್ಮ ಹತ್ರ ಒಂದು 20 ಎಕರೆ ಜಮೀನು, 20 ಎಕರೆಯಲ್ಲಿ 20 ವಾಲ್ವ್ಗಳಿದಾವೆ ಅಂತ ಅಂದ ಒಂದು ಉದಾಹರಣೆ ತಗೊಂಡು ಅಂತ ಹೇಳಿದ್ರೆ ಈ ಒಂದನೇ ವಾಲ್ವ್ ಒಂದು ಒಂದು ತಾಸು ನಡಿಬೇಕು, ಒಂದರಿಂದ ಒಂದು 10 ವಾಲ್ವ್ ಒಂದು ತಾಸು ನಡಿಬೇಕು. ಇದಾದ್ಮೇಲೆ ಈ 10 ವಾಲ್ವ್ಗಳು ಬಂದಾಗಿ ಬಾಕಿ 11-20 ವಾಲ್ವ್ಗಳು ಓಪನ್ ಆಗುತ್ತದೆ. ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಈಗ ಮ್ಯಾನ್ಯಲಿ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸಾರಿ ನಾವೇ ಹೋಗಿ ಆ ವಾಲ್ವ್ಗಳನ್ನು ಓಪನ್ ಮಾಡಿ ಈ ಒಂದು ಬೇರೆ ವಾಲ್ವ್ಗಳನ್ನ ಬಂದ್ ಮಾಡಬೇಕು. ಈ ಆಟೋಮೇಷನಲ್ ಟೈಮ್ ಬೇಸ್ಡ್ ನಾವು ಒಂದು ತಾಸು ನಾವು ಫಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಕಂಟ್ರೋಲ್ ಪ್ಯಾನಲ್ ಅಂತ ಇದೆ ಮೇಲ್ಗಡೆ, ಈ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಕಂಟ್ರೋಲ್ ರೂಮ್ ಅಲ್ಲಿ ನಾವು ಫಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಒಂದೊಂದು ವಾಲ್ವಿಂದ ಒಂದೊಂದು ಗಂಟೆ ನೀರು ಹೋಗಬೇಕು ಅಂತ ಹೇಳಿದ್ರೆ ಆ ವಾಲ್ವ್ಗಳು ಒಂದು ಗಂಟೆ ನೀರು ಕೊಟ್ಟಾದ್ಮೇಲೆ ತಮ್ಮಿಂದಾನೇ ಈ ಸೊಲೆನಾಯ್ಡ್ ವಾಲ್ವ್ಗಳಂತ ಇರ್ತವೆ, ಈ ಸೊಲೆನಾಯ್ಡ್ ವಾಲ್ವ್ಗೆ ಈ ಒಂದು ಕಂಟ್ರೋಲ್ ಇಂದ ಮೆಸೇಜ್ ಹೋಗುತ್ತೆ. ಅವಾಗ ತನ್ನಿಂದಾನೇ ಬಂದ್ ಆಗುತ್ತೆ, ಅಲ್ಲಿಂದ ನೆಕ್ಸ್ಟ್ ವಾಲ್ವ್ ಮುಂದಿನ ವಾಲ್ವ್ ಏನಿರ್ತಲ್ಲ ಅದು ತನ್ನಿಂದಾನೇ ಓಪನ್ ಆಗುತ್ತೆ. ನಾವು ಪ್ರತಿ ಸಾರನು ಆ ವಾಲ್ವ್ ಹತ್ರ ಹೋಗ್ಬೇಕಾಗಿತ್ತು, ಏನ್ ಬೇಕಾಗಿಲ್ಲ. ಇದು ಟೈಮ್ ಬೇಸ್ಡ್. ಇನ್ನೊಂದು ವಾಲ್ಯೂಮ್ ಬೇಸ್ಡ್. ವಾಲ್ಯೂಮ್ ಬೇಸ್ಡ್ ಅಂತ ಹೇಳಿದ್ರೆ ನಾವು ಒಂದು ಎಕರೆಗೆ ಸುಮಾರು 15,000-20,000 ಲೀಟರ್ ನೀರು ಕೊಡ್ಬೇಕು. ಆ ಟೈಮಲ್ಲಿ ನಾವು ಎಂತ ಹೇಳಿದ್ರೆ ಈ ಕಂಟ್ರೋಲ್ ಪ್ಯಾನಲ್ ಫಿಕ್ಸ್ ಮಾಡಬೇಕು ಈ ಒಂದು ವಾಲ್ವಿಗೆ 20,000 ಲೀಟರ್ ನೀರು. ಇದಾದ್ಮೇಲೆ ಮುಂದಿನ ವಾಲ್ವಿಗೆ 20,000 ಲೀಟರ್ ನೀರು ಆ ಥರ ಫಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಒಂದು ಮೆಸೇಜ್ ಈ ವಾಟರ್ ಮೀಟರ್ಗೆ ನಾವು ಕನೆಕ್ಷನ್ ಕೊಟ್ಟಿರ್ತೀವಿ. ಈ ವಾಟರ್ ಮೀಟರಿಂದ ಸೆನ್ಸರ್ಗೆ ಇಷ್ಟು ಲೀಟರ್ ನೀರು ಹೋಗಬೇಕು, 20,000 ಲೀಟರ್ ನೀರು ಹೋಗಬೇಕು ಅನ್ನೋದು ಇದು ಮೆಸೇಜ್ ಹೋಗುತ್ತೆ. ಆ ಮೆಸೇಜ್ ಈ ಒಂದು ವಾಲ್ವ್ಗಳಿಗೆ ಬಂದು ಆ 20,000 ಲೀಟರ್ ನೀರು ಕೊಟ್ಟಾಯಿತು ಅಂತಂದರೆ ಈ ವಾಲ್ವ್ ತನ್ನಿಂದಾನೇ ಕ್ಲೋಸ್ ಆಗುತ್ತೆ, ಇನ್ನೊಂದು ಮುಂದಿನ ವಾಲ್ವ್ ತನ್ನಿಂದಾನೇ ಓಪನ್ ಆಗುತ್ತೆ. ಇದೊಂದು ಆಟೋಮೇಷನ್ದ ವ್ಯವಸ್ಥೆ. ಇದಲ್ದನೆ ಇನ್ನೊಂದು ಮೂರನೇ ವ್ಯವಸ್ಥೆ ಅಂತ ಹೇಳಿದ್ರೆ ಸೆನ್ಸಾರ್ ವ್ಯವಸ್ಥೆ ಇದೆ. ಸೆನ್ಸಾರ್ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಎಷ್ಟು ತೇವಾಂಶ ಇದೆ ಅದನ್ನು ನೋಡಿಕೊಂಡು ಅಲ್ಲಿ ಒಂದು ಟೆನ್ಷಿಯೋಮೀಟರ್ ಅಂತ ಇರುತ್ತೆ ಅದನ್ನು ಕೊಟ್ಕೊಂಡು ನಾವು ಅಲ್ಲಿಂದ ಇಲ್ಲಿಗೆ ಒಂದು ಮೆಸೇಜ್ ತೆಗೆದುಕೊಂಡು ನಾವು ಮೆಸೇಜ್ ತೆಗೆದುಕೊಂಡು ಅಷ್ಟು ಎಷ್ಟು ನೀರು ಬೇಕೋ ಅಷ್ಟು ಕೊಡ್ಬೋದು. ಇದಲ್ದೇ ಇದ್ರ ಜೊತೆಗೆ ನಾವು ಗೊಬ್ಬರನೂ ಕೂಡ ಈ ಥರ ಇದೇ ರೀತಿಯಾಗಿ ನಾವು ಫಿಕ್ಸ್ ಮಾಡ್ಕೋಬೋದು. ಇದರಲ್ಲಿ ನ್ಯೂಟ್ರಿಕೇರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ, ಉಪಕರಣ ಬರುತ್ತೆ. ಇದರಲ್ಲಿ 3 ಟೈಪ್ ನಾವು ಟ್ಯಾಂಕ್ಗಳನ್ನು ಕೊಡಬೇಕಾಗುತ್ತೆ. ಒಂದರಲ್ಲಿ ನಾವು ಯೂರಿಯಾ, ಸಾಮಾನ್ಯವಾಗಿ ನೀರಿನಲ್ಲಿ ಕರಗುವಂತಹ ಒಂದು ಗೊಬ್ಬರಗಳು ಯೂರಿಯಾ ಪೊಟ್ಯಾಷ್ ಅನ್ನು ಕೊಡ್ಬೋದು. ಇನ್ನೊಂದರಲ್ಲಿ ಕೆಲವೊಂದು ಫಾಸ್ಫೇಟ್ ಮತ್ತು ಹೆಚ್ಚಿನ ಒಂದು ಮೆಗ್ನೀಷಿಯಂ ಒಂದೇ ಇದರಲ್ಲಿ ಟ್ಯಾಂಕ್ನಲ್ಲಿ ಕೊಡೋದಿಲ್ಲ. ಆದ್ರಿಂದ ಫಾಸ್ಫೇಟ್ಗೆ ಬೇರೆ, ಮೆಗ್ನೀಷಿಯಂಗೆ ಬೇರೆ, ಆ ರೀತಿ ಬೇರೆ ಬೇರೆ ಒಂದು ಟ್ಯಾಂಕ್ಗಳನ್ನು ಕೊಟ್ಟು ಅಲ್ಲಿ ನಾವು ಫಿಕ್ಸ್ ಮಾಡಿಟ್ಟು ಅಂತ ಹೇಳಿದ್ರೆ ಈ ಕಂಟ್ರೋಲ್ ಪ್ಯಾನಲ್ಲಿ ನಾವು ಒಂದು ಕಮ್ಯಾಂಡರ್ ಟೈಪ್ ಕೊಟ್ಟು ಅಂತ ಹೇಳಿದ್ರೆ ಯಾವ್ಯಾವ ಒಂದು ವಾಲ್ಗೆ ಎಷ್ಟೆಷ್ಟು ಗೊಬ್ಬರಗಳು ಬೇಕು ಅನ್ನೋದನ್ನ ಸ್ವಯಂಚಾಲಿತ ಆಟೋಮೇಷನ್ ಆಗಿ ಆಟೋಮೆಟಿಕ್ ಆಗಿ ಅಷ್ಟು ಗೊಬ್ಬರಗಳು ಮಾತ್ರ ಆ ಒಂದು ವಾಲ್ಗೆ ಹೋಗ್ತವೆ. ಇದು ಆಟೋಮೆಟೆಡ್ ಫರ್ಟಿಗೇಷನ್. ಆಟೋಮೆಟೆಡ್ ಫರ್ಟಿಗೇಷನ್ಗೆ ಮುಖ್ಯವಾಗಿ ನಮ್ಮ ಹತ್ರ ನ್ಯೂಟ್ರಿಕೇರ್ ಅಂತ ಇದೆ, ನ್ಯೂಟ್ರಿಕೇರ್ ಎಪೋ ಅಂತ ಇದೆ, ನ್ಯೂಟ್ರಿಕೇರ್ ECPH, ಮತ್ತೆ ಕೆಲವೊಂದು ಕಡೆ ಏನಂತ ಹೇಳಿದ್ರೆ ನಾವು PH ಅನ್ನು ಕೂಡ ನಾವು ನೀರಿನಲ್ಲಿ ಬಹಳ ಹೆಚ್ಚಿತ್ತು ಅಂದ್ರೆ ಕಡಿಮೆ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಆಸಿಡ್ ಕೂಡ ಹಾಕ್ತೀವಿ, ಹೆಚ್ಚು PH ಇದ್ದಾಗ ಆಸಿಡ್ ಹಾಕ್ಬೇಕಾಗುತ್ತೆ. ಅಂತ ಒಂದು ವ್ಯವಸ್ಥೆ ಕೂಡ ಇಲ್ಲಿದೆ. ಇದಲ್ದೇನೆ ECPH ಇಲ್ಲದೆ ಇರ್ತಕ್ಕಂಥದ್ದು ಕೂಡ ನ್ಯೂಟ್ರಿಕೇರ್ಗಳು ಕೂಡ ಲಭ್ಯ ಇದ್ದಾವೆ. ಈಗ ರಸಾವರಿಯ ಏನು ಉಪಯೋಗಗಳು ಇದಾವೆ ಅಂತ ನೋಡಿದ್ರೆ 25-30% ಇಳುವರಿ ಹೆಚ್ಚಿಗೆ ಆಗುತ್ತೆ. ಗೊಬ್ಬರದಲ್ಲಿ 25-30% ಉಳಿತಾಯ ಆಗುತ್ತೆ. ಈ ಒಂದು ಯಾವುದೋ ಒಂದು ಹಂತಗಳಿದಾವಲ್ಲ, ಬೆಳವಣಿಗೆ ಹಂತ, ಆ ಹಂತಗಳ ಪ್ರಕಾರ ನಾವು ಪೋಷಕಾಂಶಗಳನ್ನು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೊಡ್ಬೋದು. ಆಮೇಲೆ ಆಮ್ಲೀಯ ಅಸಿಡಿಕ್ ಇರ್ತಕ್ಕಂಥದ್ರಲ್ಲಿ ನೀರು ಮತ್ತು ಅಸಿಡಿಕ್ ಇರ್ತಕ್ಕಂಥ ಆಮ್ಲೀಯ ಇರ್ತಕ್ಕಂಥ ಮಣ್ಣಿನಲ್ಲೂ ಕೂಡ ಆ ಒಂದು
ಯಾವ ರೀತಿ ಗೊಬ್ಬರಗಳನ್ನು ಕೊಡೋ ಆ ಗೊಬ್ಬರಗಳನ್ನು ಕೂಡ ನಾವು ಇದು ಕೊಡ್ಬೋದು. ಆಮೇಲೆ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕೆಲವೊಂದು ಸಾಲ್ಟ್ ಲವಣಗಳಿಂದ ಆ ಡ್ರಿಪ್ಪರ್ಗಳು ಚೋಕ್ ಆಗ್ತವೆ, ಬಂದ್ ಆಗ್ತವೆ. ಅಂತ ಒಂದು ಪರಿಸ್ಥಿತಿನ ತಡೆಗಟ್ಟಲು ಕೂಡ ನಾವು ರಸಾವರಣ ಮಾಡಿದ್ರೆ ಆ ಒಂದು ಚೋಕ್ ಆಗುವಂತಹ ಕಟ್ಕೊಳ್ಳುವಂತಹ ಪರಿಸ್ಥಿತಿ ಕಡಿಮೆ ಆಗ್ತದೆ. ಅಂತ ಹೇಳಿದ್ರೆ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಕೊಡ್ಬೇಕಾಗುತ್ತೆ, ಕೆಲವೊಂದ್ಸರಿ ಅದನ್ನು ಕೂಡ ನಾವು ರಸಾವರಿಂದ. ಇದಲ್ದನೆ ಒಂದು ಲೀಚಿಂಗ್, ಮೊದಲೇ ಹೇಳದ ಹಾಗೆ ನಾನು ನೀರಿನಲ್ಲಿ ಕರಗಿ ಸೋರ್ ಹೋಗುವಂತ ಒಂದು ಪೋಷಕಾಂಶ ನಷ್ಟ ಆಗ್ತದೆ, ಅವನು ಕೂಡ ಕಡಿಮೆ ಮಾಡುತ್ತೆ. ಅಲ್ದನೆ ಸ್ಥಿರೀಕರಣ ಫಿಕ್ಸಿಂಗ್ ಆಗುತ್ತೆ, ಇವೆಲ್ಲ ಒಂದು ಕೆಲವೊಂದು ಗೊಬ್ಬರಗಳು ಆವಿ ಹಾಕೋಗ್ತವೆ, ಅವೆಲ್ಲ ನಷ್ಟಗಳನ್ನು ಕಡಿಮೆ ಮಾಡುತ್ತೆ. ಮತ್ತೆ ಸೂಕ್ಷ್ಮ ಪೋಷಕಾಂಶಗಳನ್ನು ಮತ್ತು ಒಂದು ಪ್ರಮುಖ ಅಂತ ಹೇಳಿದ್ರೆ ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಅನ್ನು ಮತ್ತೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್, ಅವೆಲ್ಲನೂ ಒಂದೇ ಸಾರಿ ನಾವು ಕೊಡೋದು. ಸಮಯ ಶಕ್ತಿ ಶ್ರಮದಲ್ಲೂ ಕೂಡ ಉಳಿತಾಯ. ಇನ್ನ ಅಡಕೆಗೆ ಬೇಕಾದಂತ ಏನೇನು ಬೇಸಾಯ ಕಾರ್ಯಾಚರಣೆಗಳು ಏನೇನಿದೆ ಅಂತ ನೋಡೋದ್ರೆ, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಮಣ್ಣನ್ನು ಅಗಿಬೇಕಾಗುತ್ತೆ, ಮಣ್ಣನ್ನು ಅಗಿದು ಸಡಿಲ ಮಾಡಬೇಕಾಗುತ್ತೆ. ಈ ಒಂದು ಮತ್ತೆ ಮಣ್ಣಿನ ಸವಕಳಿ ತಡೆಗಟ್ಟಲು ಟೆರಾಸಿಂಗ್ ಅನ್ನು ಕೂಡ ಒಂದು ಅವಶ್ಯಕತೆ ಇದೆ. ಈಗ ಮಿಶ್ರ ಬೆಳೆ ಮುಖ್ಯವಾಗಿ ಬಾಳೆ 4 ರಿಂದ 1 5 ವರ್ಷ ತಗೊಳುತ್ತೆ, ಈ ಒಂದು ಈ ವರ್ಷದಲ್ಲಿ ಆದಾಯ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಮಿಶ್ರ ಬೆಳೆಯಾಗಿ ಬಾಳೆ ಮೆಣಸು ಕೋಕೋವನ್ನು ಮಾಡಿದ್ರು ಕೂಡ ನಾವು ಒಂದು ಒಂದೊಂದು ವರ್ಷದಲ್ಲೇ ಕೂಡ ಆದಾಯನ ಕೂಡ ಕೊಡ್ಬೋದು. ಎರಡು ಅಡಿಕೆ ಸಾಲುಗಳ ಮಧ್ಯದಲ್ಲಿ ಬಂದು ಬಾಳೆಯನ್ನು ಬಿಡಬಹುದು, ಏಕಕಾಲ ಒಂದು ಸೇಮ್ ಟೈಮಲ್ಲಿ ಏಕಕಾಲದಲ್ಲೇ ಕೊಡ್ಬೋದು, ನೆಡಬಹುದು. ಈ ಮುಖ್ಯ ಬೆಳೆ ಅಂದ್ರೆ ಒಂದು ಬಾಳೆ ಅಂತ ಹೇಳಿದ್ರೆ 12 ತಿಂಗಳಿಗೆ ಒಂದು ಕಟಾವ್ ಆಗುತ್ತೆ. ಇದಲ್ದೇನೆ ನಾವು 12 ತಿಂಗಳಾದ್ಮೇಲೆ ಇನ್ನು 2 ರೊಟೂನ್ ಕೂಳೆ ಬೆಳೆಗಳನ್ನು ಕೂಡ ನಾವು ಬಾಳೆ ಬೆಳೆಗಳನ್ನ ತೆಗೆದುಕೋಬಹುದು. ಇದಲ್ದೇನೆ ಅಡಿಕೆ ಮರ 6 ರಿಂದ 8 ವರ್ಷ ವಯಸ್ಸಾದಾಗ ಏನಂತ ಹೇಳಿದ್ರೆ ಕಾಳುಮೆಣಸು ಕೂಡ ಒಂದು ಬೇರಿರತಕ್ಕಂಥ ಕಡ್ಡಿಗಳನ್ನು ಅಡಿಕೆ ಮರದ ಉತ್ತರ ಭಾಗದಲ್ಲಿ ಒಂದು 2.5 ಅಡಿ ದೂರದಲ್ಲಿ ಕೂಡ ನೆಟ್ಟು ನಾವು ಕಾಳುಮೆಣಸುಗಳನ್ನು ಕೂಡ ತಕ್ಕೋಬಹುದು. ಇದಲ್ದೇನೆ ಕೋಕೋ ಕೂಡ ಒಂದು ಒಂದು ಲಾಭದಾಯಕ ಮಿಶ್ರ ಇದೆ. ಯಾವ ರೀತಿ ನಾವು ಮಿಶ್ರ ಬೆಳೆಯನ್ನ ಮಾಡಬಹುದು. ಇನ್ನ ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ ಬೋದ್ ಹಾಕೋದು ಅಂದ್ರೆ ಮಣ್ಣು ಏರಿಸೋದು ಮತ್ತು ಅಂತ ಕೃಷಿ. ಅಡಿಕೆ ಬೆಳೆ ಪ್ರದೇಶದಲ್ಲಿ ಮಣ್ಣು ಹೆಚ್ಚಿಗೆ ಗಟ್ಟಿಯಾಗಿದೆ, ಜಿಗುಟಾಗಿದೆ, ಭಾರಿ ಆಗಿದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಿನ ತೇವಾಂಶ ಮಾಡಬೇಕು ಅಂತ ಹೇಳಿದ್ರೆ ಮತ್ತು ಮಣ್ಣು ಗಟ್ಟಿ ಆಗಬೇಕ ಅಂತ ಹೇಳಿದ್ರೆ ನಾವು ಬೋದ್ ಹಾಕೋದು ಸಾಮಾನ್ಯ. ಅಂತ ಹೇಳಿದ್ರೆ ಮಣ್ಣು ಏರ್ಸತಕ್ಕಂಥದ್ದು ಬಹಳ ಮುಖ್ಯವಾದ ಉದ್ದೇಶ ಆಗಿದೆ. ಇದಲ್ದೇನೆ ಕಳೆಯನ್ನು ತೆಗೆಯೋದಂಥದ್ದು, ಇದಲ್ದೇನೆ ಮತ್ತೆ ಮಲ್ಚಿಂಗ್ ಅಥವಾ ಹೊದಿಕೆ ಬೆಳೆಗಳನ್ನು ಹಾಕೋದ್ರಿಂದ ಏನಾಗುತ್ತೆ, ನೀರು ಆವಿಯಾಗೋದನ್ನು ತಡೆಗಟ್ಟಬಹುದು. ಮತ್ತು ಮಳೆಗಾಲದಲ್ಲಿ ಏನು ಮಣ್ಣಿನ ಒಂದು ಸವಕಳಿ ಇರುತ್ತಲ್ಲ ಅದನ್ನು ಕೂಡ ತಪ್ಪಿಸಿ ಕಳೆಗಳನ್ನು ಕೂಡ ನಾಶ ಮಾಡಬಹುದು. ಇನ್ನು ಅಡಿಕೆಗೆ ತೋಟಗಳಿಗೆ ಹೊರಗಡೆಯಿಂದ ಮಣ್ಣು ತಂದು ಹಾಕೋದು ಕೂಡ ಉತ್ತಮ ಕಾರ್ಯ ಆಗಿದೆ, ಕೆಲಸ ಆಗಿದೆ. ಏನಂತ ಹೇಳಿದ್ರೆ ಇದು ಮಳೆಗಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚಿನ ರೀತಿಯಲ್ಲಿ ಮಣ್ಣು ಕೊಚ್ಕೊಂಡು ಹೋಗುತ್ತೆ. ಆದ್ರಿಂದ ಆ ಮಣ್ಣು ಕೊಚ್ಕೊಂಡು ಹೋಗಿದಾಗ ನಾವು ಮೇಲ್ಮೈ ಮಣ್ಣು ಹೋಗೋದ್ರಿಂದ ಆ ಮೇಲ್ಮೈ ಮಣ್ಣನ್ನು ನಾವು ರಿಪ್ಲೇಸ್ ಮಾಡ್ಬೇಕಾಗತ್ತೆ, ಒಂದು ಒಳ್ಳೆಯ ಗುಣಮಟ್ಟದ ಮಣ್ಣು ತಂದು ಕೂಡ ಹಾಕ್ಬೇಕಾಗತ್ತೆ. ಆದ್ರೆ ಜಿಗುಟು ಜೇಡಿ ಮಣ್ಣನ್ನು ಹಾಕ್ಬಾರ್ದು. ಇದೇನಂತ ಹೇಳಿ ಹಿಡಿ ಮುಂಡಿಗೆ ಅಂತ ರೋಗ ಅಸ್ವಸ್ಥತೆ ಇರುತ್ತಲ್ಲ ಆ ಒಂದು ಅಸ್ವಸ್ಥತೆಗೆ ಕಾರಣ ಆಗ್ತದೆ. ಇದಲ್ದೇ ಪಕ್ಕದ ಬೆಟ್ಟಗಳ ಗುಡ್ಡ ಬೆಟ್ಟಗಳಿಂದ ಸುಮಾರು 60-70 ಸೆಂಟಿಮೀಟರ್ ಅಷ್ಟು ಮಣ್ಣನ್ನು ಆ ಒಂದು ಮೇಲ್ಮೈ ಮಣ್ಣನ್ನು ತಂದು ಮಣ್ಣು ಅಡಿಕೆ ಗಿಡಕ್ಕೆ ಹಾಕೋದು ಉತ್ತಮ. ಇದಲ್ದೇ ಮೈದಾನ ಪ್ರದೇಶದಲ್ಲಿ ಕೆರೆ ಇತ್ತು ಅಂದ್ರೆ ಆ ಕೆರೆ ಹೂಳನ್ನು ಹಾಕೋದು ಕೂಡ ಉತ್ತಮ. ಇನ್ನ ಬಸಗಾಲು ಇನ್ನೊಂದು ಮುಖ್ಯವಾದ ಒಂದು ಅಂಶ ಅಂತ ಹೇಳಿದ್ರೆ ಅಡಿಕೆಯಲ್ಲಿ ನಾವು ನೋಡಿರೋದು ಅಂತ ಹೇಳಿದ್ರೆ ಅಡಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ನಿಂತ್ಕೊಳಂಗಿಲ್ಲ, ಜಾಸ್ತಿ ನೀರು ನಿಂತ್ಕೊಂಡ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚಿದ ಒಂದು ನೀರು ಇರ್ತಲ್ಲ ಅದನ್ನ ಬಸಗಾಲು ಮೂಲಕ ತೆಗಿಬೇಕಾಗ. ಅಡಿಕೆ ಸಸ್ಯಗಳ ಉತ್ತಮ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ನೀರು ಚೆನ್ನಾಗಿ ಬೆಸು ಆಗುತ್ತೆ ಇದೆ. ಮತ್ತು ಬಸಗಾಲು ಮಾರ್ಗಗಳ ಸಂಖ್ಯೆ ಮಣ್ಣಿನ ಯಾವ ರೀತಿ ಇದೆ ಅದ್ರ ಮೇಲೆ ನಾವು ಅದು ಅವಲಂಬ ಆಗಿರುತ್ತೆ. ಹಗುರವಾದ ಮಣ್ಣಿನಲ್ಲಿ ಅಂದ್ರೆ ಮರಳು ಮಣ್ಣು ಇತ್ತು ಅಂತ ಹೇಳಿದ್ರೆ ಬಸಗಾಲುಗಳ ಸಂಖ್ಯೆ ಕಡಿಮೆ ಇದೆ. ಅದೇ ಜಿಗುಟು ಮಣ್ಣಿನಲ್ಲಿ ಪ್ರತಿ ಸಾಲು ಅಡಿಕೆಗೆ ಒಂದೊಂದು ಬಸಿಗಾಲು ಇರಬೇಕಾಗುತ್ತೆ. ಅಂದ್ರೆ ಬಸಿಗಾಲು ಎಷ್ಟು ಆಳ ಇರಬೇಕು ಅಂತ ಹೇಳಿದ್ರೆ ನಾವು ಮುಂಚೆನೆ ಹೇಳಿದ್ವಿ, ಒಂದು ನಾವು ನಾಟಿ ಮಾಡ್ಬೇಕಾದ್ರೆ ಅಡಿಕೆಯನ್ನ ಸುಮಾರು ಒಂದು 40-50 ಸೆಂಟಿಮೀಟರ್ ಆಳದಲ್ಲಿ ನಾಟಿ ಮಾಡ್ತೀವಿ. ಈ ಬಸಿಗಾಲುವೆ ಅದಕ್ಕಿಂತ 25 ಸೆಂಟಿಮೀಟರ್ ಆಳದಲ್ಲಿ. ಈ ಬಸಿಗಾಲು ಹೆಚ್ಚಾಗಿ ಇದ್ದಂತ ಮಳೆಯಿಂದ ಬಂದ ನೀರನ್ನ ಹೊರಹೋಗಲು ಸಹಾಯ ಮಾಡುತ್ತೆ. ಮತ್ತೆ ಚೆನ್ನಾಗಿ ಭೂಮಿಯಲ್ಲಿ ಗಾಳಿ ಆಡಲು ಕೂಡ ವ್ಯವಸ್ಥೆ ಆಗುತ್ತೆ. ಬೇರುಗಳು ವಿಶೇಷವಾಗಿ ಜಿಗುಟು ಮಣ್ಣಿನಲ್ಲಿ ಬೆಳೆಸಲು ಸಹಾಯ ಮಾಡುತ್ತೆ. ವಾರ್ಷಿಕವಾಗಿ ಈ ಕಡಿಮೆ ಬೀಳೋ ಮಳೆ ಬೀಳೋ ಪ್ರದೇಶದಲ್ಲಿ ಅಂದ್ರೆ
ಮೈದಾನ ಪ್ರದೇಶದಲ್ಲೂ ಕೂಡ ಮತ್ತೆ ಅಲ್ಲಿ ಎಲ್ಲರೂ ಜಿಗುಟು ಮಣ್ಣಿತ್ತು, ಅಥವಾ ಏನಾದ್ರು ನಾವು ಭತ್ತ ಮಾಡಿದ್ವಿ, ಭತ್ತ ಮಾಡಿ ಪಡ್ಲಿಂಗ್ ಮೂಲಕ ಭತ್ತ ಮಾಡಿ ನೀರು ನಿಲ್ಲಿಸಿ ಭತ್ತ ಬೆಳೆದಿದ್ವಿ ಅಂತಂದ್ರೆ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿ ಭತ್ತ ಬೆಳೆಯುತ್ತಾರೆ. ಅಂತ ಒಂದು ಪ್ರದೇಶದಲ್ಲಿ ಅಡಕೆಗೆ ಹಾಕ್ತಾರೆ, ಅಡಿಕೆ ತೋಟನ ಮಾಡ್ತಾರೆ. ಅಂತ ಒಂದು ಭತ್ತ ಬೆಳೆ ಪರಿವರ್ತಿತ ಮಣ್ಣಿನಲ್ಲಿ ಕೂಡ ಈ ಬಸಗಾಲು ಮಾಡುವಂತ ಅವಶ್ಯಕತೆ ಇರುತ್ತೆ. ಇದಲ್ದ್ರೆ ಯಾವ ರೀತಿ ನಾವು ಮಾಡ್ಬೇಕು ಅಂದ್ರೆ, ಈ ಮೊದಲನೇದಾಗಿ ಉಪ ಬಸಗಾಲುವೆ ಅಂದ್ರೆ ಸಬ್ ಡ್ರೈನೇಜ್ ಲೈನ್, ಸಬ್ ಡ್ರೈನೇಜ್ ಲೈನ್ 30 ಸೆಂಟಿಮೀಟರ್ ಅಗಲ ಇರಬೇಕು, ಸುಮಾರು 60 ರಿಂದ 75 ಸೆಂಟಿಮೀಟರ್ ಆಳ ಇರಬೇಕು. ಅಂತ ಒಂದು ಸಬ್ ಡ್ರೈನೇಜ್ ಲೈನ್ ಉಪ ಬಸಗಾಲು ಇರಬೇಕು. ಇದಾದ್ಮೇಲೆ ತೋಟದ ಸುತ್ತಲೂ ಕೂಡ ಒಂದು ಮೇನ್ ಮುಖ್ಯವಾದ ಬಸಿಗಾಲುವೆ, ಈ ಎಲ್ಲ ಸಬ್ ಮೇನ್ ಇರ್ತಾವೆ ಉಪ ಬಸಿಗಾಲುವೆಗಳು ಹೋಗಿ ಸೇರ್ಕೊಂಡು ಆ ಮುಖ್ಯವಾದ ಒಂದು ಬಸಿಗಾಲವನ್ನು ಸೇರ್ಬೇಕಾಗ. ಆ ಒಂದು ಮುಖ್ಯವಾದ ಬಸಿಗಾಲುವೆ ಎಷ್ಟಿರ್ಬೇಕು ಅಂದ್ರೆ ಸುಮಾರು 60 ಸೆಂಟಿಮೀಟರ್ ಅಗಲ, ಸುಮಾರು 90 ಸೆಂಟಿಮೀಟರ್ ಆಳ ಇರಬೇಕಾಗುತ್ತೆ ಆ ಒಂದು ಬಸಿಗಾಲ. ಈ ರೀತಿ ಮಾಡಿಕೊಂಡು ಹೆಚ್ಚಿನ ಒಂದು ನೀರನ್ನ ಹೊರಗಡೆ ಹೋಗೋ ಮಾಡ್ತಾರೆ. ಈ ಮಣ್ಣಿನ ಸವಕಳಿ ತಡೆಗಟ್ಟಲು ಈ ಬಸ್ಗಾಲುವೆ ಡ್ರೈನೇಜ್ ಇರುತ್ತಲ್ಲ, ಡ್ರೈನೇಜ್ ಚಾಲನೆಗಳನ್ನ ಇಳಿಜಾರಿಗೆ ಅಡ್ಡವಾಗಿ ಮಾಡ್ಬೇಕಾಗುತ್ತೆ. ಅಂತ ಹೇಳಿದ್ರೆ ಅಕ್ರಾಸ್ ದ ಸ್ಲೋಪ್ ಮಾಡ್ಬೇಕಾಗುತ್ತೆ, ಇಳಿಜಾರಿಗೆ ಉದ್ದವಾಗಿ ಮಾಡೋದ್ರಿಂದ ಮಣ್ಣಿನ ಒಂದು ಸವಕಳಿ ಎರೋಜನ್, ಸಾಯಿಲ್ ಎರೋಜನ್ ಜಾಸ್ತಿ ಆಗುತ್ತೆ. ಜಿಗಟು ಮಣ್ಣಿನಲ್ಲಿ ಕಾಲುವೆಗೆ ಮಣ್ಣು ಸಂಗ್ರಹಿಸುತ್ತೆ ಅಂತ ಹೇಳಿದ್ರೆ, ಈ ಒಂದು ಜಿಗಟು ಮಣ್ಣಿತ್ತು ಅಂತ ಹೇಳಿದ್ರೆ ಈ ಕಾಲುವೆಯಲ್ಲಿ ಮಣ್ಣು ಸಂಗ್ರಹ ಆಗ್ತದೆ, ಆದ್ರಿಂದ ಅದನ್ನ ಅದರ ಆಳ ಇರುತ್ತಲ್ಲ ಅದನ್ನ ಹಂತವಾಗಿ ಹೆಚ್ಚಬೇಕಾಗುತ್ತದೆ. ಪ್ರತಿ ವರ್ಷ ಮಳೆಯ ಮೊದಲು ಮತ್ತು ಮಳೆ ಆದ ನಂತರ ಈ ಒಂದು ಬಸಿಗಾಲವನ್ನು ಸ್ವಚ್ಛ ಮಾಡಬೇಕಾಗುತ್ತೆ. ಇದರಿಂದ ಏನು ನೀರಿನ ಒಂದು ಸುಲಭ ಚಲನೆಗೆ ಅನುಕೂಲ ಆಗುತ್ತೆ. ಯಾವ ರೀತಿ ಇದೆ ಅಂತ ನಾವು ನೋಡ್ಬೋದು. ಇಲ್ಲಿ ಇದು ಒಂದು ಸಬ್ ಸರ್ಫೇಸ್ ಡ್ರೈನೇಜ್ ಸಿಸ್ಟಮ್. ಈ ರೀತಿಯಾಗಿ ಒಂದು ಅಡಕೆ ಮರ ಇದೆ ಅಂತ ಹೇಳಿದ್ರೆ, ಅಡಕೆ ಮರದ ಈ ಬೇರಿನ ಏನು ಮಲೆ ಇದೆಯಲ್ಲ, ರೂಟ್ ಝೋನ್ ಇದೆಯಲ್ಲ, ಅದ್ರ ಕೆಳಗಡೆ ನೀರು ಇರಬೇಕಾಗುತ್ತೆ. ಬೇರಿನ ಮರದಲ್ಲಿ ಏನಾದ್ರು ನೀರು ಇತ್ತು ಅಂತ ಹೇಳಿದ್ರೆ ಅದು ಒಂದು ಬೆಳವಣಿಗೆ ಸರಿಯಾಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಡ್ರೈನೇಜ್ ಸಬ್ ಸರ್ಫೇಸ್ ಡ್ರೈನೇಜ್ ಅಂತ ಹೇಳಿದ್ರೆ ಈ ಒಂದು ನೀರಿನ ಮಣ್ಣಿನ ಮೇಲ್ಮೈ ಇರುತ್ತಲ್ಲ ಅದ್ರ ಕೆಳಗಡೆ ಹಲವಾರು ಪೈಪ್ಗಳ ಮುಖಾಂತರ ನಾವು ಡ್ರೈನೇಜ್ ಅನ್ನು ಕೂಡ ಕೊಡ್ಬೋದು ಅಂತ ಹೇಳಿದ್ರೆ, ಆ ಬೇರಿನ ಒಲೆಗಿಂತ ಕೆಳಗಡೆ ಸುಮಾರು 70-80 ಸೆಂಟಿಮೀಟರ್ ಮಣ್ಣಿನ ಮೇಲ್ಮೈಯಿಂದ ಕೆಳಗಡೆ ಕೊಡ್ಬೇಕಾಗುತ್ತೆ ಅಷ್ಟು ಆಳವಾಗಿ. ಇದು ಒಂದು ಸಬ್ ಸರ್ಫೇಸ್ ಡ್ರೈನೇಜ್ ಅಂತ ಹೇಳಿದ್ರೆ ಈ ಪೈಪ್ಗಳ ಮೂಲಕ ಅಂದ್ರೆ ಅಲ್ಲಿ ಅಲ್ಲಿ ಹೋಲ್ಗಳಿರ್ತವೆ, ರಂಧ್ರಗಳಿರ್ತವೆ, ಆ ಪೈಪ್ಗಳ ಮೂಲಕ ನಾವು HDPE ಪೈಪ್ ಅಂತ ಇದೆ, HDPE ಪೈಪ್ ಇದು ಕಾರ್ಕೇಟೆಡ್ ಪೈಪ್ ಅಂತ ಇದೆ. ಈ ಪೈಪ್ಗಳಲ್ಲಿ ರಂಧ್ರಗಳಿರುತ್ತೆ, ಅಲ್ಲಿ ಮೇಲ್ಗಡೆ ಮೆಶ್ ಇರುತ್ತೆ, ಮಣ್ಣು ಒಳಗಡೆ ಹೋಗಲ್ಲ, ಹೆಚ್ಚಿನ ನೀರು ಮಾತ್ರ ಬಸ್ಕೊಂಡು ಈ ಒಂದು ಪೈಪ್ಗಳ ಮುಖಾಂತರ ಹೊರಗಡೆ ಹೋಗುತ್ತೆ. ಇದೊಂದು HDPE ಪೈಪ್ ಇದೆ, ಕಾರ್ಕೇಟೆಡ್ ಪೈಪ್ಗಳು, ಒಂದು ಡ್ರೈನೇಜ್ ಪೈಪ್ಗಳು ಬಸಿಗಾಲುಗಳನ್ನು ಕೂಡ ಮಾಡ್ತಾರೆ. ಇನ್ನು ಅಡಕೆಗೆ ಹೆಚ್ಚಿನ ರೀತಿಯಲ್ಲಿ ಬಹಳ ಒಂದು ಕೀಟ ಮತ್ತು ರೋಗಗಳಿರ್ತವೆ, ಅವುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ. ಮುಖ್ಯವಾದ ಒಂದು ಕೀಟಗಳು ಯಾವ ಅಂತ ಹೇಳಿದ್ರೆ ನುಸಿ ಅಂತ ಇದೆ, ನುಸಿಯನ್ನು ಕಂಟ್ರೋಲ್ ಮಾಡ್ತಾರೆ ಮೈಟ್ಸ್, ಮೈಟ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾರೆ. ಕೆಲ್ತೇನ್ ಅಂತ ಬರುತ್ತೆ, ಡೈಕೋಫಾಲ್ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ನುಸಿ ಕಡಿಮೆ ಆಗ್ತದೆ. ಸುಳಿ ತಿಗಣೆ ಅಂತ ಬರುತ್ತೆ, ಈ ಸುಳಿ ತಿಗಣೆಗಳು ಇವುಗಳನ್ನ ಕಂಟ್ರೋಲ್ ಹತೋಟಿ ತರಬೇಕು ಅಂತಂದ್ರೆ ಡೈಮೆಥೈಲ್ ರೋಗರ್ 1.5 ml ಪ್ರತಿ ಲೀಟರ್ ಕೊಡ್ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಬೇರು ಹುಳುಗಳು, ಬೇರುಗಳು ಬಹಳ ಹಾನಿ ಮಾಡ್ತವೆ, ಬೇರುಗಳನ್ನು ತಿಂತಾವೆ. ಈ ಒಂದು ಬೇರು ಹುಳುಗಳನ್ನು ಹಾನಿ ಮಾಡೋದಕ್ಕೆ ಒಂದು 15 ಗ್ರಾಂ ಫೋರೇಟ್ ಪ್ರತಿ ಗಿಡಕ್ಕೆ 2 ಸಾರಿ ಕೊಡ್ಬೇಕಾಗುತ್ತೆ. ಇದಲ್ದೇ ಬೇವಿನ ಹಿಂಡಿ ಕೂಡ ಒಂದೊಂದು ಗಿಡಕ್ಕೆ, ಒಂದೊಂದು ಅಡಿಕೆ ಮರಕ್ಕೆ 2 kg ಅಷ್ಟು ಕೊಟ್ಟರು ಕೂಡ ಈ ಬೇರುಗಳನ್ನು ನಿಯಂತ್ರಣ ಮಾಡ. ಇದಲ್ದೇ ರೋಗಗಳು, ಹೆಚ್ಚಿನ ರೋಗ ಅಂತ ಹೇಳಿದ್ರೆ ಮುಖ್ಯವಾಗಿ ಕೊಳೆ ರೋಗ, ಮಹಾಲಿ ರೋಗ ಬಹಳ ಅಡಿಕೆಗೆ ಬಹಳ ಒಂದು ಮುಖ್ಯವಾದ ರೋಗ ಇದೆ, ಇದರಿಂದ ಇಳುವರಿ ಬಹಳ ಕಡಿಮೆ ಆಗುತ್ತೆ. ಈ ಒಂದು ಕೊಳೆ ರೋಗ ತಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿದೆ. ಅದು ಈ ಒಂದು ಹತೋಟಿ ಮಾಡ್ಬೇಕು ಅಂತ ಹೇಳಿದ್ರೆ ಬೋರ್ಡೆಕ್ಸ್ ಮಿಕ್ಸ್ಚರ್, 1% ಬೋರ್ಡೆಕ್ಸ್ ಮಿಕ್ಸ್ಚರ್, ಬೋರ್ಡೆಕ್ಸ್ ಧಾರಾಟವನ್ನು ಒಂದು ಆಲ್ಮೋಸ್ಟ್ ಮಳೆ ಜಾಸ್ತಿ ಇದ್ದಾಗ 3-4 ಸರಿ ಸಿಂಪರಣೆ ಮಾಡೋದಕ್ಕೆ ಈ ರೋಗನ ಹತೋಟಿ ಮಾಡ್ತಾರೆ. ಇದಲ್ದೇ ಹಳದಿ ರೋಗ, ಫೈಟೋಪ್ಲಾಸ್ಮಾದಿಂದ ಬರ್ತಕ್ಕಂಥ ಒಂದು ಹಳದಿ ಎಲೆ ಹಳದಿ ಆಗುತ್ತ ಒಂದು ರೋಗ ಇದೆ. ಈ ಒಂದು ರೋಗ ಕೂಡ ಕಡಿಮೆ ಮಾಡಲು ಏನಂತ ಹೇಳಿದ್ರೆ, ನಾವು ಒಂದು ಗಿಡಕ್ಕೆ ಹೆಚ್ಚಿನ ರೀತಿಯಲ್ಲಿ ಒಂದು ನಿರೋಧಕ ಶಕ್ತಿ ತರಬೇಕು. ಆ ನಿರೋಧಕ ಶಕ್ತಿ ಯಾವ ರೀತಿ ತರಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಒಂದು ಪೊಟ್ಯಾಷಿಯಂ, ಮೆಗ್ನೀಷಿಯಂ ಹಾಕೋದ್ರಿಂದ ಈ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಬರುತ್ತದೆ. ಮತ್ತೆ ಇದಲ್ದೇ
ಜಿಪ್ಸಮ್ ಅನ್ನು ಕೂಡ ಹಾಕೋದ್ರಿಂದ ಒಂದು ಹೆಕ್ಟೇರ್ಗೆ 500 kg ಅಷ್ಟು ಜಿಪ್ಸಮ್ ಅನ್ನು ಹಾಕೋದ್ರಿಂದ ಇದನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಡೆಗಟ್ಟಬಹುದು. ಇದಲ್ದೇ ಸರಿಯಾದ ರೀತಿಯಲ್ಲಿ ಡ್ರೈನೇಜ್ ಬಸಿಗಾಲುವೆ ಕೊಟ್ಟರು ಕೂಡ ಈ ರೋಗ ತಡೆಗಟ್ಟಬಹುದು. ಇನ್ನೊಂದು ಮುಖ್ಯ ರೋಗ ಅಂತ ಹೇಳಿದ್ರೆ ಅಣಬೆ ಬುಡಕೊಳೆ ರೋಗ ಅಂತ ಒಂದು ರೋಗ ಬರುತ್ತೆ. ಈ ರೋಗ ಕೂಡ ಒಂದು 1% ಬೋರ್ಡೆಕ್ಸ್ ಮಿಕ್ಸ್ಚರ್ ಅನ್ನ ಕ್ರಂಚ್ ಮಾಡೋದ್ರಿಂದ ಕೂಡ ಹತೋಟಿಯಲ್ಲಿ ಮಾಡ್ತಾರೆ. ಇದರಲ್ಲದೇನೆ ಸಿಂಗಾರ ಒಣಗು ಅಂತ ಒಂದು ರೋಗ ಕೂಡ ಇದೆ, ಇದನ್ನು ಕೂಡ 1% ಬೋರ್ಡೆಕ್ಸ್ ಮಿಕ್ಸ್ಚರ್ ಅಂತ ಸಿಂಪಡಣೆ ಮಾಡ್ತಾರೆ, ಹತೋಟಿ ತಡಬಹುದು, ನಿಯಂತ್ರಣ ತರಬಹುದು. ಯಾವ ಮತ್ತೆ ಕೊನೆಯದಾಗಿ ಕಟಾವು ಮತ್ತು ಸಂಸ್ಕರಣೆ. ಅಡಿಕೆ ಸಾಮಾನ್ಯವಾಗಿ 4 ರಿಂದ 5 ವರ್ಷಕ್ಕೆ ನಾವು ಕಟಾವು ಮಾಡೋದು. ಸಾಮಾನ್ಯವಾಗಿ ಸಿಂಗಾರಗಳು 1 ವರ್ಷದಲ್ಲಿ 3 ರಿಂದ 4 ಸರಿ ನಾವು ಕಟಾವ್ ಮಾಡಬಹುದು. ಚಾಲಿ ಈ ಸಾಮಾನ್ಯವಾಗಿ ಚಾಲಿ ಇಲ್ಲೆಲ್ಲ ಚಾಲಿ ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಮಾಗಿದ ಹಣ್ಣು ಫುಲ್ಲಿ ರೈಪಂಡ್ ಹಣ್ಣುಗಳನ್ನು ಕೊಯ್ದು ಆ ಕೊಯ್ದುಗಳನ್ನು ನಾವು ಆ ಅಡಿಕೆ ಕಾಯಿಗಳನ್ನ ಚೆನ್ನಾಗಿ ಮಾಗಿದ ಅಡಿಕೆ ಕಾಯಿಗಳನ್ನ ನಾವು 45-45 ದಿವಸ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ. ಒಣಗಿಸಿ ನಾವು ಅಡಿಕೆಯನ್ನ ತೆಗಿಬೇಕಾಗುತ್ತೆ. ಇದು ವರ್ಷಕ್ಕೆ ಸುಮಾರು 300-500 ಬೀಜಗಳು ಬರ್ತವೆ. ಅಂದ್ರೆ ಹೆಕ್ಟೇರ್ಗೆ ಸುಮಾರು 25 ಕ್ವಿಂಟಾಲ್ ಅಷ್ಟು ಹೆಕ್ಟೇರ್ಗೆ ಒಂದು ಇಳುವರಿನ ತೆಗಿಬಹುದು. ಚೆನ್ನಾಗಿ ಒಣಗಿಸ್ಬೇಕು, ಶಿಲೀಂಧ್ರ ಫಂಗಸ್ ಬರಬಾರ್ದು ಅಂತಂದ್ರೆ ಈ ಅಡಿಕೆಯನ್ನು ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ. ಇನ್ನು ಅಡಿಕೆಯಲ್ಲಿ ಹನಿ ನೀರಾವರಿ ಅನುಕೂಲಗಳು ಏನೇನಿದೆ ಅಂತ ಹೇಳಿದ್ರೆ 30%-ರಷ್ಟು ಇಳುವರಿ ಹೆಚ್ಚಾಗುತ್ತೆ, 50%-ರಷ್ಟು ನೀರಿನ ಉಳಿತಾಯ ಆಗುತ್ತೆ, 20-30% ಅಷ್ಟು ಗೊಬ್ಬರ ಉಳಿತಾಯ ಆಗುತ್ತೆ, ಕಳೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಒಂದು ಸರಿಯಾದ ರೀತಿಯಲ್ಲಿ ಕ್ಷೇತ್ರ ಕ್ಷಮತೆ, ಕ್ಷೇತ್ರ ಸಾಮರ್ಥ್ಯ, ಫೀಲ್ಡ್ ಕೆಪಾಸಿಟಿನ ಕಾಪಾಡ್ಕೊಳ್ಬಹುದು. ನೀರಿನ ಒತ್ತಡ ಯಾವುದೇ ಶಾಕ್ ಇರೋದಿಲ್ಲ. ಮೊಗ್ಗುಗಳು ಹೂವುಗಳು ಅರಳೆ ಅಂತ ಹೇಳ್ತಾರೆ, ಮಿಳ್ಳೆ ಅಂತ ಹೇಳ್ತಾರೆ, ಅವುಗಳು ಉದುರೋದು ಕಡಿಮೆ ಆಗುತ್ತೆ. ಹಾಲಿನ ವೆಚ್ಚ ಕೂಡ ಕಡಿಮೆ ಇರುತ್ತೆ, ವಿದ್ಯುತ್ ಆಗುವ ಸಮಯದ ಉಳಿತಾಯ ಆಗುತ್ತೆ. ಮಣ್ಣಿನ ಏನು ಗುಣಧರ್ಮ ಇದೆಯಲ್ಲ, ಪೌಷ್ಟಿಕಾಂಶಗಳು ಕೂಡ ಸುಧಾರಣೆ ಮಾಡ್ಬೋದು, ಕಾಪಾಡ್ಬೋದು. ಸವಕಳಿ ಇರೋದಿಲ್ಲ, ಮಣ್ಣು ಸವಳು ಜವಳು ಆಗುವ ಸಮಸ್ಯೆ ಇರೋದಿಲ್ಲ. ಅದಲ್ಲದೇ ಮಣ್ಣಿನಿಂದ ಈ ನೀರಿನ ಮೂಲಕ ಹರಡ್ತಾವಲ್ಲ ಆ ರೋಗ ಕೀಟಗಳ ಬಾಧೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಸಕ್ಸಸ್ ಸ್ಟೋರಿ, ಯಶೋಗಾಥೆಗಳು, ಎಲ್ಲೆಲ್ಲಿ ರೈತರು ಅಡಿಕೆಗೆ ಹನಿ ನೀರಾವರಿ ಮಾಡಿಸ್ಕೊಂಡು ಅದರ ಉಪಯೋಗಗಳನ್ನು ಪಡ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಶಿವಮೊಗ್ಗದ ರೈತರು BM ಸುಂದರೇಶ್ ಅನ್ನೋರು 4 ಎಕರೆಯಲ್ಲಿ ಹನಿ ನೀರಾವರಿ, ಅಡಿಕೆ ಅಂತರ 9-9 ಇದೆ. ಅವರು ಬೋರ್ವೆಲ್ಗೆ 5 HP ಸಬ್ಮರ್ಸಿಬಲ್ ಪಂಪ್ ಇದೆ. 4ನೇ ವರ್ಷ 20, ಜಾಸ್ತಿ ಅಂದ್ರೆ 20 ಲೀಟರ್ ಪ್ರತಿ ಮನೆಗೆ ನೀರನ್ನು ಕೊಟ್ಟಿದ್ದಾರೆ. 5ನೇ ವರ್ಷದಿಂದ ಒಂದು ಜಾಸ್ತಿ ಅಂದ್ರೆ 30 ಲೀಟರ್ ನೀರನ್ನು ಕೊಟ್ಟಿದ್ದಾರೆ. ಇದರಿಂದ 30% ಅಷ್ಟು ಇಳುವರಿ. ಅವರ ಒಂದು ಅನಿಸಿಕೆ ಏನಿದೆ ಅಂತ ನೋಡೋದ, ನೀರಾವರಿ ಹೋಲಿಸಿದ್ರೆ ಒಂದು 30% ಇಳುವರಿ ಹೆಚ್ಚಾಗಿದೆ. ಹನಿ ನೀರಾವರಿ ವ್ಯವಸ್ಥೆಯಿಂದ ಎಲ್ಲಾ ಪ್ರದೇಶಕ್ಕೂ ಸಾಮಾನ್ಯವಾಗಿ 2 HP 5 HP ಪಂಪ್ ಇತ್ತು ಅಂದ್ರೆ 2 ಇಂಚು ನೀರಿತ್ತು ಅಂತ ಹೇಳಿದ್ರೆ ಕಾಲುವೆ ನೀರಾವರಿ ಮಾಡಬೇಕಂದ್ರೆ ಸುಮಾರು 2 ಎಕರೆ 3 ಎಕರೆ ಅಷ್ಟೇ ನೀರಾವರಿ ಮಾಡೋಕ್ಕಾಗುತ್ತೆ, ಬಾಕಿ ಒಂದು ಜಮೀನನ್ನ ಮಳೆಯಾಶ್ರಿತ ಬಿಡಬೇಕಾಗುತ್ತೆ. ಅದೇ ಈ ಹನಿ ನೀರಾವರಿ ಮಾಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ನಾವು ಎಲ್ಲಾ ಪ್ರದೇಶಕ್ಕೂ ನಾವು ನೀರಾವರಿ ಮಾಡ್ಬೋದು. ಇದಲ್ಲದೇ ವಿದ್ಯುತ್ ಬಿಲ್, ಕಳೆ ಕಿತ್ತಲು ಮತ್ತು ಕಾರ್ಮಿಕ ಬಳಕೆ, ಬಸಿಗಾಲಿಗೆ ರಚನೆ ಕೂಡ ಕಡಿಮೆ ಮಾಡಬಹುದು. ಹನಿ ನೀರಾವರಿ ವ್ಯವಸ್ಥೆಯಿಂದ ತೇಗ, ಸಿಲ್ವರ್ ಅಂತ ಒಂದು ಹೆಚ್ಚಿನ ಅಂತರಗಳನ್ನು ಮತ್ತು ಬೇಲಿಯಲ್ಲಿ ಬೆಳೆಯನ್ನು ಕೂಡ ಅವರು ಇವೆಲ್ಲ ಮರಗಳಿಗೂ ಕೂಡ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಹೆಚ್ಚಿನ ಒಂದು ಇಳುವರಿ ತಗೊಂಡಿದೆ. ಮತ್ತು ಅವ್ರಿಗೆ ಏನಂತ ಹೇಳಿದ್ರೆ ಇಡೀ 4 ಎಕರೆ ಒಂದು ನೀರಾವರಿ ಮಾಡಲು ಬರೀ ಒಬ್ಬೇ ಒಬ್ಬ ಆಳನ ಅವಶ್ಯಕತೆ ಇದೆ ಮಾಡ್ತಾರೆ. ಇದಲ್ದೇ ಒಂದು ನಿರ್ವಹಣಾ ವೆಚ್ಚ, ಮೇಂಟೆನೆನ್ಸ್ ಕಾಸ್ಟ್ 70%-ರಷ್ಟು ಕಡಿಮೆ ಆಗಿದೆ. ಇದು ಒಂದು ಅವರ ಅನಿಸಿಕೆ. ಇನ್ನೊಬ್ಬ ರೈತರು ಚಂದ್ರಗಟ್ಟಿಗೆ ಅನ್ನೋ ಶಿವಮೊಗ್ಗದಿಂದ, ಅವರು ಅಡಿಕೆ ಮತ್ತು ತೆಂಗಿನಕಾಯಿ ಬೆಳೀತಾರೆ. 10x10 ಅಡಿಕೆ ಆಗಿದ್ದಾರೆ. 7ನೇ ವರ್ಷ ಹನಿ ನೀರಾವರಿ ಒಂದು ಅಳವಡಿಸಕ್ಕಿಂತ ಮುಂಚೆ ಬರೀ 1 ಎಕರೆಗೆ 8 ಕ್ವಿಂಟಲ್ ಬರ್ತಾ ಇದೆ ಎಕರೆಗೆ. ಹನಿ ನೀರಾವರಿ ಆದ್ಮೇಲೆ ಸುಮಾರು 12 ಕ್ವಿಂಟಲ್ಷ್ಟು ಇಳುವರಿ ತೆಗೆದಿದ್ದಾರೆ. ಇದಲ್ದೇ ಅವರ ಏನೋ ಒಂದು ಅನಿಸಿಕೆ, ಗ್ರಹಿಕೆಗಳು ಏನಿದೆ ಅಂತ ಹೇಳಿದ್ರೆ, ಅವರ ಅನಿಸಿಕೆ ಅಂತ ಹೇಳಿದ್ರೆ ಒಂದು ಹನಿ ನೀರಾವರಿ ಮಾಡೋದ್ರಿಂದ ಈ ಒಂದು ಅಡಿಕೆ ಕೊಯ್ಲು ಬೇಗ ಬರುತ್ತೆ, ಆರಂಭಿಕವಾಗಿ ಹೆಚ್ಚಿನ ಆದಾಯ ಬರುತ್ತೆ ಅವರ ಅನಿಸಿಕೆ. ಇದಲ್ದೇ ಅವರಿರ್ತಕ್ಕಂಥ ಹೆಚ್ಚಿನ ಒಂದು ಪ್ರದೇಶವನ್ನು ಬರೀ 1.5 ಗಂಟೆಯಲ್ಲಿ ನೀರಾವರಿ ಮಾಡುತ್ತೆ, ಒಂದು ಕಾರ್ಮಿಕರ ಬಳಕೆ ಕೂಡ ಕಡಿಮೆ ಆಗುತ್ತೆ ಅವರ ಅನಿಸಿಕೆ ಇದೆ. ಮತ್ತೆ ಬಸಿಗಾಲುವೆ
ಮತ್ತೆ ಕಳೆ ಕೀಳೋ ಲೇಬರ್ಸ್ ಆಳಿನ ಖರ್ಚು ಕೂಡ ಕಡಿಮೆ ಆಗಿದೆ. ಓವರಾಲ್ ಒಂದು ಮೈಂಟೆನೆನ್ಸ್ ನಿರ್ವಹಣೆ ವೆಚ್ಚ ಕೂಡ ಕಡಿಮೆ ಆಗಿದೆ. ಇದಲ್ದಲೆ ಹಲವಾರು ರೈತರು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಎಲ್ಲ ಕಡೆಗಳಲ್ಲೂ ಕೂಡ ಬಹಳಷ್ಟು ರೈತರು ಹನಿ ನೀರಾವರಿಯನ್ನು ಬಳಸಿಕೊಂಡು ಸುಮಾರು 20ರಿಂದ 30-35% ಅಷ್ಟು ಹೆಚ್ಚಿನ ಇಳುವರಿ. ಅದರಲ್ಲಿ ಮುಖ್ಯವಾಗಿ ಹರಿಪ್ರಸಾದ್ ಹೆಗಡೆ ಉತ್ತರ ಕನ್ನಡದ 3 ಎಕರೆ ಹಾಕಿದ್ದಾರೆ. ಇವರಿಗೆ ಸರಾಸರಿ ಈಗ ಒಂದು ಗಿಡಕ್ಕೆ 3 ಎಕರೆ 3 ಕೆಜಿ ಚಾಲಿ ಅಡಿಕೆ ಸಿಗ್ತಾರೆ. ಅಂದರೆ ಸುಮಾರು 25% ಇಳುವರಿ ಹೆಚ್ಚಾಗಿದೆ. ಇನ್ನವರು ಕೃಷ್ಣಕುಮಾರ್ ಉಡುಪಿಯಿಂದ, ಇವರು ಕೂಡ ಒಂದು ಟಿಪ್ಪರ್ ಹನಿ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮೋಹಿತ್ ನಗರ್ ಮತ್ತು ಮಂಗಳ ತಳಿಗಳ ಒಂದು ಅಡಿಕೆ ಬೆಳೀತಾರೆ. ಇವರು ಕೂಡ 35% ಅಷ್ಟು ಹೆಚ್ಚಿನ ಇಳುವರಿ ತಗೊಂಡಿದ್ದಾರೆ. ಜೋಗಿ ಜಿ ಉಡುಪಿ ಅನ್ನೋರು ಉಡುಪಿಯಿಂದ, ಅವರು ಕೂಡ 35% ಹೆಚ್ಚಿನ ಇಳುವರಿ ತಗೊಂಡಿದ್ದಾರೆ. ಕಮಲಾಕರ್ ಹೆಗಡೆ ಉತ್ತರ ಕನ್ನಡದಿಂದ, ಇವರು ಕೂಡ 25% ಅಷ್ಟು ಹೆಚ್ಚಿನ ಒಂದು ಇಳುವರಿ ತಗೊಂಡಿದ್ದಾರೆ. ಚಿನ್ಮಯ್ ಹೆಗಡೆ ಉತ್ತರ ಕನ್ನಡ ಸಿರ್ಸಿ ಇಂದ, ಅವರು ಕೂಡ 30% ಹೆಚ್ಚಿನ ಇಳುವರಿ ತಗೊಂಡಿದ್ದಾರೆ. ಮಹೇಶ್ ಹೆಗಡೆ ಇವರು ಕೂಡ 30% ಅಷ್ಟು ಹೆಚ್ಚಿನ ಇಳುವರಿ ತಗೊಂಡಿದ್ದಾರೆ. ಸಂತೋಷ್ ಎ ಅನ್ನೋರು ಕೂಡ 20% ಹೆಚ್ಚಿನ ಒಂದು ಇಳುವರಿ ಅಡಿಕೆಯಲ್ಲಿ ಹನಿ ನೀರಾವರಿ ಮಾಡಿಕೊಂಡು ತಗೊಂಡಿದ್ದಾರೆ. ಜೈನ್ ಇರಿಗೇಷನ್ ಸಂಸ್ಥೆ ಒಂದು ಏನೇನು ಕೊಡುತ್ತೆ ಅಂತ ಹೇಳಿದ್ರೆ, ಈ ಹನಿ ನೀರಾವರಿ ವ್ಯವಸ್ಥೆ ಅಂದರೆ ಸ್ಪ್ರಿಂಕ್ಲರ್ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಇವನ್ನೆಲ್ಲ ಕೊಡುತ್ತೆ. ಇದಲ್ದೇ ಟಿಶ್ಯೂ ಕಲ್ಚರ್ ಒಂದು ಅಂಗಾಂಶ ಕೃಷಿಯಿಂದ ಬರ್ತಕ್ಕಂಥ ಒಳ್ಳೆಯ ಕ್ವಾಲಿಟಿ ಗಿಡಗಳನ್ನು ಕೊಡ್ತೀವಿ. ಆಟೋಮೇಷನ್ ಕೊಡ್ತೀವಿ. ಸೋಲಾರ್ ಪಂಪ್ ಸೆಟ್ ಕೂಡ ಇದ್ದಾವೆ. ಇದಲ್ದೇ ಮೊದಲು ಹೇಳಿದಾಗೆ ಡ್ರೈನೇಜ್ ಪೈಪ್, ಬರೀ ನೀರಾವರಿ ವ್ಯವಸ್ಥೆ ಅಲ್ಲ, ನೀರನ್ನು ಕೊಡುವುದಂತ ಅಲ್ಲ, ಬಸ್ಸಿಗಾಲು ಕೂಡ ಪೈಪ್ಗಳ ಸಿಸ್ಟಮ್ ಕೂಡ ನಾವು ಕೊಡ್ತೀವಿ. ಇದಲ್ದೇ ಒಂದು ಏನು ರಸಾವರಿ ತಂತ್ರಜ್ಞಾನಗಳನ್ನ ಕೊಡ್ತೀವಿ. ರೈತರಿಗೆ ಸಲಹೆ ಕಾರ್ಯಸೂಚಿ ಒಂದು ಗೈಡೆನ್ಸ್ ಇದೆಯಲ್ಲ, ಅವನ್ನು ಕೂಡ ಕೊಟ್ಟು ಒಂದು ರೈತರ ಒಂದು ಆದಾಯ ಹೆಚ್ಚು, ಒಂದು ಇಳುವರಿ ಯಾವ ರೀತಿ ಹೆಚ್ಚು ಮಾಡಬೇಕಂತ ಒಂದು ತಾಂತ್ರಿಕ ಸಲಹೆಗಳನ್ನು ಕೂಡ ಈ ಜೈನ್ ಇರಿಗೇಷನ್ ನಾವು ಕೊಡ್ತಾ ಬಂದ. ಈ ಒಂದು ವೆಬಿನಾರ್ ಅಲ್ಲಿ ಎಲ್ಲ ರೈತರಿಗೂ ನಮಸ್ಕಾರ ಹೇಳುತ್ತಾ ಈ ಒಂದು ವೆಬಿನಾರ್ ಅನ್ನು ನಾನೀಗ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ನಿಮಗೆ ಏನಾದ್ರು ಸಲಹೆ ಸೂಚನೆಗಳು ಅಥವಾ ಬೇರೆ ಏನಾದ್ರು ಕ್ವಶನ್ಸ್ ಪ್ರಶ್ನೆಗಳು ಇದ್ರು ಅಂತ ಹೇಳಿದ್ರು ಕೂಡ ನೀವು ನಮಗೆ ಕರೆ ಮಾಡಬಹುದು, ನನ್ನ ನಂಬರ್ ಇದೆ. ಎಲ್ಲರೂ ಧನ್ಯವಾದ, ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. Water is life. We all need clean water to live, to grow crops, to thrive. But there just isn't enough water or land to feed our hungry world. Unless we change the way we grow food. That's why millions of farmers are turning to Jane. Jane is totally integrated, totally innovative. Farmers helping farmers. The company logo reflects our holistic cycle of shared values. The sun, source of free renewable energy. Enhanced crops thanks to tissue culture plants and improved inputs. Water used sparingly and intelligently. The land protected and used wisely to deliver more. Jane has become a worldwide force in irrigation technology, the agri-value chain, and green energy solutions. Headquartered in Jalgaon, India, in just 2 generations, the company that started with 7,000 rupees has become a billion-dollar organization, the world leader in agro-technology. Jane starts with detailed 3D designs and provides the widest range of irrigation products and solutions. In this remote part of the world, where there is no electricity, Jane's solar-powered pumps provide on-demand irrigation through a variety of Jane pipes to irrigate the roots of plants produced in Jane's own fields and greenhouses. We pioneered the use of drip tapes for row crops with the innovative Chapin tape. Thanks to our micro-irrigation systems and close work with farmers, we help them grow better produce that sells for more. We have even created a breakthrough technique to grow rice with drip irrigation. The result, better yields and better quality.
Israel is known for bringing advanced irrigation to the world, and Nandan Jain led the way with integral drip line and sprinklers. Jain, total integration, total technological innovation, whether you farm 1 or 100,000 acres. No one offers a greater variety of products than Jain. On 5 continents, Jain is transforming the lives of farmers. Millions of farmers, 10,500 associates, more than 1,000 agro-specialists, 30 production plants, sales in 116 countries, 7,000 dealers and distributors, global leaders in micro-irrigation, mangrove processing, tissue culture plantlets, pioneers in solar agri-pumping, producing 40,000 kilometers of drip tube every day, with annual revenues exceeding $1 billion and revenue growth of 1,400% in just 10 years. Why is Jain different? We are a global company that built our business on results, trust, constant innovation, and total integration. We are financially strong, enjoying steady, sustainable growth. We believe that you need to leave the world a better place than you found it. We believe in sustainability. We invest heavily in our people, our partners, and critically, our farmers. Food and energy security is tied to water security. But with today's technology, no one should ever go hungry. And every farmer, no matter how small or large, can produce more crop per drop. There is no need to fight wars over water, because if used wisely, we can make it last. Water is life, and at Jain, we are dedicated to improving life everywhere for everyone, now and in the future.